ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲಿಬೇಡಿ ಹುಚ್ಚಪ್ಪಗಳಿರ ಹೇಳಿದವರು ನಮ್ಮ ದಾಸರು ಅದೆಷ್ಟೋ ಜನ್ಮಗಳ ನಂತರ ನಮ್ಮ ಆತ್ಮಕ್ಕೆ ಒಂದು ಮಾನವ ಸ್ವರೂಪವನ್ನ ನೀಡಿದಾಗ ಅದು ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ ಹಾಗಿದ್ದಾಗ ಮಾನವ ಜನ್ಮದ ಸಾರ್ಥಕ್ಯ ಹೇಗ್ ಪಡ್ಕೊಳ್ಳೋದು ಅನ್ನೋದು ಒಂದು ಅರಿವು ಆ ಅರಿವೆ ಗುರುನುಡಿ ಈ ಅರಿವಿನ ಗುರುನುಡಿಯನ್ನ ಗುರುವಿನ ಧ್ವನಿಯಲ್ಲೇ ಕೇಳಿದಾಗ ನಮ್ಮ ಮನದಾಳಕ್ಕೆ ಮತ್ತಷ್ಟು ತಟ್ಟಿ ಅದು ಹೊಸ ವಿಚಾರಗಳನ್ನ ಹೊಸ ಆಯಾಮಗಳನ್ನ ಬದುಕುವ ಸುಲಭ ಮಾರ್ಗಗಳನ್ನ ನಮಗೆ ತೆರೆದಿಡ್ತಾ ಹೋಗುತ್ತೆ ಮೂರ್ಖನ ಮಾತುಗಳನ್ನ ಈಗಾಗಲೇ ಎಲ್ಲರೂ ಓದಿದ್ದೀರಾ ಆ ಮಾತುಗಳನ್ನ ಕೇಳಿದಾಗ ನಮ್ಮ ಕರ್ಣಗಳಿಂದ ಅದು ನೇರವಾಗಿ ಮನಸ್ಸಿಗಿಳಿಯತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆಯಿತು ಮೂರ್ಖನ ಮಾತುಗಳೋ ಮೂರು ಕಣ್ಣನ ಮಾತುಗಳೋ ಅನ್ನೋದನ್ನ ಮುಂದೆ ನೀವೇ ಕೇಳಿ ನಿರ್ಧರಿಸಿ ಪರೋಪಕಾರಾರ್ಥಂ ಇದಂ ಶರೀರಂ ಹಾಗಿದ್ಮೇಲೆ ಪರೋಪಕಾರಕ್ಕಾಗಿ ದೇವರು ಕೊಟ್ಟಿರೋ ಶರೀರದ ದೇಹ ಶರೀರ ವಾಸಿಸ್ತಾ ಇರೋ ದೇಶ ಆ ಶರೀರ ಕೊಟ್ಟಂತಹ ದೇವ ಈ ತ್ರೀ ಡಿ ಕಾನ್ಸೆಪ್ಟ್ ಅಂದ್ರೆ ಏನು ಈ ತ್ರೀ ಡಿ ಕೊನೆಗೆ ಎಲ್ಲಿಂದ ಎಕ್ಸಿಟ್ ಆಗುತ್ತೆ ಯಾಕೆ ಎಂಟ್ರಿ ಆಗಿದ್ದು ಇದೆಲ್ಲ ಕೇಳ್ತಿದ್ರೆ ಏನಪ್ಪ ಏನೇನೋ ಮಾತಾಡ್ತಿದ್ದಾಳೆ ಅಂತ ಮೂರ್ಖನ ಮಾತುಗಳು ಪುಸ್ತಕ ಓದ್ದೇ ಇರೋರ್ಗ ಅನ್ಸ್ಬಹುದು ಆದ್ರೆ ಓದಿರೋರ್ಗೆ ಮತ್ತಷ್ಟು ಪ್ರಬಲವಾಗತ್ತೆ ಮುಂದೆ ಅವ್ರ ಮಾತುಗಳನ್ನು ಕೇಳಿದ್ಮೇಲೆ ಸೃಷ್ಟಿ ಸ್ಥಿತಿ ಲಯ ಈ ನಾವು ವಾಸಿಸ್ತಾ ಇರೋ ಬ್ರಹ್ಮಾಂಡ ಇದೆಲ್ಲದರ ಒಳಹೊಕ್ಕಿ ನೋಡಿದಾಗ ಬಹುಶಃ ಇಡೀ ವರ್ಲ್ಡ್ ಟೂರ್ ಮಾಡ್ಕೊಂಡು ಬಂದ್ರು ಅಷ್ಟು ಜ್ಞಾನ ಸಂಚಯವಾಗೋದಿಲ್ಲ ಅಂತ ಜ್ಞಾನವನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಅಹೋರಾತ್ರ ಜ್ಯೋತಿಷಿ ಅಂತ ಹೇಳ್ತಿರೋ ವಾಸ್ತು ತಜ್ಞ ಅಂತ ಹೇಳ್ತಿರೋ ಅಥವಾ ಇತ್ತೀಚೆಗಷ್ಟು ಬಹಳ ಒಳ್ಳೆ ಸಾಹಿತಿ ಅಂತ ಹೆಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋ ಅಥವಾ ತಾನು ಏನ್ ಹೇಳ್ತಾರೋ ಅದನ್ನ ತಮ್ಮ ಕುಟುಂಬದಿಂದ ಆರಂಭಿಸಿ ಪ್ರಾಕ್ಟಿಸ್ ವಾಟ್ ಐ ಪ್ರೀಚ್ ಅನ್ನೋದನ್ನ ಪ್ರತಿ ಹೆಜ್ಜೆಯಲ್ಲೂ ಸಾಬೀತಪಡಿಸ್ಕೊಂಡು ಬರ್ತಾ ಇದ್ದಾರೆ ಅಹೋರಾತ್ರ ಇಂತಹ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ತ್ರೀ ಡಿಯಿಂದ ಆರಂಭಿಸಿ ಇನ್ನೇನೇನ್ ವಿಷಯಗಳನ್ನ ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ಬನ್ನಿ ಅವ್ರ ಧ್ವನಿಲೆ ಕೇಳೋಣ ಆತ್ಮೀಯ ಅಮೃತಾತ್ಮರೇ ಇವನು ಕನ್ನಡದವನು ಅಂತಲ್ಲ ಅನೇಕ ಭಾಷೆಗಳವ್ರನ್ನ ಕಂಡವನು ಕೂಡ ಆದ್ರೆ ಅದು ಕನ್ನಡದಲ್ಲಿ ಅದು ಏನೋ ಒಂದು ರೀತಿಯ ಮೋಹ ಇದೆ ಕನ್ನಡದಲ್ಲಿ ಏನೋ ಒಂದು ರೀತಿಯ ಒಂದು ಜಾದೂ ಇದೆ ಕನ್ನಡದ ಪದಗಳಲ್ಲಿ ಏನೋ ಒಂದು ರೀತಿಯ ದೇವರ ಸಂಪರ್ಕ ಇದೆ ಕಣ್ರಿ ಏನದು ಕೈಲಾಸ ಕೈಲಾಸದಲ್ಲಿ ಜಗತ್ತು ಆರಂಭವಾಯಿತು ಅಂತ ಈ ನಡುವೆ ನಾಸಾದವರು ಕೂಡ ಒಂದು ವಿಡಿಯೋ ಮಾಡಿದರು ಆ ವಿಡಿಯೋದಲ್ಲಿ ಭೂಮಿಯಿಂದ ಆಗಸಕ್ಕೆ ಹೋಗ್ಬಿಟ್ಟು ಆಗಸದ ಪ್ರಯಾಣ ಎಲ್ಲ ಮುಗಿಸಿ ಭೂಮಿಗೆ ವಾಪಸ್ ಬರುವಂಥ ವೀಡಿಯೋ ಅದು ಯೂಟ್ಯೂಬಲ್ಲಿರುತ್ತೆ ನೀವು ನೋಡ್ಬೋದು ಅದರಲ್ಲಿ ಒಂದು ಪ್ರಯಾಣವನ್ನು ಅವರು ಆರಂಭ ಮಾಡಿದ್ದೆ ಕೈಲಾಸದ ಮಾನಸ ಸರೋವರದಿಂದ ಅದನ್ನು ಮತ್ತೆ ವಾಪಸ್ಸು ಕರ್ಕೊಂಬಂದಿದ್ದೆ ಕೈಲಾಸ ಪರ್ವತಕ್ಕೆ ಏನು ವೈಜ್ಞಾನಿಕವಾಗಿ ಕೂಡ ವಿಜ್ಞಾನಿಗಳು ಕೈಲಾಸವನ್ನೇ ಯಾಕೆ ಆರಿಸ್ಕೊಂಡ್ರು ಪುರಾಣಗಳು ಕೂಡ ಕೈಲಾಸವನ್ನೇ ಯಾಕೆ ಸೇರಿಸ್ಕೊಳ್ತು ಹೀಗೆ ಯೋಚನೆ ಮಾಡಿದಾಗ ಆ ಕೈಲಾಸದಿಂದ ಏನು ಆರಂಭ ಆಯ್ತಪ್ಪ ಅಂದರೆ ಕೆಲಸ ಆರಂಭ ಆಯಿತು ಅದಕ್ಕೆ ಕೈಲಾಸದಿಂದ ಕೆಲಸ ಅನ್ನೋದು ಕನ್ನಡದಲ್ಲೇ ಬರುತ್ತೆ ನೋಡ್ರಿ ಈ ಮ್ಯಾಜಿಕ್ ಬೇರೆ ಯಾವ ಭಾಷೆಯಲ್ಲೂ ಕೆಲಸಕ್ಕೆ ಈ ಕ ಲ ಸ ಅನ್ನುವ ಈ ಅಕ್ಷರಗಳು ಬಳಕೆಯಾಗಿಲ್ಲ ಅಲ್ವಾ ಹೀಗೆ ಈ ಕನ್ನಡದ ಮೇಲೆ ಅತಿ ಪ್ರೀತಿ ಆರಂಭ ಆಗ್ಬಿಡುತ್ತೆ ನಮಗೆ ಇದನ್ನ ಇಂತಹ ಎಲ್ಲ ಜಾದುಗಳನ್ನು ನೋಡ್ತಾ ಹೋದ್ರೆ ಈ ಕೆಲಸ ಅನ್ನುವುದು ಮೊದಲ ಆದ್ಯತೆಗೊಳಪಟ್ಟಿತು ಶಿವಗಣದಿಂದ ಅದಕ್ಕೆ ಮೊದಲು ಉತ್ಪತ್ತಿಯಾದ ಪ್ರಾಣಿಗಳಿಗೆ ಅದಕ್ಕೆ ಆಯು ನಿರ್ಧಾರ ಆಗಿರಲಿಲ್ಲ ಅದಕ್ಕೆ ಇಷ್ಟೇ ವರ್ಷ ಬದುಕಬೇಕು ಅನ್ನೋದಿರ್ಲಿಲ್ಲ ಅದು ಬರ್ತಾ ಬರ್ತಾ ಅದಕ್ಕೆ ರಕ್ಷಣೆ ಕೂಡ ಜಾಸ್ತಿ ಕೊಟ್ಟರು ಇವಾಗ ನೋಡಿ ಮೀನಿಗೆ ಆಯು ನಿರ್ಧಾರ ಆಗಿರಲಿಲ್ಲ ಕೊನೆ ಕೊನೆಗೆ ಒಂದು ಮೀನು ಇನ್ನೊಂದು ಮೀನನ್ನು ತಿನ್ನುವುದೇ ಅದರ ಆಯು ನಿರ್ಧಾರ ಆಯಿತು ಹಾಗೆ ಮತ್ತೆ ಬಂದದ್ದು ಆಮೆ ಆಮೆಗೆ ನೋಡಿ ಕವಚ ಕೊಟ್ಬಿಟ್ರು ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಅದಕ್ಕೆ ಆಯುಸ್ ಎಷ್ಟಿದೆ ಅಂತ ಅದಕ್ಕೆ ಕವಚ ಬೆರೆ ಕೊಟ್ಟು ಅದಕ್ಕೆ ರಕ್ಷಣೆ ಮೇರೆ ಶುರು ಮಾಡಿಬಿಟ್ರು ಹೀಗೆ ಕೆಲಸದ ಆರಂಭ ಕಾಲದಿಂದ ಆರ್ ಎನ್ ಡಿ ಅಂತ ನಾವು ಇವಾಗ ಏನು ಮಾಡ್ತೀವೋ ಆವಾಗಲೂ ಅವರು ಆರ್ ಎನ್ ಡಿ ಮಾಡ್ಕೊಂಡೇ ಬಂದರು ಮತ್ತು ಅವರಿಗೆ ಅನ್ನಿಸ್ತು ಯಾಕೆ ನಾವು ಇದಕ್ಕೆ ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ನಮಗೆ ಬೇಕಾಗಿರೋದು ಕೆಲಸ ಅಷ್ಟೇ ಇದು ಹೋದರೆ ಇನ್ನೊಂದು ಮಿಷನ್ ಬರುತ್ತಲ್ಲ ಆ ರೀತಿ ಈ ದೇಹಗಳನ್ನು ಅವರು ಕಂಡ್ರು ಆಕ್ಚುಲಿ ನಾವು ಕೂಡ ದೇಹಗಳನ್ನ ಅದೇ ರೀತಿ ಕಾಣಿಸ್ಬೇಕು ಈ ಕೆಲಸ ನಮ್ಮ ಮುಖ್ಯ ಗುರಿ ಆಗ್ಬೇಕು ಕೆಲಸಕ್ಕೋಸ್ಕರ ನಾವು ಬದುಕಬೇಕು ಆ ಕೆಲಸ ಈ ಜಗತ್ತಿನ ಉಪಕಾರಕ್ಕೆ ಸಿದ್ಧವಾಗಿರ್ಬೇಕು ಯಾವಾಗ್ಲೂ ಆ ಕೆಲಸಕ್ಕೋಸ್ಕರ ಈ ದೇಹ ಬಳಕೆ ಆಗ್ಬೇಕು ಈ ದೇಹ ಆ ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಎಂಟು ಗಂಟೆ ಮಲಗಬೇಕು ಈ ದೇಹ ಆ ಕೆಲಸ ಚೆನ್ನಾಗಿ ಮಾಡ್ಲಿ ಅಂತ ಈ ದೇಹಕ್ಕೆ ಒಂದು ಮನೆ ಬೇಕು ಈ ದೇಹ ಆ ಕೆಲಸವನ್ನ ಚೆನ್ನಾಗ್ ಮಾಡ್ಲಿ ಅಂತ ಈ ದೇಹಕ್ಕೆ ಒಂದು ಕಾರ್ ಬೇಕು ಈ ದೇಹ ಆ ಕೆಲಸ ಚೆನ್ನಾಗ್ ಮಾಡ್ಲಿ ಅಂತ ಈ ದೇಹಕ್ಕೆ ಮದುವೆ ಬೇಕು ಆ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಈ ದೇಹಕ್ಕೆ ಮಕ್ಕಳು ಬೇಕು ಈ ರೀತಿ ಕೆಲಸ ಮೊದಲ ಆದ್ಯತೆ ಆಗಿ ನಡೆದಾಗ ನಮಗೆ ಜೀವನದಲ್ಲಿ ದುಃಖ ಆಗುವುದಿಲ್ಲ ಆದರೆ ನಮ್ಮ ಸುಖಕ್ಕೋಸ್ಕರ ಕೆಲಸ ನಮ್ಮ ಕಾರ್ಗೋಸ್ಕರ ಕೆಲಸ ನಮ್ಮ ಮದುವೆಗೋಸ್ಕರ ಕೆಲಸ ನಮ್ಮ ಮಕ್ಕಳಿಗೋಸ್ಕರ ಕೆಲಸ ಅಂದಾಗ ದುಃಖದ ಪರಮಾವಧಿ ಕೊಟ್ಟೋಗ್ತೀವಿ ನಾವು ಈ ಕೆಲಸದ ಈ ಸುಖನೇ ನಾವು ಅದನ್ನ ಅರ್ಥ ಮಾಡಿಕೊಂಡಾಗ ಕೆಲಸ ಮಾಡೋಕ್ಕೋಸ್ಕರ ನಾವು ಇದ್ದೀವಿ ಅಂತ ತಿಳಿದವ್ರು ಯಾರು ದುಃಖಕ್ಕೆ ಬಿದ್ದಿಲ್ಲ ಇದುವರೆಗೂ ಹಾಗೆ ನೀವು ಯಾವುದೇ ಒಬ್ಬ ಮಹಾಪುರುಷನನ್ನು ನೋಡಿ ಅವರು ಕೆಲಸಕ್ಕೋಸ್ಕರ ಬದುಕಿದ್ದಾರೆ ಕೆಲಸ ಮಾಡದೆ ನಮ್ಮ ಸುಖಕ್ಕೆ ಅಂತ ತಿಳಿದವರೆಲ್ಲ ನೌಕರರಾಗಿಬಿಟ್ರು ಕೆಲಸಕ್ಕೋಸ್ಕರ ಬದುಕಬೇಕು ಅಂದವರೆಲ್ಲ ರಾಜರಾಗಿಬಿಟ್ರು ನೋಡಿ ಈ ನೀವು ಯಾರದೇ ಮಹಾಪುರುಷರ ಇಸ್ಟ್ರಿ ತಗೊಳ್ಳಿ ಯಾವುದೇ ಒಬ್ಬ ಐಶ್ವರ್ಯವಂತರ ಹಿಸ್ಟ್ರಿ ತಗೊಳ್ಳಿ ಅವ್ರ ಕೆಲಸಕ್ಕೋಸ್ಕರ ಜೀವಿಸಿದ್ದಾರೆ ಆದರೆ ನಾವು ಯಾಕಪ್ಪ ಅರಿಸ್ಕು ನಮಗೆ ಹಣ ಬಂದರೆ ಸಾಕು ತಿಂಗಳಿಗೆ ಅಂತ ತಿಳ್ಕೊಂಡವರು ನೌಕರರಾಗ್ಬಿಟ್ರು ಇದರಿಂದ ದುಃಖ ಅದರಿಂದ ಸುಖ ಈ ಕೆಲಸದ ನಿಯಮ ಈಗಿದೆ ಕೆಲಸ ಅನ್ನುವುದು ಅದು ಅದೇ ಒಂದು ಆನಂದ ಕೊಡುವ ವಿಧಾನ ಆಗಬೇಕು ಏನು ಸಿಕ್ಕಿದ್ರೆ ಆ ಕೆಲಸ ಮಾಡ್ತಾ ಇರಬೇಕು ಆನಂದದಿಂದ ಮಾಡ್ತಾ ಇರಬೇಕು ಪ್ರತಿ ಕೆಲಸಕ್ಕೂ ಉತ್ತರ ಇದ್ದೇ ಇದೆ ಪ್ರತಿ ಕೆಲಸಕ್ಕೂ ಫಲ ಇದ್ದೇ ಇದೆ ಅನ್ನುವುದು ಗೀತೆ ಹೇಳುವ ವಾಕ್ಯ ಅದಷ್ಟೇ ಫಲಾಪೇಕ್ಷೆ ಮಾಡದೆ ಕೆಲಸ ಮಾಡು ಅನ್ನೋದ್ರ ಅರ್ಥ ಅನೇಕ ಮಾಡ್ಕೋಬೋದು ನಾವು ಹೇಗೆ ಏನು ಬಯಸದೆ ಕೆಲಸ ಮಾಡೋದು ಅನ್ನೋರು ಎಲ್ಲರಿಗೂ ಗೊಂದಲ ಇದೆ ಏನು ದೇವರು ಹೇಳಿದ್ದು ಅಂದರೆ ನೀವು ಕೆಲಸ ಮಾಡ್ತಾ ಹೋಗಿ ಅದರಲ್ಲಿ ಫಲ ಇದ್ದೇ ಇದೆ ಅಪೇಕ್ಷೆ ಮಾಡಬೇಕಾಗಿಲ್ಲ ವೇಸ್ಟ್ ಯಾಕೆ ಅಪೇಕ್ಷೆ ಮಾಡ್ತೀರಿ ನೀವು ಅಂತ ಸುಮ್ಮನೆ ಆ ಕೆಲಸದಿಂದ ಫಲ ಬೇಕು ಅಂತ ಮಾಡಿದ್ರೂ ಫಲ ಸಿಗತ್ತೆ ಫಲ ಬೇಡ ಅಂದರೂ ಫಲ ಸಿಗತ್ತೆ ಹೀಗಿರೋವಾಗ ಫಲ ಯಾಕೆ ಅಪೇಕ್ಷೆ ಮಾಡ್ತೀರಿ ಅಪೇಕ್ಷೆಯಿಂದ ದುಃಖ ಸಿಗುತ್ತೆ ಅನ್ನೋದೇ ಕರ್ಮಣ್ಯವಾಧಿಕಾರಸ್ಥೆ ಅನ್ನೋ ಶ್ಲೋಕ ಹೇಳೋದು ಸುಮ್ಮನೆ ಕೆಲಸ ಮಾಡ್ತಾ ಇರಬೇಕು ಆ ಕೆಲಸದ ಸೀಕ್ರೆಟ್ ತಿಳ್ಕೊಂಡ್ಬಿಟ್ರೆ ಅಷ್ಟೆ ಇನ್ನು ರಾಜ ರಕ್ಷಣೆಯ ಕೆಲಸ ಮಾಡಬೇಕು ಶ್ರೀಮಂತ ಹಣ ಬೆಳೆಸುವ ಕೆಲಸ ಹೀಗೆ ಬುದ್ಧಿ ಬೋಧಿಸುವ ಕೆಲಸ ಶಿಕ್ಷಕನಂದಾಗಬೇಕು ಹೀಗೆ ಪ್ರತಿಯೊಂದು ಒಂದು ಕೆಲಸ ನೋಡಿ ಮನಸ್ಸು ಬೆರೆಸಿ ಮಾಡುವುದು ಮಾನವನ ಕೆಲಸ ಮನಸ್ಸು ಬೆರೆಸದೆ ಮಾಡುವುದು ದಾನವನ ಕೆಲಸ ಸುಮ್ಮನೆ ಕೆಲಸ ಮಾಡ್ತಾ ಹೋಗೋದು ಯಾರಾದರೂ ಹೇಳಿದ್ರೆ ಮಾತ್ರ ಕೆಲಸ ಮಾಡೋದು ಪಶುಗಳ ಕೆಲಸ ಅದು ಈ ಕೆಲಸ ಏನನ್ನೂ ಬಯಸದೆ ಮಾಡಿದಾಗ ಅದು ಶ್ರೀಹರಿಯ ಕೆಲಸ ಆಗುತ್ತೆ ಅಂತ ದೇವರು ರಾ ದೇವರ ಥರ ನೋಡ್ತಾರೆ ಜನ ಎಲ್ಲ ದೇವರು ಕೂಡ ಅವರಿಗೆ ಗೌರವ ಕೊಡ್ತಾರೆ ಹೀಗೆ ನಾವು ಕೆಲಸವನ್ನು ಅರ್ತ್ಕೊಂಡ್ಬಿಟ್ರೆ ಸಾಕು ಆನಂದ ನಮ್ಮನ್ನು ಆವರಿಸ್ಬಿಡುತ್ತೆ ಇದೇ ಯಾವುದೇ ಧರ್ಮ ಗ್ರಂಥಗಳು ಎಲ್ಲ ಹೇಳೋದು ಇದೆ ಕಣ್ರಿ ಇದನ್ನು ತಿಳ್ಕೊಂಬಿಟ್ರೆ ಸಾಕು ನಾವು ನಾವೆಲ್ಲ ಈ ನಡುವೆ ಶನೇಶ್ವರನಿಗೆ ಅಧೀನವಾಗ್ತಾ ಹೋಗ್ತಾ ಇದ್ದೀವಿ ಯಾವ ಶನೇಶ್ವರ ದೇವಸ್ಥಾನದಲ್ಲಿ ನೋಡಿದ್ರು ನಮ್ಮ ಭಾರತದಲ್ಲೇ ನೋಡಿ ಊರು ಊರಲ್ಲೂ ಶನೇಶ್ವರನ ದೇವಸ್ಥಾನಕ್ಕೆ ಇರುವಷ್ಟು ಕ್ಯೂ ಇರೋದಿಲ್ಲ ಯಾಕೆ ಯಾಕೆ ಈ ರೀತಿ ಆಗ್ತಾ ಇದೆ ಆ ಶನಿಯ ಹಿತ್ತಲ ಮನೆಯ ಕತ್ತಲ ಕೋಣೆ ಒಂದಿದೆ ಅದೇ ಇದಕ್ಕೆ ಕಾರಣವಾಗಿದೆ ಅದನ್ನು ಜ್ಯೋತಿಷ್ಯದಲ್ಲಿ ಸಾಡೆಸಾತಿ ಅಂತಾರೆ ಆಡು ಭಾಷೆಯಲ್ಲಿ ಆ ಹಿತ್ತಲ ಮನೆಯ ಹೆಸರೇ ಸಾಲ ಆ ಸಾಲ ನಮ್ಮನ್ನ ಶನೇಶ್ವರನ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಶನೇಶ್ವರ ಪವಿತ್ರವಾದ ವ್ಯಕ್ತಿ ಗ್ರಹಗಳಲ್ಲೇ ತುಂಬಾ ಮಧುರ ಮನಸ್ಸಿನವನು ಅವನಿಗೆ ಆ ಕಾರ್ಯ ಕೊಡಲಾಗಿದೆ ಜನಗಳಿಗೆ ಅವರವರ ಪುಣ್ಯ ಮತ್ತೆ ಪಾಪಗಳಿಗೆ ತಗ್ಗಟ್ಟಾಗಿ ಅವರವರನ್ನ ಶಿಕ್ಷಿಸುವುದು ರಕ್ಷಿಸುವುದು ಅವನ ಕೆಲಸವಾಗಿದೆ ಆದರೆ ಅವನೇನು ಮಾಡ್ತಾನೆ ಅವನು ಅಧ್ಯಕ್ಷನ ಜಾಗದಲ್ಲಿ ಕೂತಿರೋದ್ರಿಂದ ಅವನು ನ್ಯಾಯ ರೀತಿಯಿಂದಲೇ ಬದುಕಬೇಕಾಗತ್ತೆ ಅವನ ಧರ್ಮ ಅವನು ಕಾಪಾಡ್ತಾ ಇದ್ದಾನೆ ಹೀಗಿರ್ಬೇಕಾದ್ರೆ ಏನು ಯಾವ ರೀತಿ ಅವನು ನಮ್ಮನ್ನು ಆಪರೇಟ್ ಮಾಡ್ತಾ ಇದ್ದಾನೆ ನಮ್ಮನ್ನು ಯಾವ ರೀತಿ ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ನೋಡಿ ನಾವು ಯಾಕೆ ಈ ರೀತಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬಾರ್ದು ಶನೇಶ್ವರನಿಗೆ ಒಂದು ರೂಲ್ ಇದೆ ಏನದು ಅಂದರೆ ಅವನು ಯಾರನ್ನು ಮುಟ್ಟುವ ಹಾಗಿಲ್ಲ ಯಾರನ್ನು ದಂಡಿಸುವ ಹಾಗಿಲ್ಲ ಅವನು ಏನಾದರೂ ದಂಡಿಸುವುದಿದ್ರೆ ನಮ್ಮ ಇಚ್ಛೆಗಳನ್ನು ಮಾತ್ರ ದಂಡಿಸ್ಬೋದು ಅವನು ನಾವು ಏನು ಇಷ್ಟಪಟ್ಟರೆ ಅದನ್ನು ಮಾತ್ರ ಅವನು ನಮ್ಮನ್ನು ಹೊಡಿಯೋಗಿಲ್ಲ ಅದು ಅವನಿಗೆ ಒಂದು ಚಾಲೆಂಜ್ ಹಾಗೆ ಅವನು ನಮ್ಮನ್ನ ಸಾಡೆ ಸಾತಿ ಅಂತಾರೆ ಹೇಗೆ ನಮಗೆ ಆಕ್ಚುಲಿ ನೋವು ಆಗ್ತಾ ನಾವು ಅನ್ಕೊಂಡಂಗೆ ಏನು ಕೆಲಸಗಳಾಗಲ್ಲಪ್ಪಾ ಅಂತಾರೆ ಯಾಕೆ ಅನ್ಕೋಬೇಕು ಅನ್ಕೊಂಡ್ರೇನೆ ಅವ್ನಿಗೆ ಶನೇಶ್ವರನಿಗೆ ಕಾಣುತ್ತದು ನಾವು ಇದು ಈ ಕೆಲಸ ಆಗ್ಬೇಕು ಅಂತ ಆಸೆ ಪಟ್ಟ ತಕ್ಷಣ ಶನೇಶ್ವರನಿಗೆ ಕಾಣುತ್ತೆ ಅವನು ಆ ಕೆಲಸ ಆಗ್ದಂಗೆ ಮಾಡ್ತಾನೆ ಅದೇ ನಾವು ಒಂದು ಪೆನ್ ಇಷ್ಟಪಟ್ಟರೆ ಆ ಪೆನ್ ಕಾಣೆ ಆಗೋಂಗೆ ಮಾಡ್ತಾನ ಅವನು ನಾವು ಒಬ್ಬರನ್ನ ಇಷ್ಟಪಟ್ಟರೆ ಅವ್ರಿಗೂ ನಮಗೂ ಭೇದ ಬರೋ ಹಾಗೆ ಮಾಡ್ತಾನೆ ಆದರೆ ಈ ಶನೇಶ್ವರನ ಸಹವಾಸದಿಂದ ದೂರ ಆಗಬೇಕು ಅಂದರೆ ನಾವು ಅನ್ಕೊಳದೆ ಬಿಟ್ಟು ಬಿಡಬೇಕು ಅವಾಗ ಅವನ ಹಿಡಿತಕ್ಕೆ ನಾವು ಸಿಗೋದಿಲ್ಲ ಹೀಗೆ ನಾವು ಏನನ್ನು ಇಷ್ಟಪಡ್ತೀವಿ ಯಾವುದನ್ನು ಇಷ್ಟಪಡ್ತೀವಿ ಯಾರನ್ನು ಇಷ್ಟಪಡ್ತೀವಿ ಆ ಇಷ್ಟಕ್ಕೆ ಹೊಡೆಯುವ ಈ ಶನಿತಂತ್ರವನ್ನು ಭೇದಿಸಬೇಕು ಅಂದ್ರೆ ನಾವು ಆ ಇಷ್ಟಗಳನ್ನು ತ್ಯಜಿಸಬೇಕು ನಾವು ಯಾವುದನ್ನೂ ಇಷ್ಟಪಡದೆ ಇದ್ದಾಗ ಆತನಿಗೆ ಎಲ್ಲಿ ಹುಡಿಯಬೇಕು ಎಲ್ಲಿ ನಮ್ಮನ್ನು ನೋಯಿಸ್ಬೇಕು ಅಂತ ಗೊತ್ತಾಗದೆ ನಮ್ಮನ್ನು ಪ್ರೀತಿಸುವಂತಾಗತ್ತೆ ಹಾಗಾಗಿ ನಾವು ಶನಿಯಿಂದ ತಪ್ಪಿಸಿಕೊಳ್ಳಬಹುದು ಇಷ್ಟೇ ನಾವು ಶನಿಯನ್ನ ಸಹಿಸಬೇಕು ಶನಿಯನ್ನು ಎದುರಿಸಬೇಕು ಅಂದರೆ ನಾವು ಏನನ್ನೂ ಇಷ್ಟಪಡಬಾರದು ಅಂತ ಅದಷ್ಟಕ್ಕದೇ ಪ್ರತಿಯೊಂದು ನಮ್ಮ ತಂದೆಯಾದ ದೇವರಿಂದ ನಮಗೆ ಸಿಗ್ತಾ ಇರಬೇಕಾದ್ರೆ ನಾವು ಯಾಕೆ ಇಷ್ಟಪಡಬೇಕು ಅನ್ನೋದೇ ಶನಿ ನಮಗೆ ಕಲಿಸುವ ಪಾಠ ಅದಕ್ಕೆ ಯೂಶಲಿ ನೋವು ಅಂತ ಇದೆ ಅಂದ್ರೆ ಸಾಲ ಇದೆ ಅಂತ ಅರ್ಥ ಸಾಲದಲ್ಲಿ ಅನೇಕ ವಿಧ ಹಣದಿಂದ ಒಂದೇ ಅಲ್ಲ ಪ್ರತಿಯೊಬ್ಬರು ಉಪಕಾರ ಪಡೆಯೋದು ಸಾಲ ಆಗಿದೆ ನಮ್ಮಲ್ಲಿ ಮಾಡುವ ಯೋಗ್ಯತೆ ಇದ್ರೆ ಮಾತ್ರ ಉಪಕಾರ ಪಡಿಬೇಕು ಆ ಸಾಲ ಮಾಡುವುದು ತಪ್ಪು ಕೊಡುವುದು ತಪ್ಪು ಸಾಲ ಎರಡು ತಲೆ ಹಾವು ರೀ ಅದು ಎರಡು ತಲೆ ಹಾವು ಇಬ್ಬರನ್ನು ಕೊಲ್ಲತ್ತೆ ಕೊಟ್ಟವರನ್ನು ಕಚ್ಚತ್ತೆ ಪಡೆದವರನ್ನು ಕೊಲ್ಲತ್ತೆ ಸಾಲ ಕೊಟ್ಟೋವ್ರೇನು ಸುಖವಾಗಿದ್ದಾರೆ ಅಂತ ತಿಳ್ಕೊಂಡ್ರ ಬರುತ್ತೋ ಇಲ್ವೋ ಅಂತ ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ ಅವರು ಪಡೆದವರು ಇವ್ರ ಫೋನ್ ಬರುತ್ತಲ್ಲ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಆ ಸಾಲದ ಜೊತೆ ಹುಟ್ಟಿದವಳೆ ಸುಳ್ಳು ಯಾಕಂದ್ರೆ ಸುಳ್ಳು ಹೇಳದೇ ಇರೋರು ಕೂಡ ಸುಳ್ಳು ಹೇಳೋ ಹಂಗೆ ಮಾಡುತ್ತೆ ಸಾಲ ತಂದೆ ತಾಯಿಗಳು ಮಕ್ಕಳಿಗೆ ಸುಳ್ಳು ಹೇಳಬೇಡ್ಬೋ ಅಂತ ಹೇಳ್ಕೊಡ್ತಾರೆ ಆದ್ರೆ ಅವರೇ ಸಾಲದವರು ಬಂದಾಗ ಮನೇಲಿಲ್ಲ ಅಂತ ಹೇಳೋ ಅಂತ ಹೇಳ್ಕೊಡ್ತಾರೆ ಈ ರೀತಿ ಆಗತ್ತೆ ನೋಡಿ ಈ ಸಾಲದ ಸಿಕ್ಕುಗೆ ಸಿಕ್ಕಿ ಹಾಕ್ಕೋಬೇಡ್ರಿ ಸಾಲನೇ ಇಲ್ಲದಂಗೆ ಬದುಕಿದ್ರೆ ಆವಾಗ ನೀವು ಶನೇಶ್ವರಿನಿಂದನೂ ದೂರ ಬದುಕ್ಬೋದು ಇದೇ ನಿಜವಾದ ಶನೇಶ್ವರನ ಪೂಜೆ ಶನೇಶ್ವರನ ಪೂಜೆ ಏನು ಅಂದರೆ ಅವನಿಗೆ ಕೆಲಸ ಕಡಿಮೆ ಮಾಡಿಸೋದು ನಮ್ಮ ಪೂಜೆ ಅವನಿಗೆ ತುಂಬ ಇಷ್ಟ ಅವನಿಗೆ ನೀವು ಆಹಾರ ಹಾಕೋದಕ್ಕಿಂತ ಪತ್ರ ಹಾಕೋದಕ್ಕಿಂತ ಪುಷ್ಪ ಹಾಕೋದಕ್ಕಿಂತ ಅವನ ಕೆಲಸನ ನೀವು ಕಡಿಮೆ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ನೀವು ಸುಖವಾಗಿರಬೇಕು ಅಂದರೆ ಸಾಲ ಮಾಡಬಾರ್ದು ಆ ಸಾಲದ ಸಹವಾಸ ಮಾಡಬಾರದು ಸಾಲವಿಲ್ಲದೆ ಬದುಕೋಕೆ ಆಗಲ್ಲ ಸಾರ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಸಾಲವಿಲ್ಲದೆ ಇದ್ರೆ ಬದುಕೋಕಾಗೋದು ಯಾಕಂದ್ರೆ ವನವಾಸದಲ್ಲಿ ಪಾಂಡವರಿಗೆ ಯಕ್ಷ ಪ್ರಶ್ನೆ ಅಂತ ಒಂದು ಬರುತ್ತೆ ಆ ಯಕ್ಷ ನಾಲ್ಕು ಜನ ತಮ್ಮಂದರನ್ನು ಕುಂದು ಬಿಟ್ಟಿರುತ್ತೆ ಆತನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಕೆಲವರು ಉತ್ತರ ಕೊಟ್ಟು ತಪ್ಪು ಉತ್ತರ ಕೊಟ್ಟು ಮರಣಿಸಿರ್ತಾರೆ ಅವರನ್ನು ವಾಪಸ್ಸು ಕರೆತರಲಿಕ್ಕೆ ಧರ್ಮರಾಜ ಹೋಗ್ತಾನೆ ಯಕ್ಷ ಅವನಿಗೆ ಒಂದು ಚಾಯ್ಸ್ ಕೊಡುತ್ತೆ ಏನು ಅಂದರೆ ನೋಡಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟರೆ ನಿನ್ನ ಒಬ್ಬ ತಮ್ಮನನ್ನು ಮಾತ್ರ ಬದುಕಿಸ್ತೀನಿ ಉತ್ತರ ಕೊಡಲಿಲ್ಲ ಅಂದರೆ ನೀನು ಸತ್ತು ಬೀಳುವ ಹಾಗಾಗುತ್ತೆ ಅಂತ ಹೇಳುತ್ತೆ ಧರ್ಮರಾಯ ದೃಢ ನಿಶ್ಚಯದಿಂದ ನಿಂತ್ಕೋತಾನೆ ಆಗ ಕೇಳುವ ಮೊಟ್ಟ ಮೊದಲು ಪ್ರಶ್ನೆ ರೀ ಈ ಜಗತ್ತಿನಲ್ಲಿ ಅತ್ಯಂತ ಸುಖಿ ವ್ಯಕ್ತಿ ಯಾರು ಅಂತ ಅದಕ್ಕೆ ಧರ್ಮರಾಜ ಒಂದು ಕ್ಷಣವೂ ಆಲೋಚಿಸಿದೆ ಕೊಟ್ಟ ಉತ್ತರ ಏನ್ ಗೊತ್ತಾ ಸಾಲವಿಲ್ಲದವನು ಅಂತ ಆತ ಹೇಳಿಲ್ಲ ರಾಜ ಸುಖಿ ಆತ ಹೇಳಿಲ್ಲ ಸನ್ಯಾಸಿ ಸುಖಿ ಆತ ಹೇಳಿಲ್ಲ ಋಷಿ ಸುಖಿ ಆತ ಹೇಳಿದ್ದಿದೆ ಸಾಲವಿಲ್ಲದವನು ಅಂತ ಆಗ ಯಕ್ಷ ಹೇಳತ್ತೆ ಓಕೆ ನಿನ್ನ ಉತ್ತರ ಸರಿ ಇದೆ ನಿನಗೆ ಯಾರನ್ನಾದ್ರೂ ಒಬ್ಬರನ್ನ ಬದುಕೋಂಗ ಮಾಡ್ತೀನಿ ಯಾರನ್ನ ಬದುಕಿಸ್ಲಿ ಹೇಳು ಭೀಮಾ ಅತ್ಯಂತ ಶಕ್ತಿಶಾಲಿ ಅರ್ಜುನ ಅತ್ಯಂತ ನಿಪುಣ ಧನುರ್ವಿದ್ಯೆಯಲ್ಲಿ ಪಾರಂಗತ ಆ ನಕುಲ ಸಹದೇವ ಇವರೆಲ್ಲ ಇರುವಾಗ ಧರ್ಮರಾಜ ಕೇಳ್ತಾನೆ ನಕುಲನನ್ನು ಬದುಕಿಸು ಅಂತ ಅಂತ ಕೇಳಿದ್ರೆ ಹೇಳ್ತಾನೆ ಕುಂತಿಯ ಮೊದಲ ಮಗನಾಗಿ ಇವನು ಬದುಕಿದ್ದಾನೆ ಮಾದ್ರಿಯ ಮೊದಲ ಮಗನಾಗಿ ಅವನು ಬದುಕಲಿ ಅಂತ ಆ ಧರ್ಮ ಅವನನ್ನು ಬಿಟ್ಟು ಹೋಗ್ಲಿಲ್ಲ ನೋಡಿ ಧರ್ಮ ನಮ್ಮಲ್ಲಿದ್ರೆ ನಾವು ಸಾಲ ಮಾಡೋದಿಲ್ಲ ಅನ್ನೋದು ಇದೊಂದು ಎಕ್ಸಾಂಪಲ್ ಆದ್ದರಿಂದ ನಾವು ಸಾಲವನ್ನ ಇಲ್ಲದ ಹಾಗೆ ಮಾಡಿಕೊಂಡ್ರೆ ನಮ್ಮಲ್ಲಿ ಧರ್ಮ ಸೇರ್ಕೊಳ್ಳುತ್ತೆ ಧರ್ಮದ ನಮ್ಮಲ್ಲಿ ಸೇರ್ಕೊಂಡಾಗ ನಮ್ಮಲ್ಲಿ ಅಧರ್ಮ ಇಲ್ಲದೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ದುಃಖ ಬರೋದಿಲ್ಲ ಅಂತ ಒಂದು ಚಿಕ್ಕ ಕತೆ ಹೇಳಲೇಬೇಕು ನಿಮಗೆ ಧರ್ಮ ಇರುವ ಜಾಗದಲ್ಲಿ ದುಃಖ ಯಾಕೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಧರ್ಮದಾಸನ ಕತೆ ಅಂತ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಕಾಶಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಕತೆ ಅಲ್ಲಿ ರಾಜನಿಗೆ ಹಣದ ಅವಶ್ಯಕತೆ ಬಂದಾಗ ಇವರತ್ರ ಬಂದು ಕೇಳುವಂತಹ ಒಂದು ಮನೆತನ ಇರುತ್ತೆ ನಾರಾಯಣದಾಸನ ಮನೆ ಅಂತ ಅವರು ವಂಶ ಪಾರಂಪರ್ಯವಾಗಿ ಧರ್ಮದ ದಾರಿಯಲ್ಲಿ ನಡೆದವರು ಅವರ ಮಗ ಒಬ್ಬ ಧರ್ಮದಾಸ ಅಂತ ಇರ್ತಾನೆ ಆ ನಾರಾಯಣದಾಸ ವಾನಪ್ರಸ್ಥಕ್ಕೆ ಹೋಗ್ತಾನೆ ಧರ್ಮದಾಸ ಇಪ್ಪತ್ತೇಳು ವರ್ಷದ ಇವನಿಗೆ ಅಧಿಕಾರ ಕೊಟ್ಟು ಆ ಧರ್ಮದಾಸನಿಗೆ ಧರ್ಮಾರ್ಥದಾಸ ಎಂಬ ಮಗನಿರುತ್ತಾನೆ ತುಂಬಾ ಸುಂದರವಾದ ಹುಡುಗ ಆರು ವರ್ಷದ ಹುಡುಗ ನಗುತಾನೆ ಇರ್ತಾನೆ ಮನೆಯಲ್ಲಿ ಯಾರು ಅತ್ತಿದ್ದೇ ಇಲ್ಲ ಆ ಧರ್ಮ ಎಷ್ಟಿತ್ತು ಅವ್ರ ಮನೆಯಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ದುಃಖ ಅನ್ನೋದೇ ಇಲ್ಲ ಯಾರಿಗೂ ಅನಾರೋಗ್ಯ ಇರೋದಿಲ್ಲ ಹಾಗೆ ಆ ಮಗು ನಗು ನಗುತಾನೆ ಇರುತ್ತೆ ಆ ಮಗುಗೆ ವಿದ್ಯಾಭ್ಯಾಸಕ್ಕೆ ಅಂತ ಗುರುಗಳನ್ನ ಹುಡುಕಾಟ ಶುರುವಾಗುತ್ತೆ ಆವಾಗ ಆ ಗಂಗಾ ನದಿಯ ಇನ್ನೊಂದು ತೀರದಲ್ಲಿ ಒಂದು ಗುರುಕುಲ ಇದೆ ಅಂತ ಗೊತ್ತಾಗುತ್ತೆ ಆ ಗುರುಕುಲಕ್ಕೆ ಹಾಕ್ತಾರೆ ಆ ಗುರುಗಳ ಹೆಸರು ದಂಡಪಾಣಿ ಅಂತ ಆ ದಂಡಪಾಣಿಗೆ ಒಬ್ಬ ಮಗ ಇರ್ತಾನೆ ಆ ಹುಡುಗನ ಹೆಸರು ಮೃತ್ಯುಂಜಯ ಅಂತ ಆ ಗುರುಕುಲಕ್ಕೆ ಈ ಮಗುನ ಹಾಕ್ತಾರೆ ಇವನ ಬಲಗೈಗೆ ಎಡಗಿವಿ ಮುಟ್ಟುವ ಹಾಗಾದಾಗ ಆ ವಿದ್ಯಾಭ್ಯಾಸಕ್ಕೆ ಸಮಯ ಅಂತ ನಿರ್ಧಾರ ಆಗಿರುತ್ತೆ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಲಂಚಾವತಾರ ನಡೀತಾ ಇರುತ್ತೆ ಭ್ರಷ್ಟಾಚಾರ ನಡೀತಾ ಇರುತ್ತೆ ಗುರುಕುಲದಲ್ಲಿ ಯಾರು ಹೆಚ್ಚು ಹಣ ಕೊಡ್ತಾರೋ ಅವ್ರ ಮಗನಿಗೆ ಹೆಚ್ಚು ಸೇವೆಗಳು ವಿದ್ಯೆ ಕಲಿಸೋದಕ್ಕಿಂತ ಈ ದುರ್ಗುಣಗಳೇ ಜಾಸ್ತಿ ಇರುತ್ತೆ ಅಲ್ಲಿ ಆ ಹುಡುಗ ಹೋದಾಗ ಅದನ್ನೆಲ್ಲ ಅನುಭವಿಸೋಂಗಾಗುತ್ತೆ ಆ ದಂಡಪಾಣಿಯ ಮಗ ಗುರುಗಳ ಮಗ ಮೃತ್ಯುಂಜಯನ ಹಾವಳಿ ಕೂಡ ಹೆಚ್ಚಿರುತ್ತೆ ಎಲ್ಲ ವಿದ್ಯಾರ್ಥಿಗಳ ಕೈಯಲ್ಲಿ ಅವನು ಸೇವೆ ಮಾಡಿಸ್ಕೋತಾ ಇರ್ತಾನೆ ಅಲ್ಲಿ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾನೆ ನೋಯಿಸ್ತಾ ಇರ್ತಾನೆ ಅಳಿಸ್ತಾ ಇರ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಈ ಧರ್ಮಾರ್ಥದಾಸ ನಗ್ತಾನೆ ಇರ್ತಾನೆ ಒಂದು ದಿವಸ ಹಾಳು ಇಲ್ಲ ತಂದೆ ತಾಯಿಗಳಿಗೆ ಕಂಪ್ಲೇಂಟು ಮಾಡೋದಿಲ್ಲ ಹಾಗೆ ಬೆಳೀತಾ ಇರುತ್ತೆ ಮಗು ಹೀಗಿರಬೇಕಾದ್ರೆ ಗುರುಗಳು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಆಗುತ್ತೆ ಗುರುಗಳು ಅಷ್ಟು ಗಮನ ವಹಿಸೋದಿಲ್ಲ ಆತ ಬಂದ ಹಣದಲ್ಲಿ ಜೀವನ ನಡೆಸೋದ್ರಲ್ಲೇ ಇರ್ತಾನೆ ಪಾಠಗಳು ಅಷ್ಟಕ್ಕಷ್ಟೇ ಇರುತ್ತೆ ಹೀಗಿರಬೇಕಾದ್ರೆ ಒಂದು ದಿವಸ ಮೃತ್ಯುಂಜಯನ ಮರಣ ಆಗುತ್ತೆ ಹಾವು ಕಚ್ಚಿ ಆ ಗುರುಗಳ ಮಗನ ಮರಣ ಆದಾಗ ಆಗ ಎಲ್ಲ ಮಕ್ಕಳು ಆ ಮೃತ್ಯುಂಜಯದ ಮೇಲೆ ಕೋಪ ಇರುತ್ತೆ ಹೊಡೆದಿದ್ದಾನೆ ಬಡಿದಿದ್ದಾನೆ ಅಂತ ಆದರೂ ನಾಟಕಕ್ಕೋಸ್ಕರ ಅಳ್ತಾ ಇರ್ತಾರೆ ಗುರುಗಳ ಪತ್ನಿ ಅಳ್ತಾ ಇರ್ತಾರೆ ಗುರುಗಳು ಅಳ್ತಾ ಇರ್ತಾರೆ ಇವನು ಮಾತ್ರ ಅದೇ ರೀತಿ ನಗ್ತಾಯಿರ್ತಾನೆ ಧರ್ಮಾರ್ಥದಾಸ ಆಗ ಗುರುಗಳು ಅವನು ತುಂಬ ಕೋಪಿಷ್ಟರಾಗ್ಬಿಡ್ತಾರೆ ಏನೋ ಎಲ್ಲರೂ ಅಳ್ತಾ ಇದ್ದಾರೆ ನೀನು ಮಾತ್ರ ನಗ್ತಾ ಇದೆಯಾ ಅಂದರೆ ನಮಗೆ ಅಳುವುದೇ ಗೊತ್ತಿಲ್ಲ ಗುರುಗಳೇ ಅಂತ ಹೇಳುತ್ತೆ ಆ ಮಗು ಆಗ ಹೌದನೋ ನಿಮ್ಮನಲ್ಲಿ ಯಾರೂ ಆಳೋದಿಲ್ವಾ ಅಂತ ಹೇಳ್ತಾರೆ ಇಲ್ಲ ನಮ್ಮ ಮನೇಲಿ ಯಾರೂ ಅಳೋದಿಲ್ಲ ನಮಗೆ ದುಃಖದ ಪರಿಚಯವೇ ಇಲ್ಲ ಅಂತ ಹೇಳುತ್ತೆ ಆ ಮಗು ಆಗ ಅವನು ಸಿಕ್ಕಾಪಟ್ಟೆ ಹೊಡಿತಾನೆ ಮಗುನ ಅದು ಹೆಂಗೆ ಅಳೋದಿಲ್ಲ ಅಂದರೆ ಆದರೂ ನಗು ನಗತಾನೆ ಸಹಿಸ್ಕೊಳತ್ತೆ ಅದು ಮಗು ಆವಾಗ ಗುರುಗಳಿಗೆ ಸಹಿಸಕ್ಕಾಗದೆ ಫಸ್ಟ್ ನಿಮ್ಮ ತಂದೆ ತಾಯಿನ ಅಳಿಸ್ಬಿಟ್ಟು ಬರ್ತೀನಿ ಮತ್ತೆ ನಿನ್ನ ಇರು ಅಂತ ಹೇಳಿ ಅವನನ್ನು ಒಂದು ಬೆಟ್ಟದ ಮೇಲೆ ಒಂದು ಕೋಣೆಲಿ ಹಾಕ್ಬಿಡ್ತಾರೆ ಕೋಣೇಲಿ ಹಾಕ್ಬಿಟ್ಟು ಅವನಿಗೆ ಆ ಕಾವಲ್ಲಿ ಇಟ್ಬಿಟ್ಟು ಆ ಗುರುಗಳು ತನ್ನ ಮಗನ ಆಸ್ತಿಗಳನ್ನು ತಗೊಂಡು ವಾರಣಾಸಿಗೆ ಹೋಗ್ತಾನೆ ವಾರಣಾಸಿಗೆ ಹೋಗ್ಬಿಟ್ಟು ಫಸ್ಟು ಆ ಗಂಗೆಯಲ್ಲಿ ಲೀನ ಮಾಡೋದಕ್ಕೆ ಮುಂಚೆ ಧರ್ಮಾರ್ಥದಾಸನ ತಂದೆ ಧರ್ಮದಾಸನ ಹತ್ರ ಹೋಗಿ ಕೂತ್ಕೋತಾನೆ ಅವರು ಗುರುಗಳು ಬಂದಿದ್ದಾರೆ ಅಂತ ಗೌರವ ಕೊಡ್ತಾರೆ ಇಬ್ಬರು ದಂಪತಿಗಳು ನಗನಗುತ್ತಾ ಸ್ವೀಕಾರ ಮಾಡ್ತಾರೆ ಆಗ ಹೇಳ್ತಾನೆ ನಾ ಬಂದಿರೋದು ಏನಕ್ಕೆ ಗೊತ್ತಾ ನಿಮಗೆ ನಿಮ್ಮ ಮಗ ತೀರ್ಕೊಂಡಿದ್ದಾನೆ ಆ ಅಸ್ಥಿಗಳು ಇಲ್ಲಿದೆ ನೋಡಿ ಅಂತ ಅವ್ರಿಗೆ ಹೇಳ್ತಾನೆ ಅವರಿಬ್ಬರು ನಗನಗುತ್ತಾನೆ ಹೌದಾ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವನು ಹೆಂಗೊತ್ತು ನಿಮಗೆ ಒಂದು ಚೂರು ದುಃಖ ಇಲ್ಲ ಮಗ ತೀರ್ಕೊಂಡಿದ್ದಾನೆ ಅಂತ ಹೇಳಿದ್ರು ನೀವು ನಗ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಮ್ಮ ನಮ್ಮಲ್ಲಿ ಅಳು ಅನ್ನುವ ಪ್ರಶ್ನೆಯೇ ಇಲ್ಲ ನಾವು ತಲೆಮಾರುಗಳಿಂದ ಯಾವತ್ತೂ ಅಧರ್ಮದಿಂದ ನಡೆದುಕೊಂಡಿಲ್ಲ ನಮ್ಮ ಮುಂದೆ ನಮ್ಮ ಮಕ್ಕಳು ಸಾಯೋದಿಲ್ಲ ಈ ಮನೆಯಲ್ಲಿ ಯಾವತ್ತಾದರೂ ಮರಣ ಆದರೆ ಹಿರಿಯರ ಮರಣ ಕಿರಿಯರ ಮುಂದೆ ಆಗುತ್ತೆ ಅದು ಪೂರ್ಣಾಯೂ ಆಗೇ ಹೋಗುತ್ತೆ ಇದು ನಮ್ಮ ಧರ್ಮದ ಮೇಲಿನ ನಂಬಿಕೆ ಇಂತಹ ಸುಳ್ಳನ್ನು ನೀವು ಹೇಳ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಮಗನ ಅಸ್ತಿಗಳೇ ಇರಬೇಕು ಅಂತ ಹೇಳ್ಬಿಡ್ತಾರೆ ಸುಳ್ಳು ಅನ್ನೋದು ಅಧರ್ಮದ ಸಂಕೇತ ಅಲ್ವಾ ಆಗ ದಂಡಪಾಣಿ ವಿಚಲಿತನಾಗ್ಬಿಡ್ತಾನೆ ಧರ್ಮದ ನಿಜವಾದ ಪರಿಚಯ ಆ ಗುರು ಇವರಿಂದ ಕಲಿಯಂಗಾಯಿತು ಇಷ್ಟೆಲ್ಲ ಜ್ಞಾನವಿರುವವರು ನಮ್ಮಂಥ ಶಾಲೆಯಲ್ಲಿ ಯಾಕೆ ಬಿಟ್ಟ್ರಿ ಅಂತ ಹೇಳಿದ್ರೆ ಅವನಿಗೆ ಪ್ರಾಪಂಚಿಕ ಜ್ಞಾನ ಬರಬೇಕು ಧರ್ಮ ಇಲ್ಲದೆ ಇರುವ ಜಾಗದ ಅನುಭವ ಆಗಬೇಕು ಅಂತ ನಿಮ್ಮ ಹತ್ರ ಬಿಟ್ಟಿವಿ ಅಂತಾರ ಹಾಗಾದರೆ ನಿಮ್ಮ ಮಗನನ್ನು ನಾವು ಬಂಧಿಸಿ ಬಂದಿದ್ದೀವಲ್ಲ ಅವನ ಪರಿಸ್ಥಿತಿ ಹೇಗೆ ಇವಾಗ ಯಾಕೆ ಅವನಿಗೆ ಅಂಥ ದು ದುಃಖ ಬಂತು ನೀವು ಧರ್ಮದ ಮನುಷ್ಯರಾದರೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ನೋಡಿ ಅಂತಾರೆ ಅಲ್ಲಿ ಹೋದರೆ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಇವರ ಮನೆಯೆಲ್ಲ ಗಂಗಾ ನದಿ ಹರಿದುಕೊಂಡು ಹೋಗ್ಬಿಟ್ಟಿರುತ್ತೆ ಎಲ್ಲ ಊರೆಲ್ಲ ತೊಂದರೆಗೀಡಾಗಿರುತ್ತೆ ಆ ಬೆಟ್ಟದ ಮೇಲೆ ಬಚ್ಚಿಟ್ಟಿದ್ದ ಇವರ ಮಗ ಮಾತ್ರ ಸಂತೋಷವಾಗಿರ್ತಾನೆ ಹೀಗೆ ಧರ್ಮ ನಮ್ಮನ್ನ ಕಾಪಾಡತ್ತೆ ಇದೊಂದು ಏನೋ ಒಂದು ಕತೆ ಹೇಳಿದ್ರಲ್ಲ ಅಂತ ತಿಳ್ಕೊಬೇಡಿ ಇದು ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ಸಿಗುತ್ತೆ ಸುಖ ಪಡೋರೆಲ್ಲ ಧರ್ಮದ ದಾರಿ ಇದಾರೆ ಅಂತ ತಿಳ್ಕೊಬೇಕು ರೀ ಎಷ್ಟೇ ಐಶ್ವರ್ಯವಂತರಿದ್ರು ನಮ್ಮಲ್ಲಿ ದುಃಖ ಇದೆ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ತಿಳ್ಕೊಬೇಕು ಮೊದಲು ಎಲ್ಲರೂ ಹೇಳ್ತಿದ್ರು ಯಾ ರೀ ವಿಜಯ್ ಮಲ್ಯ ಅವ್ರಿಗೆಷ್ಟು ಐಶ್ವರ್ಯ ಇದೆ ರಿಲಯನ್ಸ್ ಅಂಬಾನಿಗೆ ಎಷ್ಟು ಐಶ್ವರ್ಯ ಇದೆ ನೀವೇನು ರೀ ಸಾಲ ಈ ಮಾಡಬಾರ್ದು ಅಂತ ಹೇಳ್ತೀರಿ ಅಂತ ಹೇಳಿರೋದಿದೆ ಆದರೆ ಇವಾಗ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಿ ನೋಡಿ ಜನ ಆ ಸಾಲ ಮಾಡಿ ಅಷ್ಟೊಂದು ಐಶ್ವರ್ಯವಂತರನ್ನು ಬಿಡದೆ ಹೋಗ್ಬಿಟ್ಟಿದೆ ಇದು ಸೊ ಅದು ಬಿಡಲಿಲ್ಲ ಸಾಲ ಅನ್ನುವುದು ನಮ್ಮನ್ನು ಕೊಲ್ಲುವವರೆಗೂ ಬಿಡದೆ ಇರುವಂತಹ ಸರ್ಪ ಅದು ಆ ಸಾಲದಿಂದ ನೀವು ದೂರ ಇರಿ ಧರ್ಮ ನಿಮ್ಮನ್ನು ಆವರಿಸುತ್ತೆ ಧರ್ಮ ನೀವು ಆವರಿಸಿದ ತಕ್ಷಣ ನಿಮ್ಮನ್ನು ಹಿಡಿಯೋಕ್ಕಾಗೋದಿಲ್ಲ ಯಾರು ಆ ಭಗವಂತ ಮತ್ತು ನಿಮ್ಮ ನಡುವಿನ ಅನುಬಂಧ ಬೆಳೆದು ಬಿಡುತ್ತೆ ಸಮಾಜದ ನಿಜ ಸಾಮರ್ಥ್ಯ ದೊಡ್ಡ ವ್ಯಕ್ತಿಗಳಲ್ಲಿ ನೀವು ಓರ್ವರಾಗ್ತೀರಿ ನೀವು ಚೆನ್ನಾಗಿರ್ತೀರಿ ಸಾಲದಿಂದ ದೂರವಿರಿ ಆ ಸಾಲ ನಮ್ಮ ಮೇಲೆ ವಿದೇಶಿಯರು ನಮ್ಮನ್ನು ಹಾಳು ಮಾಡಿ ತಾವು ನಮ್ಮ ಹಣದಿಂದ ಬದುಕಲು ಮಾಡಿದಂಥ ಅಸ್ತ್ರಗಳು ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಇಪ್ಪತ್ತು ವರ್ಷದ ಹಿಂದೆ ಒಂದು ಬ್ಯಾಂಕ್ ಲೋನ್ ಸಿಗಬೇಕು ಅಂದರೆ ತಪ್ಪ ತಪ್ಪಿಸಬೇಕಾಗಿತ್ತು ಎಲ್ಲರ ಸಾಧ್ಯದ ಕೆಲಸ ಆಗಿರಲಿಲ್ಲ ಅದು ಅದಕ್ಕೆ ತುಂಬ ಪ್ರೊಸೀಜರ್ಸ್ ಬೇಕಾಗಿತ್ತು ಆಗ ಎರಡು ಲಕ್ಷದ ಮನೆ ಇವತ್ತು ನಲವತ್ತು ಲಕ್ಷ ಆಗಿದೆ ಕೆಲವು ಕಡೆ ಎರಡು ಕೋಟಿ ಹೋಗಿದೆ ಇದು ಭಾರತವೆಲ್ಲ ಆಗಿದೆ ಯಾಕೆ ಬೆಲೆ ಬೆಳೀತು ಭೂಮಿ ನಮ್ಮದು ಭೂಮಿಯ ಕೆಲಸ ಮಾಡುವವರು ನಮ್ಮವರು ಆ ಪ್ರಾಕಾರ ಕಟ್ಟುವವರ ಬಿಲ್ಡರ್ ನಮ್ಮವರು ಪ್ರತಿಯೊಂದು ನಮ್ಮದು ಆದರೆ ನಾವು ಅದನ್ನ ಹೆಚ್ಚು ಬೆಲೆ ತೆತ್ತು ತೆಗೆದುಕೊಳ್ಳುವ ಹಾಗಿದೆ ಯಾಕೆಂದ್ರೆ ಈ ಸಾಲದ ಸಿಗುವ ವಿಧಾನ ಸುಲಭವಾಗೋಯ್ತು ವಿದೇಶಿ ಬ್ಯಾಂಕುಗಳ ಹಾವಳಿಯಿಂದ ನಮ್ಮನ್ನ ಸಾಲ ಕೊಟ್ಟು ತಿನ್ನಲಿಕ್ಕೆ ಶುರು ಮಾಡಿದ್ರು ನಮ್ಮ ಭಾರತ ದೇಶದವರಿಗೆ ಸ್ವಂತ ಮನೆ ಹುಚ್ಚು ಜಾಸ್ತಿ ಎಲ್ಲರಿಗೂ ಸ್ವಂತ ಮನೆ ಬೇಕು ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ಪ್ರಥಮ ಪ್ರಶ್ನೆ ಆಗಿರುತ್ತೆ ಹೆಣ್ಣು ಕೊಡೋದಕ್ಕೂ ಅದೇ ಆಗಿದೆ ಮರ್ಯಾದೆ ಪ್ರಶ್ನೆ ಆಗಿದೆ ಮದ್ವೆಲ್ ಹೋದ್ರು ಇದೇ ಪ್ರಶ್ನೆ ಒಡವೆ ಇದೆಯಾ ಮನೆ ಇದೆಯಾ ಈ ಎರಡರಿಂದ ರಕ್ಷಣೆ ಪಡೀಲಿಕ್ಕೆ ಅವ ಏನು ಮಾಡ್ಲಿಕ್ಕೂ ಸಿದ್ಧ ಆಗ್ಬಿಡ್ತಾರೆ ನಾವೆಲ್ಲ ಅದಕ್ಕೆ ಮೊದಲು ಮಾಡುವುದೇ ಸಾಲ ಆ ಸಾಲ ಸುಲಭವಾಗಿ ಸಿಗ್ತಾ ಬಂತು ಬ್ಯಾಂಕುಗಳಲ್ಲಿ ಅದಕ್ಕೆ ಬೆಲೆ ಏರ್ತಾ ಹೋಯಿತು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಆಯ್ತಾ ಆದರೆ ಬ್ಯಾಂಕ್ ಸಾಲ ಹೇಗೆ ಕೊಡತ್ತೆ ಅಂದರೆ ಅದರ ಲೆಕ್ಕಾಚಾರ ಕೂಡ ತಗೊಳ್ಳೋನ್ಗಿರೋದಿಲ್ಲ ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿಗೆ ನಾವು ಕಟ್ಟಬೇಕಾಗಿರೋದು ಮೂರು ಕೋಟಿ ರೂಪಾಯಿ ಇಂಟ್ರೆಸ್ಟ್ ಸಮೇತ ಪ್ರತಿ ತಿಂಗಳು ಕಟ್ಟುವ ಹಣದಲ್ಲಿ ಅರ್ಧ ಅದರ ಅಸಲೇ ಆಗಿರುತ್ತೆ ಇನ್ನು ಮಿಕ್ಕಿದ ಅರ್ಧ ಇನ್ಸ್ಟಾಲ್ಮೆಂಟ್ ಆಗಿರುತ್ತೆ ಈ ಇನ್ಸ್ಟಾಲ್ಮೆಂಟ್ಗೆ ಬಲಿಯಾದ್ವಿ ನಾವು ಒಂದು ಇದರಲ್ಲಿ ಏನು ನಗಬೇಕು ಅಳಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ಈ ಮನೆಗಳಿಗೆ ಸಾಲ ಕೊಡೋದು ಸ್ವಂತ ಮನೆಗಳಿಗೆ ಸಾಲ ಕೊಡುವ ಈ ಯಾವ ಬ್ಯಾಂಕಿಗೂ ಸ್ವಂತ ಕಚೇರಿಗಳಿಲ್ಲ ಯಾವುದಾದ್ರೂ ಒಂದು ಬ್ಯಾಂಕಿಗೆ ಸ್ವಂತ ಕಚೇರಿ ತೋರಿಸಿದ್ರು ನೀವು ಸಾಲ ಮಾಡಬಹುದು ಯಾಕೆ ಅವರು ಸ್ವಂತ ಮನೆ ಸ್ವಂತ ಮನೆಗೆ ಸಾಲ ಕೊಟ್ಟು ಬದುಕ್ತಾ ಇರುವಂತಹ ಬ್ಯಾಂಕ್ನವರಿಗೆ ಸ್ವಂತ ಕಚೇರಿ ಇಲ್ಲ ಯಾಕೆಂದ್ರೆ ಗೀತೆನ ಅವರು ಅರ್ಥ ಮಾಡಿಕೊಂಡಷ್ಟು ನಾವು ಅರ್ಥ ಮಾಡ್ಕೊಂಡಿಲ್ಲ ಗೀತೆ ಹೇಳುತ್ತೆ ಅನೇಕೆಯ ತಹ ಸ್ಥಿರ ಮತಿರ್ ಪ್ರಿಯೋ ನರಹ ಅಂತ ಈ ಸ್ವಂತ ಆಸ್ತಿ ಪಾಸ್ತಿಗಳ ಹಿಂದೆ ಹೋಗಿ ನನ್ನಿಂದ ದೂರ ಹೋಗ್ತಾ ಇದ್ದೀರಿ ನೀವು ಅಂತ ನಾನು ಅಂದರೆ ಅಲ್ಲಿ ಅಹಂಕಾರ ಅಲ್ಲ ನಾನು ಅಂದರೆ ಸುಖ ಅಂತ ಅರ್ಥ ಅಲ್ಲಿ ಕೃಷ್ಣ ನಾನು ಸುಖ ಸುಖದಿಂದ ದೂರ ಹೋಗ್ತಾ ಇದ್ದೀರಿ ನೀವು ಸ್ವಂತ 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 ಅನ್ನೋ ಭ್ರಮೆಗೆ ಬಿದ್ದು ಅಂತ ಆ ಸೀಕ್ರೆಟ್ ತಿಳ್ಕೊಂಡಿರೋದು ನಮಗೆ ಬ್ಯಾಂಕಲ್ಲಿ ಹಣ ಕೊಡುವಂತಹ ಬ್ಯಾಂಕ್ಗಳಿಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿಲ್ಲ ಹೀಗೆ ನೀವು ಅವರಿಂದ ಆ ಪಾಠ ಕಲಿಬೇಕು ಅವರಿಂದ ಲೋನ್ ಪಡೆದು ಅವರಿಗೆ ದಾಸರಾಗೋದು ಅವರು ಆಕ್ಷನ್ಗೆ ಬಂದಾಗ ನೀವು ಕಟ್ಟಕ್ಕಾಗದೇ ಇದ್ದಾಗ ಅಷ್ಟು ಜನಗಳ ಮುಂದೆ ಮಾನ ಹೋಗುವುದು ಇದು ಯಾಕೆ ಬೇಕು ನಮಗೆ ನಮ್ಮ ಪುರಾಣಗಳು ಹೇಳುತ್ತೆ ಅದು ಪ್ರಾಕೃತಿಕವಾದ ಎಕ್ಸಾಂಪಲ್ ತಗೊಂಡು ಗೆದ್ದಲು ಮನೆ ಮಾಡುತ್ತೆ ಹಾವು ವಾಸಿಸುತ್ತೆ ಅಂತ ಹೇಳ್ತಾರಲ್ಲ ಅಂದ್ರೆ ಯಾರೋ ಮನೆ ಕಟ್ಟೋದು ಇವಾಗ ಒಂದು ಜೇನು ತಾನು ಶೇಖರಿಸಿಟ್ಟಿದ್ದಿಲ್ಲ ಇನ್ನೊಬ್ಬರು ತಗೊಳ್ಳೋದು ಇದರ ಪ್ರಕೃತಿಯಿಂದ ನಾವು ಪಾಠ ಕಲಿಬೇಕು ಇದನ್ನು ಕಲ್ತ್ ಬಿಟ್ರೆ ನಾವು ಸಾಲ ಮಾಡಬೇಕಾಗಿಲ್ಲ ನೋಡಿ ನೀವು ಸಾಲ ಅಂದ್ರೆ ಒಂದು ಕೋಟಿ ರೂಪಾಯಿ ಮನೆಗೆ ನೀವು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಅಸಲು ಐವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಬಿಡಿ ನೀವು ಅದೇ ಒಂದು ಕೋಟಿ ರೂಪಾಯಿ ಮನೆಗೆ ಬಾಡಿಗೆ ಬೇಕಾಗಿರೋದು ಅಬ್ಬಬ್ಬಾ ಅಂದರೆ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಅಷ್ಟೇ ಆ ಹದಿನೆಂಟು ಸಾವಿರ ಕೊಟ್ಟರೆ ಸಿಗುವ ಸೌಲಭ್ಯವನ್ನು ನೀವು ಐವತ್ತು ಸಾವಿರ ದಂಡ ಕಟ್ಟಿ ತಗೋತಾ ಇದ್ದೀರಿ ಒಂದು ಭ್ರಮೆಗೋಸ್ಕರ ಮಕ್ಕಳು ಕೇಳುವ ಆಟಿಕೆಗಳು ಕೊಡ್ಸಕ್ಕಾಗದೆ ಜನ ಬ್ಯಾಂಕಲ್ಲಿ ಕೆಲಸ ಮಾಡುವವರ ಮನೆಯ ಮಕ್ಕಳಿಗೆ ಆಟಿಕೆಗಳು ಸಿಗುವಂಗೆ ಮಾಡ್ತಾ ಇದ್ದಾರೆ ಕಡೆಗೆ ಯಾವ ಎತ್ತರಕ್ಕೋಗಿದೆ ಅಂದರೆ ಮನೆಯಲ್ಲಿ ಒಂದು ಲೈಟ್ ಹೋದರೆ ಮತ್ತೆ ಲೈಟ್ ಹಾಕ್ಸೋದಕ್ಕೆ ನಮಗೆ ಹಣ ಇಲ್ಲ ಮನೆಯಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡೋದಕ್ಕೆ ಹಣ ಇಲ್ಲ ಪ್ರತಿಯೊಂದು ಬ್ಯಾಂಕ್ ಕಟ್ಟೋಂಗಾಗ್ತದೆ ಇದನ್ನು ಅರಿತುಕೊಂಡು ನೀವು ಆಚೆ ಬನ್ನಿ ಚೆನ್ನಾಗಿ ಸುಖವಾಗಿ ಬಾಳೋದನ್ನು ಕಲಿಬೇಕು ಅಂದರೆ ಸಾಲ ಮಾಡಬಾರ್ದು ನಾವೆಲ್ಲ ಸಾಲ ಮಾಡೋದನ್ನ ಬಿಟ್ಟರೆ ನಮ್ಮ ದೇಶದ ಸಾಲ ಕಡಿಮೆ ಆಗುತ್ತೆ ನಮ್ಮ ದೇಶದ ಸಾಲ ಕಡಿಮೆ ಆದಾಗ ವಿಶ್ವ ಮಾನ್ಯ ಆಗುತ್ತೆ ದೇಶ ಅದರಿಂದ ಸಾಲ ಮಾಡದೇ ಇರೋದ್ರಿಂದ ದೇಶಭಕ್ತಿ ಕೂಡ ಆಗತ್ತೆ ದೇಶನ ಉದ್ಧಾರ ಮಾಡದ ಹಾಗಾಗತ್ತೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪ ಪುರಾಣಗಳು ಉತ್ಪತ್ತಿಯಾದದ್ದು ವೇದ ಅರ್ಥ ಆಗದೇ ಇರುವವರಿಗೆ ಸುಲಭ ಸಾಧನೆಯಿಂದ ವೇದಾರ್ಥವನ್ನು ಕಲಿಸುವ ಒಂದು ಕಾರಣಕ್ಕಾಗಿ ನೀವೆಲ್ಲ ತಿಳ್ಕೊಂಡಿರ್ಬೋದು ವೇದ ತಿಳಿದವನೇ ದೇವರಿಗೆ ಹತ್ರ ಆಗ್ತಾನ ವೇದ ತಿಳಿಯದವನು ದೇವರಿಗೆ ಹತ್ರ ಆಗ್ತಾನೆ ಇದನ್ನು ತಿಳಿದುಕೊಂಡ್ರೆ ಸಾಕು ಅದೇ ವೇದ ವೇದ ಹೇಳುತ್ತೆ ಅವನನ್ನು ತಿಳಿಯಲು ವೇದದ ಅವಶ್ಯಕತೆ ಇದೆ ಆದರೆ ವೇದದ ಅವಶ್ಯಕತೆ ಇಲ್ಲದಿದ್ದರೂ ಅವನನ್ನು ತಿಳಿಯಬಹುದು ಅಂತ ಹೇಳ್ಕೊಡದೆ ವೇದ ಯಾವನರ್ಥ ಉದ ಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂದರೆ ವೇದಗಳನ್ನೆಲ್ಲ ಕಂಠಪಾಠ ಮಾಡಿಕೊಂಡಿರುವ ವ್ಯಕ್ತಿ ಆ ಭಗವಂತನನ್ನ ಹಾಗೆಯೇ ಅರಿತವನ ಮುಂದೆ ಸಮುದ್ರದ ಮುಂದೆ ಒಂದು ಚಿಕ್ಕ ಗುಂಡಿ ಇದ್ದ ಹಾಗೆ ಒಂದು ನೀರಿನ ಗುಂಡಿ ಯಾವ ಕಂಪ್ಯಾರಿಸನ್ ಅಲ್ವಲ್ಲ ಹಾಗೆ ಎಲ್ಲ ವೇದಗಳನ್ನು ತಿಳಿದು ಅದನ್ನು ಅನುಸರಿಸದೇ ಇರುವ ವ್ಯಕ್ತಿ ಯಾವ ವೇದವನ್ನೂ ಓದದೆ ಆ ಭಗವಂತನಿಗೆ ಪ್ರಿಯವಾದ ವ್ಯಕ್ತಿ ಸಮುದ್ರ ಮತ್ತೆ ಒಂದು ನೀರಿನ ಚಿಕ್ಕ ಗುಂಡಿ ಎರಡರ ನಡುವೆ ಇರುವಂತಹ ಸಂಬಂಧ ಇದ್ದ ಹಾಗೆ ಆದ್ದರಿಂದ ನೋಡಿ ನಾವು ಆ ಭಗವಂತನಿಗೆ ಪ್ರಿಯವಾದ ಕೆಲಸಗಳು ಅಂದರೆ ಸಾಲವಿಲ್ಲದೆ ಇರೋದು ಸಾಲ ಬಿಟ್ಟ ತಕ್ಷಣ ನಮ್ಮಲ್ಲಿ ಧರ್ಮ ಸೇರ್ಕೊಳತ್ತೆ ಧರ್ಮ ನಮ್ಮಲ್ಲಿ ಸುಳ್ಳು ದುಃಖ ಎಲ್ಲವನ್ನು ವಾಸಿ ಮಾಡಿಬಿಡುತ್ತೆ ನಮ್ಮಲ್ಲಿ ಎದೆ ಎತ್ತಿ ನಡೆಯುವಂತೆ ಮಾಡುತ್ತೆ ಎದೆ ಎತ್ತಿ ನಡೆದ್ರೆ ಚಳಿ ಕೂಡ ನಮ್ಮನ್ನ ಬಾಧಿಸೋದಿಲ್ಲ ತಿಳ್ಕೊಳ್ಳಿ ನೀವು ಹೆಚ್ಚು ಚಳಿ ಆದಾಗ ಹೆಚ್ಚು ನೀವು ರಗ್ಗು ಸ್ವೆಟರು ಏನು ಹಾಕೊಂಡ್ರೂ ನೀವು ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಆದರೆ ಎದೆ ಎತ್ತಿ ನಿಂತ್ಕೊಂಡ್ರೆ ಯಾವ ಚಳಿ ಕೂಡ ಏನೂ ಮಾಡೋದಿಲ್ಲ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಎದೆ ಎತ್ತಿ ಕೂಡುವ ಹಾಗೆ ಮಾಡುತ್ತೆ ಧರ್ಮ ಆ ಧರ್ಮ ನಮ್ಮಲ್ಲಿ ಬರಬೇಕು ಆ ವಿಶ್ವಮಾನವ ಧರ್ಮ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಸಾಲುಗಾರರಾಗಿರಬಾರ್ದು ರಾತ್ರಿಯ ನಂತರ ಹಗಲು ಬರುತ್ತೆ ಹಗಲಿನ ನಂತರ ರಾತ್ರಿ ಬರುತ್ತೆ ಅಂತ ತಿಳಿದವರೆಲ್ಲ ಜ್ಞಾನಿಗಳೇ ಇದನ್ನೇ ಜೀವನ ಅನ್ನೋದು ಇದೊಂದು ಜೀವನದ ತುಂಬ ಮೂಲ ಜ್ಞಾನ ಅಂತಾರೆ ಹೀಗೆ ಜಗತ್ತಿನ ಸೃಷ್ಟಿಯೆಲ್ಲ ಬೇಕು ಬೇಡಗಳ ನಡುವೆ ಹರಿತಾ ಇದೆ ನೋಡಿ ಆ ಬೇಕು ಒಂದರಲ್ಲೇ ಬದುಕೋಕ್ಕಾಗಲ್ಲ ಅದಕ್ಕೆ ಉತ್ತರ ಧ್ರುವದಲ್ಲೇ ಬದುಕೋಕ್ಕಾಗಲ್ಲ ಬೇಡ ಒಂದರಲ್ಲೇ ಬದುಕೋಕ್ಕಾಗಲ್ಲ ದಕ್ಷಿಣ ಧ್ರುವದಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ ಈ ಬೇಕು ಬೇಡಗಳ ಸಮ್ಮಿಲನವಾಗುವುದೇ ಕರ್ಕಾಟ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೂ ಇರುವಂತಹ ಭೂಮಧ್ಯ ರೇಖೆಯ ಆವರಣದಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇದೆ ಅತ್ಯಂತ ಹೆಚ್ಚು ಪ್ರಾಣಿ ವರ್ಗ ಇದೆ ಸಸ್ಯವರ್ಗ ಇದೆ ಇದು ಅಂದರೆ ಬೇಕು ಬೇಡಗಳ ನಡುವೆ ಮಾತ್ರ ಬದುಕೋದಕ್ಕೆ ಸಾಧ್ಯ ಈ ಬೇಕು ಬೇಡಗಳ ಹಿಡಿತ ಕಳೆದುಕೊಂಡವರಿಗೆ ಅನಾರೋಗ್ಯ ಉತ್ಪತ್ತಿ ಆಗುತ್ತೆ ಬೇಕು ಜಾಸ್ತಿ ಆದವರಿಗೆ ಸಕ್ಕರೆ ಕಾಯಿಲೆಗಳು ಬೇಡ ಜಾಸ್ತಿಯಾದವರಿಗೆ ಉಪ್ಪಿನ ಕಾಯಿಲೆಗಳು ಬರುತ್ತೆ ಅತ್ಯಂತ ಹೆಚ್ಚು ಶೋಷಣೆಗೊಳಪಟ್ಟ ಹೆಣ್ಣು ಜೀವನವೇ ಜಿಗುಪ್ಸೆ ಆದಾಗ ಬಿ ಪಿ ಬರುತ್ತೆ ಅತ್ಯಂತ ಆಸೆ ಪಡುವಂತಹ ವ್ಯಕ್ತಿ ಆಸೆ ತೀರದೆ ಹೋದಾಗ ಶುಗರ್ ಬರುತ್ತೆ ಹೀಗೆ ನಮ್ಮ ಅನಾರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವ ವಿಧಾನ ಅಂದರೆ ಔಷಧಿಯಲ್ಲ ಅದಕ್ಕಿಂತ ಮೂಲ ಅಂದರೆ ನಾವು ತಿಳ್ಕೊಬೇಕಾಗಿರೋದು ನಮಗೆ ಈ ಬೇಕು ಬೇಡಗಳ ಗೊಂದಲದಿಂದ ಮುಕ್ತರಾಗಬೇಕು ನಾವು ಅದನ್ನು ಬಿಡಿ ಅಂತಲ್ಲ ಅದನ್ನು ಕೊಲೆ ಮಾಡಿ ಅಂತಲ್ಲ ಆ ಬೇಕು ಬೇಡಗಳು ನಮ್ಮ ಹಿಡಿತದಲ್ಲಿರಬೇಕು ಈ ಬೇಕು ಬೇಡಗಳು ನಮ್ಮ ಹಿಡಿತ ತಪ್ಪುವುದು ಯಾವಾಗ ಅಂದರೆ ನಾವು ಪರರ ಮೇಲೆ ಡಿಪೆಂಡ್ ಆದಾಗ ಏನು ಪರರ ಮೇಲೆ ಡಿಪೆಂಡ್ ಆಗೋದು ಅಂದರೆ ಸಾಲ ನಮ್ಮ ಹತ್ರ ಇರುವಷ್ಟರಲ್ಲಿ ನಡೆಯುವ ವಿಧಾನ ನಮ್ಮ ಸ್ವತಂತ್ರವನ್ನ ನಮಗೆ ಕೊಡುತ್ತೆ ಪರತಂತ್ರಕ್ಕೆ ಹೋಗುವುದು ಅಂದರೆ ಇನ್ನೊಬ್ಬರ ಹಣದಲ್ಲಿ ಬದುಕುವುದು ನಾವು ಅವರ ಅಧೀನವಾಗುವುದು ಅಂತರ್ಥ ಹೀಗೆ ಆಯಿತು ಸಾಲ ಈ ವಿಚಾರಗಳನ್ನು ನಮ್ಮ ಧರ್ಮ ಗ್ರಂಥಗಳು ಎಷ್ಟು ಹೇಳಿದ್ರು ಅದರ ಭಾಷೆ ನಮಗೆ ಅರ್ಥ ಆಗದೆ ನಾವು ಈ ಗೊಂದಲಗಳಲ್ಲಿ ಬಿದ್ವಿ ಸಾಲವಿಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಥರ ಪ್ರತಿಯೊಬ್ಬರೂ ವಾದ ಆಗಿದೆ ಇವತ್ತು ಚಾರ್ಟೆಡ್ ಅಕೌಂಟೆಂಟ್ ಹೇಳ್ತಾನೆ ನಿನ್ನ ಟ್ಯಾಕ್ಸ್ ಉಳಿಸ್ಬೇಕು ಅಂದರೆ ಸಾಲ ತಗೋಬೇಕು ಅಂತ ಟ್ಯಾಕ್ಸ್ ಅಂದರೆ ಏನು ಟ್ಯಾಕ್ಸ್ ಅಂದರೆ ದೇಶ ಅಲ್ವಾ ಟ್ಯಾಕ್ಸ್ ನಾವು ಕಟ್ಟದಿದ್ರೆ ನಾವು ಓಡಾಡೋದಕ್ಕೆ ರಸ್ತೆ ಇರೋದಿಲ್ಲ ನಾವು ಅನುಭವಿಸೋದಕ್ಕೆ ವಿದ್ಯುತ್ ಇರೋದಿಲ್ಲ ಅದು ನಾವು ಟ್ಯಾಕ್ಸ್ ಕಟ್ಟಲೂಬಾರ್ದು ದೇಶದಿಂದ ವ್ಯವಸ್ಥೆನೂ ಬೇಕು ಅವಾಗ ವ್ಯವಸ್ಥೆಯಲ್ಲಿ ಮೋಸ ಉತ್ಪತ್ತಿ ಆಗುತ್ತೆ ಆ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೆ ಅಂದ್ರೆ ಓದಿದವರು ಈ ವೆಷನೈಸ್ಡ್ ಎಜುಕೇಶನ್ ಅನ್ನು ಪಡೆದವರೆಲ್ಲ ಇನ್ನೊಬ್ಬರ ಗುಲಾಮರಾಗಿ ಬದುಕುವಂಗಾಯ್ತು ಓದದೇ ಇರೋವರು ನಾಯಕರಾಗ್ತಾರೆ ಅಂತ ಚರ್ಚೆಲ್ ಹೇಳ್ದ ಆ ನಾಯಕರು ಸ್ವಾರ್ಥಿಗಳಾಗ್ತಾರೆ ಆ ಸ್ವಾರ್ಥಿಗಳು ನಮಗೆ ಮತ್ತೆ ಅಧೀನ ಆಗ್ತಾರೆ ಅಂತ ಹೇಳಿದೆ ಒಂದು ಕರ್ನಾಟಕದಷ್ಟು ದೊಡ್ಡದಿರುವಂತಹ ಒಂದು ಲಂಡನ್ ಒಂದು ಇಂಗ್ಲೆಂಡ್ ನಮ್ಮ ಎಷ್ಟು ಬೃಹದಾಕಾರದ ದೇಶಗಳು ಆಫ್ರಿಕಾ ನಮ್ಮ ದೇಶ ಎಲ್ಲವನ್ನ ರೂಲ್ ಮಾಡಬೇಕು ಅಂದರೆ ಆ ಇಂಚ್ ಬ್ರೈನ್ ಸಾಕು ಅಂತ ಹೇಳಿದೆ ಚರ್ಚಲ್ಲಿ ಆ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಇರುವ ಅಂತರ ಆರೆಂಚ್ ಆ ಇಂಚ್ ಒಳಗಡೆ ಇರುವಂತಹ ಬ್ರೈನಿಂದ ನಾವು ಈ ಜಗತ್ತನ್ನೇ ಲೂಟ್ ಮಾಡ್ಬೋದು ಅಂತ ಕಂಡುಹಿಡಿದವ ಅವನು ಹೀಗೆ ನಮ್ಮ ಮೇಲೆ ವಿದೇಶಿಯರ ಆಕ್ರಮಣ ಶುರುವಾಯ್ತು ನೋಡಿ ಆ ಬೇಕು 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 ಅನ್ನೋರೆಲ್ಲ ಉತ್ತರ ದಿಕ್ಕು ಸೇರಿಕೊಂಡ್ರು ಬೇಡ ಬೇಡ ಅನ್ನುವ ನಮ್ಮ ದಕ್ಷಿಣದವರೆಲ್ಲ ಆಧ್ಯಾತ್ಮಿಕ ಆಸಕ್ತಿ ಬೇಡ ಅನ್ನೋದ್ರಿಂದ ಆಧ್ಯಾತ್ಮಿಕ ಉತ್ಪತ್ತಿ ಆಗುತ್ತೆ ಬೇಕು ಅನ್ನೋದ್ರಿಂದ ಐಷಾರಾಮಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ನೋಡಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರಗಳು ದಕ್ಷಿಣದಿಂದ ಉತ್ತರದ ಕಡೆ ಹೋಗಿದೆ ಬುದ್ಧಿಸಮ್ ನೋಡಿ ದಕ್ಷಿಣದಲ್ಲಿ ಹುಟ್ಟಿತು ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಯಿತು ಈ ಬೇಕು ಬೇಕು ಅನ್ನುವ ಲೂಟಿ ಕೋರರೆಲ್ಲ ಬ್ರಿಟಿಷ್ ಇಂದ ಬಂದ್ರು ಇಂದ ಬಂದ್ರು ಎಲ್ಲ ನಾರ್ತ್ ವೆಸ್ಟ್ ಕಂಟ್ರೀಸ್ ಇಂದ ನಮ್ಮ ಕಡೆ ದಬ್ಬಾಳಿಕೆ ಶುರುವಾಯ್ತು ಅಂದ್ರೆ ಅವ್ರು ಬೇಕು ಬೇಕು ಅನ್ನುವುದಕ್ಕೆ ನಾವು ಬಲಿಯಾದ್ವಿ ಅಲ್ವಾ ಹೀಗೆ ಪ್ರಕೃತಿ ಎನ್ನೇ ಬಳಸಿಕೊಂಡು ಪ್ರಕೃತಿಯಲ್ಲಿರುವ ಈ ಸೃಷ್ಟಿಯ ಚರಾಚರಗಳೆಲ್ಲ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಪ್ರಯತ್ನವೇ ಆಸೆ ಮತ್ತೆ ದ್ವೇಷ ಈ ಆಸೆ ದ್ವೇಷಗಳ ಹಿಡಿತಕ್ಕೆ ನಾವು ಸಿಗದೇ ಇದ್ದಾಗ ನಮ್ಮಲ್ಲಿ ಪ್ರಖರವಾದ ಅಮೃತ ಬಿಂದು ಉತ್ಪತ್ತಿ ಆಗುತ್ತೆ ಅದು ನಮ್ಮನ್ನ ಪ್ರಭಾವಲಯ ಆಗಿ ಮಾಡಿ ಪ್ರತಿಯೊಬ್ಬರು ನಮ್ಮನ್ನು ಇಷ್ಟಪಡುವಂಗೆ ಆಗ್ತಾರೆ ಯಾರಲ್ಲಿ ಆಸೆ ದ್ವೇಷ ಇರುತ್ತೋ ಅವರಿಗೆ ವಶ ಇರೋದಿಲ್ಲ ಅವರನ್ನು ಯಾರು ಇಷ್ಟಪಡೋದಿಲ್ಲ ಈ ಆಸೆ ದ್ವೇಷಗಳನ್ನ ಮೀರಿ ನಿಂತಾಗ ಅವರಲ್ಲಿ ವಶೀಕರಣ ಉತ್ಪತ್ತಿ ಆಗುತ್ತೆ ಅದನ್ನೇ ಆಕರ್ಷಣ ಸಂಕರ್ಷಣ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಬರಬೇಕು ನಮ್ಮನ್ನು ಪ್ರತಿಯೊಬ್ಬರೂ ಪ್ರೀತಿಸಬೇಕು ಅಂದರೆ ನಮ್ಮಲ್ಲಿ ಆಸೆ ಇರಬಾರ್ದು ದ್ವೇಷ ಇರಬಾರದು ಯಾವ ರೀತಿ ಇರಬಾರ್ದು ಅಂದರೆ ಆ ಆಸೆಯನ್ನು ಸಿಗುವುದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಆಸೆ ಕೊಡುವುದರಲ್ಲಿ ಆಸೆ ಇರಬೇಕು ದ್ವೇಷದಲ್ಲಿ ಆಸೆ ಇರಬೇಕು ಅಂದರೆ ಅದನ್ನು ಪ್ರತ್ಯಾಹಾರ ಅಂತ ಕರೆದ್ರು ಇವಾಗ ಅಣ್ಣ ಆಜಾರೆ ಆಸೆಯಾಗಿತ್ತು ಕರಪ್ಷನ್ ಇಲ್ಲದೆ ಇರುವಂತ ದೇಶ ಆಗಬೇಕು ಅಂತ ಆಸೆಗಳು ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಪ್ರತಿಯೊಬ್ಬರ ಎದುರು ಮನುಷ್ಯನ ಆಸೆ ನಮ್ಮದಾಗಬೇಕು ನಮ್ಮ ದ್ವೇಷ ಎದುರು ಮನುಷ್ಯನದಾಗಬೇಕು ಇದನ್ನ ಪ್ರತಿ ಆಹಾರ ಅಂತಾರೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನ ವಿರುದ್ಧ ದಿಶೆಗೆ ತಿರುಗಿಸುವುದು ನಾವು ನಮ್ಮ ಎದುರಿಗಿರುವಂತಹ ಪ್ರಕೃತಿಯಲ್ಲಿರುವ ಒಂದು ಕೋಗಿಲೆ ಹಾಡಿದಾಗ ಕೇಳಬೇಕು ಅನ್ಸೋದಿಲ್ಲ ನಮಗೆ ಅದೇ ಕೋಗಿಲೆಯ ಹಾಡನ್ನು ಎಲ್ಲೋ ಒಂದು ಮಿಷನ್ ಹೇಳ್ತಾ ಇದ್ರೆ ಒಂದು ಒಂದು ಸಿಸ್ಟಮ್ ಹೇಳಿದ್ರೆ ಅದನ್ನು ಹುಡುಕೊಂಡು ಹೋಗ್ತೀವಿ ಅದನ್ನು ಸಾಲ ಮಾಡಿ ಆ ಸಿಸ್ಟಮ್ ತಗೋತೀವಿ ನಮ್ಮ ಎದುರುಗಡೆ ಇರುವ ಸೃಷ್ಟಿಯ ಸೌಂದರ್ಯವನ್ನು ಸವಿಯೋದಿಲ್ಲ ಅದನ್ನು ಕ್ರಿಯೇಟ್ ಮಾಡಿರುವಂತಹ ಟಿ ವಿಗಳನ್ನು ಖರ್ಚು ಮಾಡಿ ಅದನ್ನು ತಗೊಳಕ್ಕೆ ಇಷ್ಟಪಡ್ತೀವಿ ಅದು ಬೇಡ ಅಂತ ಹೇಳಿಲ್ಲ ಆಸೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಸಾಲವಿಲ್ಲದೆ ಆ ವಸ್ತುಗಳನ್ನು ಪಡೆಯುವ ವಿಧಾನ ನಾವು ಕಲ್ತ್ಕೋಬೇಕು ಇದರಲ್ಲಿ ಯಾರು ಐಶ್ವರ್ಯವಂತರು ಅಂತ ಬರುತ್ತೆ ಏನು ಅಂದರೆ ಅತಿ ಐಷಾರಾಮಿ ಕಾರಲ್ಲಿ ಹೋಗುವವ ಐಶ್ವರ್ಯವಂತ ಅನ್ಕೋತೀವಿ ನೋಡಿದ್ರೆ ಆ ವ್ಯಕ್ತಿಗೆ ಎಸಿಯಲ್ಲಿಯೂ ಕೂಡ ಬಿಸಿ ಆಗುವಷ್ಟು ಧಗೆ ಆ ಕಾರಲ್ಲಿ ಕೂತಾಗಿರುತ್ತೆ ಯಾಕಂದರೆ ಆ ಕಾರು ಪೂರ ಇನ್ನೊಬ್ಬರ ಹಣದಲ್ಲಾಗಿರುತ್ತೆ ಅದನ್ನು ತಿಳಿಬೇಕು ಹತ್ತು ಕೋಟಿ ಆಸ್ತಿ ಇರುವವನು ಐದು ನೂರು ರೂಪಾಯಿ ಸಾಲ ಇದ್ದರೂ ಕೂಡ ಆತ ಸಾಲವಿಲ್ಲದವನಿಗಿಂತ ಬಡವ ಇದ್ದ ಹಾಗೆ ಇದನ್ನು ತಿಳಿದವನು ಯಾವತ್ತೂ ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಬದುಕೋದಿಲ್ಲ ಐಶ್ವರ್ಯದ ನಿಜವಾದ ಅರ್ಥ ಅಂದರೆ ಸುಖ ಸುಖ ಇಲ್ಲದಾಗ ಶಾಂತಿಯಲ್ಲಿಂದ ಬರುತ್ತೆ ಈ ಸುಖ ಬರಬೇಕು ಅಂದರೆ ನಮಗೆ ಬುದ್ಧಿ ಮತ್ತು ಭಾವನೆ ಎರಡು ಇರಬೇಕು ಈ ಬುದ್ಧಿ ಭಾವನೆಗಳು ನಮ್ಮಲ್ಲಿ ಬರಬೇಕು ಅಂದರೆ ಸೌಜನ್ಯ ನಮ್ಮಲ್ಲಿರಬೇಕು ನಮ್ಮಿಂದ ಯಾರಿಗಾದ್ರೂ ಕೆಟ್ಟದ ಆಗ್ತಾ ಇದೆ ಅಂತ ಅವರ ಮನಸ್ಸಿಗೆ ಅನಿಸಿದ್ರೆ ಅವರಿಂದ ದೂರ ಹೋಗಬೇಕು ನಮ್ಮಿಂದ ಒಳ್ಳೆಯ ನಂಬಿಕೆ ಪಡೆದಿದ್ದಾರೆ ಅಂದರೆ ಅವರಿಗೆ ಹತ್ತಿರ ಹೋಗಬೇಕು ಹೀಗೆ ಬದುಕುವ ಸುಖ ಇದೆಯಲ್ಲ ಅದು ನಿಜವಾದ ಸುಖ ನಮಗೆ ಬದುಕುವ ಸಾಮರ್ಥ್ಯ ಕೊಟ್ಟಿರುವಂತಹ ಸುಖ ಕೊಟ್ಟಿರುವಂತಹ ಈ ಆಯುಧ ಇದೆಯಲ್ಲ ನಮ್ಮ ದೇಹ ಈ ದೇಹವನ್ನು ಕಾಪಾಡ್ಕೋಬೇಕು ಅದಕ್ಕೆ ವ್ಯಾಯಾಮ ಮಾಡಬೇಕು ಅದಕ್ಕೆ ಒಳ್ಳೆಯ ಆಹಾರ ಕೊಡಬೇಕು ನಾವು ಅದಕ್ಕೆ ಚೀಟ್ ಮಾಡ್ತೀವಿ ಅದಕ್ಕೋಸ್ಕರ ಖರ್ಚು ವ್ಯಯ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಕಾರನ್ನ ಸರ್ವಿಸ್ ಕೊಟ್ಟರೆ ಅರವತ್ತು ಸಾವಿರ ಆದರೂ ಕೊಟ್ಬಿಡ್ತೀವಿ ಒಂದು ದೇಹಕ್ಕೆ ಏನಾದರೂ ಒಂದು ಸುಖ ಬೇಕು ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ತೀವಿ ಬಾರ್ಗೇನ್ ಮಾಡ್ತೀವಿ ಯಾವುದಕ್ಕೆ ಏನು ಮಾಡಬೇಕು ಅನ್ನೋ ತಿಳುವಳಿಕೆನೇ ಜ್ಞಾನ ಕಂಡ್ರಿ ಏನು ಮಾಡಬೇಕು ಈ ದೇಹಕ್ಕೆ ಸ್ವಚ್ಛತೆಯನ್ನು ಕಾಪಾಡುವುದು ಶೌಚ ತುಂಬ ಇಂಪಾರ್ಟೆಂಟ್ ಇದು ಆ ಶೌಚಂ ನಾಪಿ ಚಾಚಾರೋ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಈ ಶೌಚವಿಲ್ಲದೆ ಇರೋದು ಆ ದೇಹವನ್ನು ಸ್ವಚ್ಛವಾಗಿಡಕ್ಕೂ ಸಮಯ ಇಲ್ಲ ಆ ದೇಹಕ್ಕೆ ಎಷ್ಟು ಸಮಯಕ್ಕೆ ಆಹಾರ ಕೊಡಬೇಕು ಏನು ಕೊಡಬಾರ್ದು ಅನ್ನೋ ತಿಳುವಳಿಕೆ ಇದೆಯಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ದೇಹಕ್ಕೆ ಒಂದು ಗಂಟೆಯನ್ನ ಕೊಡಬೇಕು ನಮಗೆ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯ ಪ್ರತಿದಿನದ ಸಮಯದಲ್ಲಿ ಒಂದು ಗಂಟೆ ದೇಹಕ್ಕೆ ಕೊಡಬೇಕು ಮತ್ತೊಂದು ಗಂಟೆ ದೇಶಕ್ಕೆ ಕೊಡಬೇಕು ಪ್ರತಿನಿತ್ಯ ನ್ಯೂಸ್ ಓದಬೇಕು ನನ್ನಿಂದ ಈ ದೇಶಕ್ಕೆ ಯಾವ ರೀತಿ ಉಪಕಾರ ಆಗುತ್ತೆ ಅಂತ ನೋಡಬೇಕು ಮಾತುಗಳಲ್ಲಿಯ ಕೆಲಸದಲ್ಲಿಯ ಏನು ಸುತ್ತಮುತ್ತಲ ಜೀವಿ ನಿರ್ಜೀವಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ದೇಶ ಸೇವೆಯೇ ಅದು ನಿಮ್ಮ ಮನೆಯ ಸುತ್ತಲೂ ಇರೋ ಮರಗಳು ರಕ್ಷಣೆ ನಿಮ್ಮ ಜವಾಬ್ದಾರಿಗೆ ತಗೊಳ್ಳೋದು ಕೂಡ ದೇಶ ಸೇವೆಯೇ ಅದು ನಮ್ಮ ಮನೆ ಕಾಂಪೌಂಡ್ ಒಳಗಿರೋ ಮರ ನನ್ನ ಜವಾಬ್ದಾರಿ ಹೊರಗಡೆ ಇರೋದು ನನಗೆ ಹಾಕಬೇಕು ಅಂತ ತಿಳ್ಕೊಂಡಾಗ ಅದು ಸ್ವಾರ್ಥ ಉತ್ಪತ್ತಿ ಆಗುತ್ತೆ ದೇವರು ಅದಕ್ಕೆ ನೋಡಿ ಕಾಡಲ್ಲಿರೋ ಮರಗಳಿಗೆಲ್ಲ ನೀರು ಹಾಕ್ತಾರೆ ಆದರೆ ನಿಮ್ಮ ಕಾಂಪೌಂಡ್ ವಾಲಲ್ಲಿರೋ ಗಿಡಗಳಿಗೆ ನೀವು ಒಂದು ವಾರ ಬಿಟ್ಟು ಹೋಗಿದೆ ಅಂದರೆ ಎಲ್ಲ ಒಣಗಿ ಹೋಗುತ್ತೆ ಯಾಕಂದರೆ ಅದನ್ನು ಕ್ಷೇತ್ರಫಲ ಅಂತಾರೆ ಕ್ಷೇತ್ರಫಲ ಅಂದರೆ ನೀವು ದೇವರಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೀವೊಂದು ಕಾಂಪೌಂಡ್ ವಾಲ್ ಹಾಕೋತ್ರಿ ಈ ಜಾಗ ನನ್ನದು ಅಂತ ಆ ಜಾಗದ ಒಳಗಡೆ ನೀವು ಗಿಡಗಳು ಹಾಕೋತ್ರಿ ಈ ನನ್ನದು ಅನ್ನೋ ಭಾವನೆ ಬಂದ ತಕ್ಷಣ ದೇವರು ನಿಮ್ಮ ಕೈ ಬಿಡ್ತಾರೆ ಇದೆಲ್ಲ ನಿನ್ನದಪ್ಪ ಅಂದಾಗ ಆತ ನಿಮ್ಮ ಕೈ ಹಿಡ್ಕೋತಾರೆ ತೇಟ ನಮ್ಮ ತಂದೆ ತಾಯಿಗಳ ಥರನೇ ದೇವರ ನಡತೆ ಇರುತ್ತೆ ಇದನ್ನು ತಿಳಿದವನು ಪ್ರತಿಯೊಂದು ನಿನ್ನದು ನಿನ್ನ ಕೆಳಗೆ ನಾನು ಅಂತ ತಿಳಿದವನು ಯಾವತ್ತೂ ಸೋಲೋದಿಲ್ಲ ಜೀವನದಲ್ಲಿ ಹಾಗೆ ದೇವರಿಗೆ ದಿನ ಒಂದು ಗಂಟೆ ಕೊಡಬೇಕು ಮಿಕ್ಕಿರೋ ಇಪ್ಪತ್ತೊಂದು ಗಂಟೆ ನೀವು ಆಟ ಆಡ್ಬೋದಲ್ವಾ ಮಲಗೋದಕ್ಕೆ ಎಂಟು ಗಂಟೆ ಅಂತ ಇಟ್ಕೊಳ್ಳಿ ಆ ಒಂದು ಗಂಟೆಯಲ್ಲಿ ಎಂಟು ಗಂಟೆ ಹೋದರೆ ಇನ್ನು ಹದಿಮೂರು ಗಂಟೆ ಉಳಿದಿರುತ್ತೆ ಅದರಲ್ಲಿ ಎಂಟು ಗಂಟೆ ಮಾತ್ರ ನೀವು ಕೆಲಸ ಮಾಡಿ ಆದರೆ ನೀವು ಮಾಡ್ತಾ ಇದ್ದೀರಾ ಇಲ್ಲ ಒಬ್ಬೊಬ್ಬರು ಹತ್ತೊಂಬತ್ತು ಗಂಟೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಇದು ದೇಹಕ್ಕೆ ನೀವು ಮಾಡ್ತಾ ಇರೋ ಚೀಟಿಂಗ್ ಅಲ್ವಾ ಹೆಚ್ಚು ಹಣದ ಆಮಿಷ ತೋರಿಸಿ ಈ ಸಾಫ್ಟ್ವೇರ್ ಕಂಪನಿಗಳಾಗಲಿ ಯಾವುದೇ ಕಂಪನಿಗಳಾಗ್ಲಿ ಹೆಚ್ಚು ದುಡಿಸ್ಕೊಂಡು ನಮ್ಮನ್ನು ತುಂಬ ನಾಶದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೂ ನೀವು ಬಲಿಯಾಗಬಾರ್ದು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು ನಿಜವಾದ ರಾಷ್ಟ್ರ ಸೇವೆ ಅದು ನೀವು ರಾಷ್ಟ್ರದ ಪ್ರಾಪರ್ಟಿ ಅದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು ಅದಕ್ಕೆ ಇವತ್ತು ಮೂವತ್ತೈದು ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅದರಿಂದ ನಿಮ್ಮ ಮನೆಯವರು ನಿಮಗೆ ದೂರ ಆಗ್ತಾ ಇದ್ದಾರೆ ಅವರಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ ನಿಮಗೆ ಹೀಗೆ ಪ್ರತಿಯೊಬ್ಬರೂ ಸರಿಯಾಗಿ ತನ್ನ ದಿನಮಾನವನ್ನು ಸರಿಯಾಗಿಟ್ಕೊಂಡ್ರೆ ಯಾವತ್ತೂ ಸೋಲಿರುವುದಿಲ್ಲ ದೇವರು ಕೊಟ್ಟ ನೂರಿಪ್ಪತ್ತು ವರ್ಷಗಳನ್ನು ಸಮವಾಗಿ ಬಳಸ್ಕೊಂಡು ಸುಖವಾಗಿರ್ಬೋದು ಸುಖನೇ ಆರೋಗ್ಯದ ತಳಪಾಯ ಅಂತ ತಿಳ್ಕೊಬೇಕು ಸುಖದಲ್ಲಿರುವವನಿಗೆ ಅನಾರೋಗ್ಯ ಬರುವುದಿಲ್ಲ ಮನೋರೋಗನೇ ಪ್ರತಿಯೊಂದು ರೋಗಕ್ಕೂ ಕಾರಣ ಅದಕ್ಕೆ ಮದ್ದಿಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ ಹೀಗೆ ಪ್ರತಿಯೊಂದನ್ನು ಸ್ಪ್ಲಿಟ್ ಮಾಡ್ತಾ ಹೋಗಬೇಕು ಆ ದೇವರಿಗೆ ಒಂದು ಗಂಟೆ ಹೇಗೆ ಅಂದರೆ ದೇವರ ಸೃಷ್ಟಿಯೆಲ್ಲ ನಿಮ್ಮ ಕಣ್ಣು ಮುಂದೆ ಬರಬೇಕು ಆವಾಗ ವಿಶ್ವ ಮಾನವ ಧರ್ಮ ನಿಮ್ಮದಾಗುತ್ತೆ ನಿಮಗೆ ನಮ್ಮ ದೇಶಕ್ಕೂ ವಿದೇಶಕ್ಕೂ ಡಿಫ್ರೆನ್ಸ್ ಕಾಣೋದಿಲ್ಲ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಕಾಣುತ್ತೆ ಪ್ರತಿಯೊಂದು ಪ್ರಾಣಿಯಲ್ಲೂ ದೇವರು ಕಾಣ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ಕಾಣ್ತಾರೆ ಯಾರಲ್ಲೂ ವೈರತ್ವ ಇರೋದಿಲ್ಲ ಹೇಗೆ ನಡ್ಕೋಬೇಕು ಹೇಗೆ ಮಾತಾಡಬೇಕು ಎಲ್ಲವನ್ನು ತಿಳಿದುಕೊಳ್ಳುವ ಈ ಜರ್ನಿ ಇದೆಯಲ್ಲ ದೇಹದಿಂದ ದೇವನವರೆಗೆ ಇದು ಸುಲಭವಾಗುತ್ತೆ ಯಾರು ಸಹಾಯ ಇಲ್ಲದೆ ಇದನ್ನು ಮುಟ್ಟಬಹುದು ಈ ನಿಜವಾದ ಎಕ್ಸಿಟ್ ಇದೆಯಲ್ಲ ಅಲ್ಲಿ ಬರುತ್ತೆ ನಾವು ಎಂಟ್ರಾಗಿದ್ದೀವಿ ದೇಹದಲ್ಲಿ ಎಕ್ಸಿಟ್ ಆಗ್ತೀವಿ ದೇವನಲ್ಲಿ ಆ ಎಕ್ಸಿಟನ್ನೇ ಮಹಾ ಎಕ್ಸಿಟ್ ಮೇನ್ ಎಕ್ಸಿಟ್ ಅಲ್ಟಿಮೇಟ್ ಎಕ್ಸಿಟ್ ದಟ್ ಈಸ್ ಮುಕ್ತಿ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ್ಮ ಅಂತ ಅಲ್ಲಿ ಅಲ್ಲಿಗೊಂದ್ಸಲ ಎಕ್ಸಿಟ್ ಆಗಿದ್ದೀರಿ ನೀವು ಮತ್ತೆ ಜೀವನದಲ್ಲಿ ಎಂಟ್ರಿನೇ ಇಲ್ವಂತೆ ದಟ್ ಈಸ್ ಗಾಡ್ ಹಾಗೆ ಈ ಜರ್ನಿ ಎಷ್ಟು ಸುಲಭನೋ ನಾವು ಕ್ಲಿಷ್ಟ ಮಾಡಿಕೊಂಡ್ರೆ ಅಷ್ಟು ಕಷ್ಟ ಅಷ್ಟೆ ಎವ್ರಿಥಿಂಗ್ ಈಸ್ ಇನ್ ಅಸ್ ವೇರ್ ಗಾಡ್ಸ್ ಮಿಸ್ಟೇಕ್ಸ್ ಆ ದೇವರ ಇಂಟರ್ಫಿಯರೆನ್ಸ್ ಇಲ್ಲ ನೋಡಿ ಅವನು ಎಷ್ಟು ಚೆನ್ನಾಗಿದೆ ಆ ಪ್ರತಿಯೊಂದು ಧರ್ಮದಲ್ಲೂ ಅವನ ಎಕ್ಸ್ಪ್ಲನೇಷನು ಅವನು ಸಿಂಪಲ್ಲು ಅವನು ನೆಲದ ಮೇಲೆ ಈ ಒಂದು ಪ್ರತಿಯೊಬ್ಬ ಧರ್ಮದಲ್ಲೂ ಪ್ರತಿಯೊಂದು ಧರ್ಮದಲ್ಲೂ ಇವಾಗ ಒಂದು ಕ್ರಿಸ್ತಿಯಾನಿಟಿ ತೊಗೊಳ್ಳಿ ಅಲ್ಲಿ ಜೀಸಸ್ಸು ಒಂದೇ ಒಂದು ಬಟ್ಟೆ ಹಾಕ್ಕೊಂಡಿರ್ತಾನೆ ನೋವಿನ ಪರಮಾವಧಿಯಲ್ಲಿ ನಗುತ್ತಾ ಇರುವಂಥ ಮುಖ ಹೀಗೆ ಪ್ರತಿಯೊಂದು ಧರ್ಮದಲ್ಲೂ ನಮ್ಮ ಧರ್ಮದಲ್ಲಿ ನೋಡಿ ಈ ರಾಮ ನೆಲದ ಮೇಲೆ ಮಲ್ಕೋತಿದ್ದಂತೆ ರಾಮ ನೆಲದ ಮೇಲೆ ಮಲ್ಕೊಂಡ್ರೆ ನಾನು ಹೆಂಗೆ ಇರಬೇಕು ಅಂತ ಸೀತೆ ನೆಲದ ಮೇಲೆ ಮಲ್ಕೊಳ್ಳೋದಂತೆ ಸೀತೆ ರಾಮ ನೆಲದ ಮೇಲೆ ಮಲ್ಕೊಂಡ್ರೆ ಇನ್ನು ಲಕ್ಷ್ಮಣ ಭರತ ಶತ್ರುಘ್ನ ಅವರೆಲ್ಲ ಹೇಗೆ ಸುಪ್ಪತ್ತಿಗೆಯಲ್ಲಿ ಮಲಗ್ತಾರೆ ಅವರೆಲ್ಲ ನೆಲದ ಮೇಲೆ ಮಲಗೋರಂತೆ ಹನುಮಂತ ನೆಲದ ಮೇಲೆ ರಾಮರಾಜ್ಯದಲ್ಲಿ ಎಲ್ಲರೂ ನೆಲದ ಮೇಲೆ ಮಲ್ಕೊಳ್ಳೋರಂತೆ ಇದು ಕಡೆಗೆ ಒಬ್ರು ಎಲ್ಲರು ನಾವು ಯಾಕೆ ನೆಲದ ಮೇಲೆ ಮಲ್ಕೋಬೇಕು ಅಂತ ಸೀನಿಯಾರಿಟಿಲಿ ಕೇಳ್ಕೊಂಡು ಹೋಗಿದ್ದಾರೆ ಸೀತೆಯನ್ನು ಕೇಳಿದ್ರೆ ಕಡೆಗೆ ಯಾಕೆ ನೀನು ನೆಲದ ಮೇಲೆ ರಾಮ ಮಲಗ್ತಾರೆ ಅದಕ್ಕೆ ಮಲಗ್ತೀನಿ ಅಂತ ಕಡೆಗೆ ರಾಮನ್ನ ಕೇಳಿದ್ರಂತೆ ಯಾಕೆ ನೀವು ನೆಲದ ಮೇಲೆ ಮಲಗೋದು ಅಂದರೆ ನನ್ನ ರಾಜ್ಯದ ಅತ್ಯಂತ ಕನಿಷ್ಠ ಪ್ರಜೆ ಯಾವತ್ತು ಸುಪ್ಪತ್ತಿಗೆಯಲ್ಲಿ ಮಲಗ್ತಾನೋ ಆವತ್ತು ನಾನು ಮಂಚ ಬಳಸ್ತೀನಿ ಅಂತ ಹೇಳಿದಂತೆ ರಾಜ ಅಂದರೆ ಹಂಗಿರ್ಬೇಕು ಆ ಆ ಗುಣ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ ಬಂದಾಗ ನಮ್ಮ ದೇಶ ಉನ್ನತಕ್ಕೆ ಹೋಗುತ್ತೆ ರಾಜ ಹೇಗಿರಬೇಕು ರಾಜ ಅಂದರೆ ಪ್ರಜೆಯ ನೂರರಷ್ಟು ಒಳ್ಳೆಯವನಾಗಿರ್ಬೇಕು ಒಳ್ಳೆಯವನಾಗಿರ್ತಾನೆ ಯಾವುದೇ ರಾಜ ಕೆಟ್ಟವನಾಗಿದ್ದಾನೆ ಅಂದರೆ ಆ ರಾಜ್ಯದ ಪ್ರಜೆ ಅವರಿಗಿಂತ ನೂರರಷ್ಟು ಕೆಟ್ಟವನಾಗಿದ್ದಾನೆ ಅಂತ ಯಾವುದೇ ಪ್ರಜೆ ಒಳ್ಳೆಯವನಾಗಿದ್ದಾನೆ ಅಂದರೆ ಅವರ ರಾಜ ಅವನಿಗಿಂತ ನೂರರಷ್ಟು ಒಳ್ಳೆಯವನಾಗಿದ್ದಾನೆ ಅಂತ ದಿಸ್ ದ ರೂಲ್ ಆಫ್ ನೇಚರ್ ಹೀಗೆ ರಾಜ ಅಂದರೆ ಅದು ಸುಖ ಅಲ್ಲ ಅಂತ ತಿಳ್ಕೋಬೇಕು ಇವರೆಲ್ಲ ಏನು ಮಾಡ್ತಾ ನಮ್ಮ ರಾಜಕಾರಣಿಗಳು ಅದೊಂದು ಸುಖ ಅಂತ ತಿಳ್ಕೊಂಡು ಎಂಟ್ರ್ ಆಗ್ತಾಯಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಎಕ್ಸಿಟೇ ಇಲ್ಲದ ಪ್ರಪಂಚ ಇದು ನನಗೆ ಅನಾರೋಗ್ಯನೇ ಬರಲ್ಲ ದುಡ್ಡು ಚೆನ್ನಾಗಿ ಮಾಡಿಬಿಟ್ರೆ ಸಾವು ಕೂಡ ಇಲ್ಲ ನನಗೆ ಅಂತ ಥಿಂಕ್ ಮಾಡಿಬಿಡ್ತಾರೆ ಅದರ ಪರಿಣಾಮದಿಂದ ಜಗತ್ತಿನ ದುಡ್ಡು ತನ್ನ ಶ್ರಮವಿಲ್ಲದೆ ಪಡೀತಾ ಹೋಗ್ತಾರೆ ಅದರ ಪರಿಣಾಮ ಯಾವತ್ತೂ ಎಕ್ಸಿಟ್ ಆಗದೇ ಇರುವಂಥ ಜೈಲುಗಳಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗ್ತಾರೆ ಇದನ್ನ ನಾವು ನಮ್ಮಲ್ಲಿ ಬರಬಾರ್ದು ಅಂದ್ರೆ ನಾವು ಪ್ರತಿ ದಿವಸ ತಗೊಳ್ಳುವ ಆಹಾರಕ್ಕೆ ಹೇಳ್ಬೇಕಂತೆ ನಾನು ನಿನ್ನ ಇವತ್ತು ತಿಂತ ಇದ್ದೀನಲ್ಲ ಆ ಯೋಗ್ಯತೆ ನನ್ನಲ್ಲಿದೆ ನಾನು ಅಷ್ಟು ಕೆಲಸ ಇವತ್ತು ಮಾಡಿದ್ದೀನಿ ಅಂತ ಹೇಳ್ಬೇಕಂತೆ ಆಹಾರಕ್ಕೆ ಅದನ್ನ ತಿಳ್ಕೊಂಡು ನಾವು ಪ್ರತಿನಿತ್ಯ ಇದ್ದೀವಿ ಅಂದ್ರೆ ನಮಗೆ ನಮ್ಮಷ್ಟು ರಾಜರು ಇನ್ಯಾರು ಇಲ್ಲ ಮೊದಲು ನಾವು ನಮ್ಮ ಆತ್ಮಕ್ಕೆ ರಾಜರಾಗಬೇಕು ಆತ್ಮ ಸಂತೃಪ್ತಿಗೆ ನಾವು ರಾಜರಾಗಬೇಕು ಆವಾಗ ನಾವು ಹತ್ತು ಜನ ನಮ್ಮನ್ನು ರಾಜತನವನ್ನು ನಮ್ಮಲ್ಲಿ ಕಾಣಬಹುದು ಇದನ್ನು ಪ್ರತಿಯೊಬ್ಬ ರಾಜಕಾರಣಿಯೇ ಅದೊಂದು ಹೂವಿನ ಆಕೃತಿಯಲ್ಲಿರುವ ಮುಳ್ಳಿನ ನಡಿಗೆ ಅದು ಆ ಹೂವಿನೇ ನೋಡಿಕೊಂಡು ಅದರ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ ಆದರೆ ಇದನ್ನು ತಿಳಿದು ನಡೆದ್ರೆ ಆ ಮುಳ್ಳು ಕೂಡ ಹೂವಿನ ತರ ಫೀಲ್ ಆಗುತ್ತೆ ಅದಕ್ಕೆ ಆ ನನ್ನದಲ್ಲ ಅಂತ ತಿಳ್ಕೊಂಡು ನಡೆದವರೆಲ್ಲ ರಾಜರಾದರು ಇದನ್ನು ನಾವು ಕಲಿತಾ ಇರಬೇಕು ಎಲ್ಲರೂ ಊಟ ಮಾಡಿದ ನಂತರ ತಾನು ಊಟ ಮಾಡುವವನು ರಾಜ ಎಲ್ಲರೂ ಮಲಗಿದ ನಂತರ ತಾನು ಮಲಗುವವನು ರಾಜ ಎಲ್ಲರೂ ಏಳುವುದಕ್ಕೆ ಮುನ್ನ ತಾನು ಏಳುವವನು ರಾಜ ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಮತ್ತೆ ಯಾಕೆ ನಾವು ನಡೀತಾ ಇರೋ ಪ್ರತಿಯೊಂದು ದಾರಿಯಲ್ಲೂ ಅಡಚಣೆಗಳು ಬಂದಾಗ ಅದು ದೇವ ಭಾಷೆ ಅಂತ ನಾವು ತಿಳ್ಕೊಬೇಕು ಭಗವಂತ ಮಾತಾಡೋದಿಲ್ಲ ರೀ ಅದಕ್ಕೆ ನಾವು ದೇವಮಾನವ್ರ ಹಿಂದೆ ಹೋಗ್ತೀವಿ ಅಂತ ಪ್ರತಿಯೊಬ್ಬರು ವಾದ ಆಗಿದೆ ಮೂರು ಕೋಟಿ ದೇವತೆಗಳಿದ್ರು ನಾವೆಲ್ಲ ಸ್ವಾಮೀಜಿಗಳ ಹಿಂದೆ ಮಠಾಧಿಪತಿಗಳ ಹಿಂದೆ ಹೋಗ್ತೀವಿ ದುಃಖ ಪಡ್ತೀವಿ ಅವರಿಂದ ಆದ ನೋವನ್ನು ಹತ್ರ ಹೇಳ್ಕೊಳಕ್ಕೆ ಆಗದಷ್ಟು ದುಃಖ ಅನುಭವಿಸ್ತೀವಿ ಯಾಕೆ ಅಂದರೆ ಅವ್ರು ಹೇಳೋದೊಂದೇ ಉತ್ತರ ಇವರು ಮಾತಾಡ್ತಾರೆ ದೇವ್ರು ಮಾತಾಡೋದಿಲ್ಲ ಅಂತ ಮಾತಾಡದ ಸ್ಥಿತಿನೇ ದೇವರು ರೀ ಆ ಆಡುವ ಸ್ಥಿತಿ ಅಜ್ಞಾನದ ಸ್ಥಿತಿ ಅದು ಮಾತಾಡುವ ಸ್ಥಿತಿಯಿಂದ ಮಾತಾಡದ ಸ್ಥಿತಿಗೆ ಪ್ರಯಾಣ ಮಾಡುವುದೇ ದೇವರು ಆ ದೇವರ ದಾರಿ ಅದು ಆ ಮಾತಾಡದವನ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನದ ದಾರಿ ಆತ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮಾತಾಡ್ತಾ ಇರ್ತದ್ದು ಆ ದೇವರು ಪ್ರಾಕೃತಿಕವಾಗಿ ಮಾತಾಡುತ್ತೆ ಆ ಪ್ರಕೃತಿಯ ಭಾಷೆಯನ್ನು ನಾವು ತಿಳಿಯೋದು ಕಲಿಬೇಕು ಅದನ್ನು ಕಲ್ತುಬಿಟ್ರೆ ತುಂಬ ಸುಖಮಯ ಜೀವನ ತಪಕ್ಕೆ ಜಪ ಆಧಾರ ಆಗುತ್ತೆ ಸತತವಾಗಿ ಒಂದೇ ವಿಚಾರವನ್ನ ಮನನ ಮಾಡುವುದನ್ನು ಜಪ ಅಂತಾರೆ ಜಪಕ್ಕೆ ದೇವರ ಹೆಸರೇ ಹೇಳಬೇಕು ಅಂತಿಲ್ಲ ಯಾರ ಹೆಸರು ಹೇಳಿದ್ರೂ ಜಪವಾಗುತ್ತೆ ಕೋಣ 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 ಅಂತ ಹೇಳಿ ಕೋಣನನ್ನ ಧರತಿಗೆ ಕರೆಸಿದವನು ಕನಕದಾಸ ಅದು ಜಪದ ಮಹಿಮೆ ಅದು ಕನಕನ ಗುರುಗಳು ವ್ಯಾಸರಾಯರು ಮೊದಲ ಬಾರಿಗೆ ಕಂದಕೂರು ಕೆರೆ ಹತ್ರ ಕೆರೆ ಕಟ್ತಾ ಇರ್ತಾರೆ ಸಮಾಜ ಸೇವೆಗೋಸ್ಕರ ಆವಾಗ ಕನಕದಾಸರು ಬಂದು ನಾನು ಶಿಷ್ಯನಾಗ್ಬೇಕು ಅಂತ ಅವರು ಗೊಂದಲದಲ್ಲಿದ್ದಾಗ ಎಲ್ಲ ಕೆಲಸದ ಕಾರ್ಮಿಕರನ್ನು ಮಾತಾಡ್ತಾ ಇದ್ದಾಗ ಬಂದು ಕೇಳ್ತಾನೆ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಅವರು ಆ ಗೊಂದಲದಲ್ಲಿದ್ದಾಗ ಈ ಹುಡುಗ ಅರ್ಥ ಮಾಡ್ಕೊಳ್ಳದೆ ಕೇಳ್ತಾ ಇದ್ದಾನೆ ಅಂತ ಯಾರೋ ಗೊತ್ತಿಲ್ಲದೆ ಅವನು ಕೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೋಗೋ ಕೋಣ ನಿನಗೇನೋ ಬರತ್ತೆ ನಿನಗೆ ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ವಲ್ಲೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅದು ಗುರುವಾಕ್ಯನೇ ನನಗೆ ಜಪ ಅಂತ ತಿಳ್ಕೊಂಡು ಅವನು ಹೋಗಿಟ್ಟು ಕೋಣ 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 ಅಂತ ಜಪ ಮಾಡ್ತಾನೆ ಅದರ ಫಲಾನೋ ಏನೋ ಒಂದು ಕಾಡೆಮ್ಮೆ ಬಂದು ಅವನ ಎದುರುಗಡೆ ನಿಂತ್ಕೊಳ್ಳುತ್ತೆ ಅಲ್ಲಿರೋ ಎಲ್ಲ ಕೆಲಸ ಕಾರ್ಮಿಕರೆಲ್ಲ ಓಡೋಗ್ಬಿಡ್ತಾರೆ ಆ ಭಯಕ್ಕೆ ಅವನು ಜಪ ಮಾಡ್ತಾನೆ ಇರುತ್ತಾನೆ ಅಲ್ಲಿ ಅಲ್ಲಿ ಬಲಿಷ್ಠವಾದ ಒಂದು ಕೋಣ ನಿಂತಿರುತ್ತೆ ಆವಾಗ ವ್ಯಾಸರಾಯರನ್ನ ಕರ್ಕೊಂಡ್ಬರ್ತಾರೆ ಇಲ್ಲಿ ಏನೋ ಒಂದು ವಿಚಿತ್ರ ನಡೀತಾ ಇದೆ ಅಂತ ಆವಾಗ ವ್ಯಾಸರಾಯರು ಬಂದು ಇದು ಇದು ಅದ್ಭುತ ಆಗೋಯ್ತಲ್ಲ ನಾನು ಇವನಿಗೆ ಕೋಣ ಅಂದಿದ್ದೇ ತಪ್ಪಾಗೋಯ್ತಲ್ಲ ಇವನು ಕೋಣನೇ ಕರೆಸ್ಬಿಟ್ಟಿದಾನೆ ಅಂತ ಕನಕ ಕನಕ ಎದ್ದೇಳು ಕೋಣ ಬಂದಿದೆ ನಿನ್ನ ಮಾತು ಮಾತ್ರ ಕೇಳತ್ತದು ಇನ್ಯಾರು ಮಾತು ಕೇಳಲ್ಲ ಅಂತ ಹೇಳಿದಾಗ ಏನ್ ಮಾಡಲಿ ಗುರುಗಳೇ ಅಂತಾನೆ ಕನಕ ಅವಾಗ ಹೇಳ್ತಾನೆ ಹೇಳಪ್ಪ ಈ ಕಂದುಕೂರು ಕೆರೆ ಕಟ್ಟುವಾಗ ಇದರ ತೂಮ್ ಇಡುವಂತಹ ನೀರು ಆಚೆ ಹೋಗುವಂತಹ ರಂಧ್ರ ಮಾಡುವ ಜಾಗದಲ್ಲಿ ದೊಡ್ಡ ಬಂಡೆ ಇದೆ ನಿನಗೆ ಗೊತ್ತಿಲ್ಲದೆ ಅದೇ ಬಂಡೆ ಮೇಲೆ ಕೂತಿದೀಯಾ ಈ ಬಂಡೆನ ಕೊರೆಯೋಕಾಗ್ತಿಲ್ಲ ನಮಗೆ ಇದನ್ನು ತಳ್ಳೊಕಾಗ್ತಿಲ್ಲ ಇದನ್ನು ಮುರಿಯೋಕೆ ಆಗ್ತಿಲ್ಲ ಆ ಕೋಣಕ್ಕೆ ಕೇಳು ಇದನ್ನ ಒಂದು ತೂತು ಮಾಡಿಕೊಡು ಅಂತ ಅವಾಗ ಅವನು ಅದನ್ನು ಕೇಳಿದಾಗ ಅದು ಆ ಕೋಣ ಒಂದು ತೂತು ಮಾಡ್ಕೊಂಡೋಗುತ್ತೆ ಇವತ್ತಿಗೂ ಕಂದಕೂರ್ ಕೆರೆಯಲ್ಲಿ ಆ ಕೋಣನ ಕೊಂಬಿನ ಸಮೇತ ಆ ತೂತಿರುವುದನ್ನು ನೀವು ನೋಡ್ಬೋದು ಇದು ಭಕ್ತಿಯ ಸಂಕೇತ ಹಾಗೆ ನಾವು ಜೀವನದಲ್ಲಿ ಏನೇ ಬಯಸಲಿ ಅದು ಸಿಗತ್ತೆ ನೀವು ಹಣ ಬಯಸಿ ಹಣ 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 ಹಣವಂತರಾಗಿರೋರೆಲ್ಲ ಹಾಗೆ ಗುಣ 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 ಅಂತ ಹೇಳಿ ಗುಣವಂತರಾಗಿರೋದ್ರಲ್ಲೇ ಹಾಗೆ ಹೀಗೆ ಬಯಸಿದ್ದೆಲ್ಲ ಸಿಗುತ್ತೆ ಅಂದರೆ ಭಗವಂತ ನಮ್ಮ ತಂದೆ ಅಲ್ವೇ ನಾವು ನಮ್ಮ ತಂದೆಯನ್ನು ಏನು ಕೇಳಿದ್ರೆ ಅವನು ಕಷ್ಟಪಟ್ಟು ತಂದು ಕೊಡ್ತಿದ್ದ ಹಾಗೆ ಭಗವಂತನ ಮಕ್ಕಳು ನಾವೆಲ್ಲ ನಾವು ಬಯಸಿದ್ದೆಲ್ಲ ಕೊಡ್ತಾನೆ ಅನ್ನುವ ಒಂದು ಆ ಕಾನ್ಫಿಡೆನ್ಸು ಈ ವಿಚಾರದಿಂದ ಗೊತ್ತಾಯ್ತಲ್ವೇ ಆದರೆ ನಾವು ಏನು ಬಯಸ್ಬೇಕು ಏನು ಬಯಸ್ಬಾರ್ದು ಅನ್ನೋದೇ ನಮಗೆ ಗೊತ್ತಿಲ್ಲ ಅದರ ಪರಿಣಾಮದಿಂದ ತುಂಬ ವಿಚಿತ್ರವಾದ ನೋವುಗಳಿಗೆ ಬಲಿಯಾಗ್ತಾ ಇದ್ದೀವಿ ಹಣ 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 ಅಂತ ಕೇಳಿದಾಗ ಹಣ ಸಿಕ್ಕ ನಮಗೆ ಆ ಹಣದ ಉಪಯೋಗ ಮಾಡದ ಹಾಗಾಗ್ತಾ ಇದೆ ಒಂದು ಉಪ್ಪಿನಿಂದ ಬರುವ ಉಪ್ಪಿನ ಕಾಯಿಲೆ ಸಕ್ಕರೆಯಿಂದ ಬರುವ ಸಕ್ಕರೆ ಕಾಯಿಲೆ ಯಾಕೆ ಈ ಎರಡೇ ಕಾಯಿಲೆ ಪ್ರತಿಯೊಂದು ಕಾಯಿಲೆಗೂ ದ್ವಾರ ಆಗೋಗ್ತಾ ಇದೆ ಹೇಗಾಗ್ತಾ ಇದೆ ಅಂದರೆ ಗಮನಿಸಿರ್ಬೋದು ಪ್ರತಿಯೊಂದು ಪ್ರಾಣಿಗೂ ತಲೆಯಲ್ಲಿ ಒಂದು ಸುಳಿ ಇರುತ್ತೆ ಮೂಲಾಧಾರದಲ್ಲಿ ಒಂದು ಸುಳಿ ಇರುತ್ತೆ ಯಾಕೆ ಹಿಂಗಾಯಿತು ಅಂದರೆ ನಮ್ಮನ್ನೆಲ್ಲ ಹೊತ್ತಿರೋ ಈ ಭೂತಾಯಿಗೂ ಎರಡು ಧ್ರುವಗಳಿದೆ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಆ ನೋಡಿ ಆ ಉತ್ತರ ಧ್ರುವದ ಕಡೆ ಭೂಮಿ ಜಾಸ್ತಿ ಇದೆ ದಕ್ಷಿಣ ಧ್ರುವದ ಕಡೆ ನೀರು ಜಾಸ್ತಿ ಇದೆ ಆ ನೀರಲ್ಲಿ ಉಪ್ಪು ಜಾಸ್ತಿ ಇದೆ ಉತ್ತರ ಧ್ರುವ ಆ ಭೂಮಿ ಜಾಸ್ತಿ ಇದೆ ಅಲ್ಲಿ ಬೆಲ್ಲ ಜಾಸ್ತಿ ಇದೆ ಆ ಭೂಮಿಯ ಬೆಲ್ಲದ ಲಕ್ಷಣ ಅದಕ್ಕೆ ನಾವು ಮಣ್ಣನ್ನು ಬಾಯಲಿಟ್ಕೊಂಡಾಗ ಸಿಹಿಯಾಗಿರುತ್ತೆ ಆ ಉಪ್ಪು ನೀರನ್ನು ಬಾಯಲಿಟ್ಕೊಂಡ್ರೆ ಉಪ್ಪು ಬರುತ್ತೆ ಇವೆರಡರಿಂದಾನೇ ಪ್ರತಿಯೊಂದು ಆಗಿದೆ ಬೇಕು 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 ಅಂತ ಉತ್ತರ ಧ್ರುವ ದಕ್ಷಿಣ ಧ್ರುವದಿಂದ ಎಲ್ಲ ಬೆಲ್ಲವನ್ನು ಬೆಲ್ಲ ಅಂದರೆ ಮಣ್ಣು ಎಳೆದು ಬಿಟ್ಟಿದೆ ಮೇಲಕ್ಕೆ ಭೂಮಿ ಕೆಳಗಡೆ ಬೇಡ ಬೇಡ ಅಂತ ಉಪ್ಪಾಗ್ಬಿಟ್ಟಿದೆ ಬೇಡ ಅನ್ನುವಾಗ ನಮ್ಮಲ್ಲಿ ದ್ವೇಷ ಉತ್ಪತ್ತಿಯಾಗುತ್ತೆ ಬೇಕು ಅನ್ನುವಾಗ ನಮ್ಮಲ್ಲಿ ಆಸೆ ಉತ್ಪತ್ತಿಯಾಗುತ್ತೆ ಆಸೆಯನ್ನು ರಾಗ ಅಂತ ಕರೆದ್ರು ಬೇಡ ಅನ್ನುವುದನ್ನು ದ್ವೇಷ ಅಂತ ಕರೆದ್ರು ರಾಗ ದ್ವೇಷ ವಿಮುಕ್ತ ಇಸ್ತು ಅದೇ ಭಗವದ್ಗೀತೆ ಭಗವದ್ಗೀತೆ ತುಂಬ ರೀ ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು ಅಂದರೆ ಪುಸ್ತಕನೇ ನಮಗೆ ಒಬ್ರಿಂದ ತಿಳಿಬೇಕು ಅಂತ ಆಸೆ ಪಡ್ತೀವಲ್ಲ ಆವಾಗ ಅವರು ತಿಳಿದಷ್ಟೇ ನಮಗೆ ಸಿಗತ್ತೆ ಅವರ ಉತ್ತರ ನಮ್ಮ ಪ್ರಶ್ನೆಗಳನ್ನು ಕೊಂದು ಬಿಡುತ್ತೆ ಆದರೆ ಪುಸ್ತಕ ನಮ್ಮ ಪ್ರಶ್ನೆಗಳನ್ನು ಕೊಲ್ಲುವುದಿಲ್ಲ ಬೆಳೆಸುತ್ತೆ ಅದಕ್ಕೆ ವೇದವ್ಯಾಸರು ಆರಂಭಿಸಿದ್ದು ಅಕ್ಷರವನ್ನು ವೇದವ್ಯಾಸರಿಗಿಂತ ಮುನ್ನ ಅಕ್ಷರವಿರಲಿಲ್ಲ ಶ್ರವಣ ಮನನ ನಿಧಿಧ್ಯ ಅಂತ ಎಂಟು ಲಕ್ಷ ಅರವತ್ನಾಲ್ಕು ವರ್ಷ ಸಾವಿರ ಇಂದ ರಾಮಾಯಣ ಶ್ರವಣ ಕೇಳಿ ಮನನ ಬೈಹಾರ್ಟ್ ಮಾಡಿ ನಿಧಿಧ್ಯ ಮನನ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಪ್ರಸಾರ ಮಾಡ್ತಾ ಹೋಗಿದ್ದೆ ಈ ಮೂರು ವಿಧಾನದಲ್ಲಿ ಈ ವಿಧಾನದಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಕೆಟ್ಟದೊಂದು ಉತ್ಪತ್ತಿಯಾಗುತ್ತೆ ಹಿರಣ್ಯ ಕಶುಪುವಿಗೆ ಪ್ರಹ್ಲಾದ ಮಗುವಾದ ಪ್ರಹ್ಲಾದನಿಗೆ ಮತ್ತೆ ರಾಕ್ಷಸರು ಹುಟ್ಟಿದ್ರು ಹೀಗೆ ರಾತ್ರಿಯ ಹಿಂದೆ ಹಗಲು ಹಗಲಿನ ಹಿಂದೆ ರಾತ್ರಿ ಸತತವಾಗಿ ಹರಿಯುತ್ತಿರುತ್ತದೆ ನಮ್ಮ ದೇಹಕ್ಕೆ ನಾವು ಒಳ್ಳೆಯ ಆಹಾರ ಕೊಡಬೇಕು ತುಂಬ ಸುಂದರವಾಗಿ ನೋಡ್ಕೋಬೇಕು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅನ್ನೋ ತಿಳ್ಕೊಬೇಕು ಈ ಮಾನವ ತಿನ್ನುವುದನ್ನು ಕಲ್ತಿದ್ದೆ ಪ್ರಾಣಿ ಪಕ್ಷಿಗಳಿಂದ ಕ್ರಿಮಿಕೀಟಗಳಿಂದ ಅವನಿಗೆ ಯಾವ್ದು ತಿನ್ನಬೇಕು ಯಾವ್ದು ವಿಷ ಯಾವ್ದು ಅಮೃತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಅವನು ಕಂಡುಕೊಂಡ ಮೊದಲನೇ ಆಯುಧ ಅಂದ್ರೆ ಯಾವ ತಿಂಡಿಯನ್ನ ಕಪ್ಪು ಇರುವೆಗಳು ಮುಟ್ಟತ್ತೋ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳಿದ ಯಾವ ತಿಂಡಿಗೆ ಇರುವೆಗಳು ಮುತ್ತುವುದಿಲ್ಲವೋ ಅದು ನಮಗೆ ಅನಾರೋಗ್ಯ ಅಂತ ತಿಳ್ಕೊಂಡ ಹೀಗೆ ತಾ ಅವನು ವಿಷಾಮೃತಗಳನ್ನ ಗುರುತಿಸ್ಲಿಕ್ಕೆ ಶುರು ಮಾಡ್ದ ಈಗ ನಾವು ಅಮೆರಿಕಿಂದ ಚಾಕ್ಲೇಟ್ ಬರುತ್ತೆ ಆ ಚಾಕ್ಲೇಟ್ ಕೆಳಗೆ ಹಾಕಿ ಒಂದು ಇರುವೆ ಕೂಡ ಮುತ್ತೋದಿಲ್ಲ ಅದರಲ್ಲಿ ಎಷ್ಟು ದುಃಖ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ ನಾವು ಸೌಂದರ್ಯವನ್ನ ಊಟಕ್ಕೆ ಬೆರೆಸ್ತಾ ಇದೀವಿ ಅನ್ನ ಬೆಳ್ಳಗಿರ್ಬೇಕು ಇಲ್ಲಾಂದ್ರೆ ಹೊಟ್ಟೆ ಸೇರೋದಿಲ್ಲ ಅಂತೀವಿ ಆ ಬೆಳ್ಳಗಿರೋದಕ್ಕೋಸ್ಕರ ಆ ಮಿಷನ್ ಅವರು ಅದನ್ನ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿದಾಗ ಅದರ ಮೇಲಿರುವ ಎಲ್ಲ ಪ್ರೋಟೀನ್ ಕೋಟ್ ಹೊಟ್ಟೋಗುತ್ತೆ ಆ ಪಾಲಿಶ್ ಅಕ್ಕಿಗೆ ಇರುವೆ ಕೂಡ ಮುತ್ತೋದಿಲ್ಲ ಇರುವೆಗಿರೋ ಪರಿಜ್ಞಾನ ಕೂಡ ನಮಗಿಲ್ಲ ಆ ಇರುವೆ ಮುತ್ತದೇ ಇದ್ರೆ ಒಳ್ಳೇದು ಅಂತ ಭಾವಿಸ್ತೀವಿ ಇರುವೆ ಮುತ್ತಿದ್ರೆ ಆ ಕಾರ್ಖಾನೆಗೆ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮದಕ್ಕೆ ಹುಳ ಬಿದ್ದಿದೆ ಅಂತ ಹುಳ ನಮಗೆ ದಾರಿ ತೋರುವ ದೇವರು ಕಂಡ್ರಿ ಇನ್ನೊಂದು ವಿಚಾರ ಏನಂದ್ರೆ ಗುಂಡಗಿರುವುದೆಲ್ಲ ಸೂರ್ಯನ ಆವರಣದಲ್ಲಿ ಇರುವಂತಹ ನಮಗೆ ಸಿಕ್ಕಂತಹ ಬಳುವಳಿಗಳು ಕೋಲಾಗಿ ಅಕ್ಕಿಯ ಹಾಗೆ ಕೋಲು ಆಗಿ ಗೋಧಿಯ ಹಾಗೆ ಕೋಲು ಇರುವುದೆಲ್ಲ ಸೂರ್ಯನ ಆವರಣಕ್ಕೆ ಮೀರಿ ಹೊರ ಗ್ರಹ ನಕ್ಷತ್ರಗಳಿಂದ ಬಂದಂತಹ ಆಹಾರದ ಬಳುವಳಿಗಳು ಇವಾಗ ನೋಡಿ ಗೋಧಿ ಅಕ್ಕಿ ಇವುಗಳು ತುಂಬಾ ನವಧಾನ್ಯಗಳಲ್ಲಿ ಸೂರ್ಯನನ್ನ ಪ್ರತಿನಿಧಿಸುತ್ತೆ ಗೋಧಿ ಆದ್ರೆ ಅದು ಕೋಲ್ ಇರುತ್ತೆ ಅದು ಇಂದಿನ ಜನ ನಮ್ಮಲ್ಲಿ ಹಬ್ಬ ಹರಿದಿನಗಳಿಗೆ ಬಳಸ್ತಾ ಇದ್ರು ಅವಾಗತ್ತೂ ಯಾವುದೋ ಒಂದ್ ದಿಸ ನಮಗೆ ಶಕ್ತಿ ಕೊಡ್ಲಿ ಅಂತ ಯಾಕಂದ್ರೆ ಅವುಗಳನ್ನ ಜೀರ್ಣ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ ಮೊದಲೇ ಒಂದ್ಸಲ ಹೇಳಿದ್ದಾಯ್ತು ನಾವು ತಿನ್ನುವ ಆಹಾರಕ್ಕೆ ನಾವು ಯೋಗ್ಯರು ಆದಾಗ ಮಾತ್ರ ನಮಗೆ ಅನಾರೋಗ್ಯ ಬರುವುದಿಲ್ಲ ನಾವು ಯೋಗ್ಯರಲ್ಲದೆ ನಾವು ಆ ಕೆಲಸ ಮಾಡದೆ ಆವತ್ತು ಆಹಾರ ತಿಂದರೆ ಆಹಾರ ನಮಗೆ ವಿಷವಾಗುತ್ತೆ ಅದಕ್ಕೆ ನಾವು ಪ್ರತಿ ಸಲ ಆಹಾರ ತಿನ್ನುವಾಗ ಇದಕ್ಕೆ ನಾವು ಯೋಗ್ಯರು ಅದಕ್ಕೆ ಯಾವತ್ತು ನಾವು ಕೆಲಸ ಮಾಡೋದಿಲ್ಲೋ ಆವತ್ತು ಉಪವಾಸ ಅಂತ ಮಾಡೋದು ಅದೇನೇ ಇರಲಿ ನಾವು ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದಕ್ಕೆ ನಾವು ಪ್ರಕೃತಿನ ಬಳಸ್ಕೋಬೇಕು ಆ ಗುಂಡ್ಗಿರೋದೆಲ್ಲ ಅದನ್ನು ಮಿಲ್ಲೆಟ್ಸ್ ಅಂತಾರೆ ಇಂಗ್ಲೀಷಲ್ಲಿ ಸಿರಿಧಾನ್ಯಗಳು ಅಂತಾರೆ ನೋಡಿ ಭೂಮಿ ಥರ ಗುಂಡಿಗಿರುತ್ತೆ ಅವುಗಳನ್ನು ನಾವು ಸ್ವೀಕರಿಸಿದಾಗ ನಿತ್ಯ ಕೆಲಸಗಳಿಗೆ ನಾವು ಮಾಡುವ ಕಡಿಮೆ ಕೆಲಸಗಳಿಗೆ ನಮಗೆ ಜೀರ್ಣ ಆಗಿ ನಮಗೆ ಬೇಕಾದ ಎಲ್ಲ ಫೈಬರ್ ಎಲ್ಲ ಸಿಗುವಂಗೆ ಆಗತ್ತೆ ಅದಕ್ಕೆ ಇತ್ತೀಚೆಗೆ ತುಂಬ ಜನ ಅದರ ಸೇವೆಯಲ್ಲಿ ಜೀವನೇ ಅರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಒಬ್ಬ ಮಹಾಪುರುಷ ತನ್ನ ರಿಟೈರ್ಡ್ ಲೈಫಲ್ಲಿ ಕೂಡ ಜನಸೇವೆಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ ಇಂಥವನ್ನೆಲ್ಲ ಬಳಸಿಕೊಂಡು ನಾವು ಆರೋಗ್ಯವಂತರಾಗೋಣ ಉಪಧಾನ್ಯಗಳನ್ನ ರೆಗ್ಯುಲರ್ ಆಗಿ ಬಳಸೋಣ ಇದು ಒಂದು ಆಹಾರದ ವಿಚಾರ ಬಂತು ಧಾರಾಳವಾಗಿ ಅಡಿಗೆ ಮಾಡಿ ಧಾರಾಳವಾಗಿ ಎಲ್ಲರಿಗೂ ಬಡಿಸಿ ಧಾರಾಳವಾಗಿ ಅವರ ಜೊತೆ ಕೂತ್ಕೊಂಡು ತಿನ್ನಿ ವ್ಯರ್ಥವಾಗುವುದಿಲ್ಲ ಅನ್ನೋದನ್ನ ತಿಳಿಯಿರಿ ಯಾಕಂದ್ರೆ ಭೂಮಿ ತಾಯಿ ಆಗಿರೋದೆ ಹಾಗೆ ಅದ್ರ ಮೇಲೆ ನಾವು ಏನು ಹಾಕಿದ್ರು ವ್ಯರ್ಥ ಆಗೋದಿಲ್ಲ ಕ್ರಿಮಿಕೀಟಗಳ ಬಳಗವೇ ಇದೆ ಪ್ರತಿಯೊಂದಕ್ಕೂ ನಾವು ಆಹಾರ ಕೊಟ್ಟಂಗಾಗತ್ತೆ ನಮ್ಮ ಭೂಮಿ ಮೇಲಿರುವ ಹುಳಗಳು ಕ್ರಿಮಿಕೀಟಗಳು ಯಾವುದೇ ಆಗಲಿ ಚಿಟ್ಟೆಗಳು ಒಂದು ದಿವಸ ರಜೆ ಹಾಕಿದ್ರೆ ನಮ್ಮ ಭೂಮಿ ವಿಚಿತ್ರವಾಗಿ ನೆರಳಾಟ ಆಗುತ್ತೆ ಭೂಮಿಲಿರುವ ಈ ಜಿರಳೆಗಳು ರಜೆ ಹಾಕಿದ್ರೂ ಸಾಕು ದುರ್ವಾಸನೆ ಆಗ್ಬಿಡುತ್ತೆ ಇಲಿಗಳು ರಜೆ ಹಾಕಿದ್ರೆ ರೋಗ ರುಜಿನಗಳು ಬರುತ್ತೆ ಅವೆಲ್ಲ ಯಾವತ್ತೂ ಸ್ಟ್ರೈಕ್ ಮಾಡದ ಹಾಗೆ ನಮ್ಮಗಳ ಸೇವೆ ಮಾಡ್ತಾ ಇದ್ವಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಅವುಗಳಿಗೆ ಉಪಕಾರ ಆಹಾರ ಸಿಗುತ್ತೆ ಇದಕ್ಕೆ ಅಭಿಷೇಕ ಅಂತ ವೇದ ವೇದಕಾಲಗಳಿಂದಲೂ ವಿಗ್ರಹಗಳಿಗೆ ಹಾಲು ತುಪ್ಪ ಬೆಣ್ಣೆ ಅಭಿಷೇಕ ಮಾಡ್ತಾರೆ ಸ್ವಲ್ಪ ಉಳಿದದ್ದು ಎಲ್ಲರೂ ಸ್ವೀಕರಿಸ್ತಾರೆ ಕೆಳಗಡೆ ಹರಿದು ಹೋದದ್ದು ವೇಸ್ಟ್ ಅಂತ ಈ ನಡುವೆ ಬುದ್ಧಿಜೀವಿಗಳು ಅದರ ಬಗ್ಗೆ ತುಂಬಾ ವಿಕೃತ ವಿಕಾರವಾಗಿ ಅದರ ಬಗ್ಗೆ ಯಾವುದೇ ಒಂದು ಅಭ್ಯಾಸ ಅಧ್ಯಯನ ಮಾಡದೆ ಮಾತಾಡ್ತಾ ಇದಾರೆ ಎಷ್ಟೇ ಲೀಟರ್ ಹಾಲ್ ಆಹಾರ ಆಗ್ಲಿ ಭೂಮಿ ಮೇಲೆ ಚೆಲ್ಲಿದಾಗ ಅದು ವ್ಯರ್ಥವಾಗುದಿಲ್ಲ ಆದರೆ ಪ್ರತಿಯೊಂದು ಕಣ ಕಣವೂ ಸದುಪಯೋಗ ಆಗುತ್ತೆ ಇನ್ನು ನಾವು ಬಚ್ಚಿಟ್ಟ ಆಹಾರ ಅದು ತುಂಬಾ ದುರ್ವೆಯ ತುಂಬಾ ಕೆಟ್ಟದ್ದು ಅದು ಮೋಸ ಮಾಡಿದ ಹಾಗೆ ಇದನ್ನೊಂದು ತಿಳ್ಕೊಬೇಕು ನಾವು ಅಲ್ಲ ಒಂದು ವಸ್ತುವನ್ನು ನಾವು ಎಷ್ಟು ಸುಡಬಹುದು ಸುಡುವುದು ಒಂದು ವಸ್ತುವನ್ನು ಎಷ್ಟು ಸುಡಬಹುದು ಅಂದ್ರೆ ಬೂದಿ ಆಗುವವರೆಗೂ ಸುಡಬಹುದು ಬೂದಿಯನ್ನು ಸುಟ್ಟರೂ ಸುಡೋದಿಲ್ಲ ಅದು ಬೂದಿಗೆ ಬಾಧೆಯಿಲ್ಲ ಮತ್ತಷ್ಟು ಸುಡಲಾಗುವುದಿಲ್ಲ ಆ ಬೂದಿಯನ್ನು ಯಜ್ಞ ಮಾಡಿದ ನಂತರ ಉಳಿಯುವ ಆ ಬೂದಿಯನ್ನು ಹಿರಿಯರು ರಕ್ಷೆ ಅಂತ ಕರೆದರು ಯಾಕೆ ಅದು ರಕ್ಷೆ ಅಂದ್ರೆ ಅದನ್ನ ಯಾರು ಆಗೋದಿಲ್ಲ ಅದನ್ನ ಅದನ್ನು ಆಗೋದಿಲ್ಲ ಅಂದ್ರೆ ಆತ್ಮ ಆತ್ಮಸ್ವರೂಪಿಯಾಯ್ತು ಅದು ನಮ್ಮನ್ನ ರಕ್ಷಣೆ ಮಾಡತ್ತೆ ಅನ್ನೋ ನಂಬಿಕೆಯಿಂದ ಬಂದ್ರು ಅದು ಮೂಢ ನಂಬಿಕೆ ಅನ್ಕೊಂಡು ಇರುವ ನಮ್ಮಲ್ಲಿ ಭ್ರಮೆ ಹುಟ್ಟಿಸುವ ಹಾಗಾಯ್ತು ಏನು ಅಂದ್ರೆ ಆ ಇನ್ ಸುಮಾರು ಇನ್ನೂರು ವರ್ಷಗಳ ಹಿಂದೆ ವಾರಣಾಸಿಯ ಭಸ್ಮಾಭಿಷೇಕವನ್ನು ಕಂಡು ಆ ಭಸ್ಮ ಅಭಿಷೇಕದ ನಂತರ ಜನಗಳು ಅದನ್ನ ಹಂಚಿಕೊಂಡು ಅದನ್ನ ಬಳಸಿದವರಿಗೆ ಅನಾರೋಗ್ಯ ದೂರವಾಗುತ್ತಿರುವುದನ್ನು ಕಂಡು ಸ್ಯಾಂಪಲ್ ತಗೊಂಡೋಗ್ಬಿಟ್ಟು ಜರ್ಮನಿಲಿ ಟೆಸ್ಟ್ ಮಾಡ್ತಾರೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಆ ಭಸ್ಮದಲ್ಲಿ ಹನ್ನೆರಡು ಲವಣಗಳಿರುತ್ತೆ ಅಂದ್ರೆ ಪ್ರತಿಯೊಂದು ಜೀವಿಯ ತ್ಯಜಿಸಿದ ದೇಹದ ಸುಟ್ಟ ಭಸ್ಮದಲ್ಲಿ ಆ ದೇಹ ಮಾಡಲ್ಪಟ್ಟ ಎಲ್ಲ ಒಂದು ಲವಣಗಳಿರುತ್ತೆ ಹನ್ನೆರಡು ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುತ್ತೆ ಅದಕ್ಕೆ ನೋಡಿ ಈ ಕಾಶಿಯಲ್ಲಿ ಈ ಸಾಧುಗಳು ಎಲ್ಲ ವಿಭೂತಿ ಬಳ್ಕೊಂಡಿರ್ತಾರೆ ಮೈಯಲ್ಲಿ ಅಂದ್ರೆ ಅವರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ ಹಾಗೆ ರಕ್ಷೆ ಅಂದ್ರೆ ತನಗೆ ಯಾವ ರಕ್ಷೆಯ ಅಗತ್ಯ ಇಲ್ಲವೋ ಅದು ಇನ್ನೊಬ್ಬರನ್ನ ರಕ್ಷಿಸಲು ಅರ್ಹ ಅನ್ನೋದೇ ರಕ್ಷೆ ಹಾಗಾಗಬೇಕು ನಮ್ಮ ರಕ್ಷಕರು ಆ ರಕ್ಷಕ ಠಾಣೆ ಅಂದ್ರೆ ಅವರಿಗೆ ಯಾವ ನೋವು ಬಾಧಿಸಬಾರದು ಹಾಗಿದ್ದಾಗ ಮಾತ್ರ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅವ್ರನ್ನೇ ನೋವಲ್ಲಿಟ್ಟು ಅವ್ರನ್ನೇ ಒಂದು ಕಠಿಣವಾದ ಪ್ಲೇಸ್ ಅಲ್ಲಿಟ್ಟು ಅವರು ಇವರು ಹೇಳ್ದಂಗೆ ಮಾಡ್ಕೊಳ್ಳೋ ಅಷ್ಟು ಭಯದಲ್ಲಿದ್ದಾಗ ಅವರು ನಮ್ಮನ್ನ ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ರಾಜಕಾರಣಿಗಳು ಯಾವುದೇ ಒಂದು ರಕ್ಷಣಾ ದಳಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಗೌರವ ಕೊಡಬೇಕು ಅವರಿಗೆ ಭಯವಿಲ್ಲದಾಗಿ ಮಾಡಿದಾಗ ಮಾತ್ರ ಅವರು ನಮ್ಮ ಭಯವನ್ನು ದೂರ ಮಾಡಬಹುದು ಅವರನ್ನೇ ಭಯದಲ್ಲಿ ನಿಲ್ಲಿಸಿದಾಗ ಅವರು ನಮ್ಮನ್ನು ಹೇಗೆ ರಕ್ಷಿಸಲು ಸಾಧ್ಯ ಇದನ್ನ ತಿಳಿದುಕೊಳ್ಳೋದೆ ರಾಜ್ಯಶಾಸ್ತ್ರ ರಾಜನಾದವನು ಕೂಡ ಸುಟ್ಟಿರಬೇಕು ಅವನು ಮತ್ತಷ್ಟು ಸುಡದಷ್ಟು ಸುಟ್ಟಿರಬೇಕು ಆಗ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ ಹಾಗೆ ಇರುವವನು ಮಾತ್ರ ನಿಜವಾದ ರಾಜಕಾರಣಿ ಅಂತ ಅವರು ಪೂಜಾರ್ಹ ರಾಜಕಾರಣಿ ಇದನ್ನು ನಾವು ತಿಳಿದಿರಬೇಕು ಈ ರಕ್ಷೆಯ ಸೀಕ್ರೆಟೇ ಇದು ನಾವು ಕೂಡ ಜೀವನ ಪರ್ಯಂತ ಬರುವ ಎಲ್ಲ ಬಾಧೆಗಳಲ್ಲಿ ನೊಂದು ಬೆಂದಾಗ ನಾವು ನಮ್ಮ ಕುಟುಂಬದವರನ್ನ ಸುತ್ತು ಮುತ್ತಲಿರುವ ನಮ್ಮ ಸ್ನೇಹಿತರನ್ನ ಬಂಧು ಬಳಗವನ್ನು ರಕ್ಷಿಸಲು ಯೋಗ್ಯರಾಗುತ್ತೇವೆ ಆ ರಕ್ಷಣೆ ಬೇಕು ಅಂದ್ರೆ ಮಾನಪಮಾನಗಳು ನಮ್ಮನ್ನು ಬಾಧಿಸಬಾರದು ಯಾವ ಅವಮಾನ ಕೂಡ ನಮ್ಮನ್ನು ಬಾಧಿಸಬಾರ್ದು ಯಾವ ಮಾನ ಕೂಡ ನಮ್ಮನ್ನು ಉದ್ರಿಕ್ತರನ್ನಾಗಿ ಮಾಡಬಾರ್ದು ಈ ಮಾನ ಅವಮಾನ ನಮ್ಮನ್ನ ರೂಲ್ ಮಾಡ್ತಾ ಇದೆ ಈ ಕುದುರೆಗೆ ಕಟ್ಟಿರುವ ಎರಡು ದಾರಗಳ ಹಾಗೆ ಈ ಮಾನ ಅವಮಾನ ನಮ್ಮ ಮೇಲೆ ಇನ್ನೊಬ್ಬರು ಸವಾರಿ ಮಾಡುವಂತೆ ಆಗುತ್ತೆ ನಾವು ಮಾನಕ್ಕೋಸ್ಕರ ಎಷ್ಟೋ ಕೆಲಸಗಳಿಗೆ ಮುಂದೆ ಹೆಜ್ಜೆನ ಇಡೋದಿಲ್ಲ ಅಯ್ಯೋ ಅಲ್ಲಿ ಮಾನ ಹೋಗ್ಬಿಟ್ರೆ ಎಷ್ಟೋ ವಿಚಾರಗಳನ್ನು ಒಬ್ರ ಹತ್ರ ಕೇಳೋದೂ ಇಲ್ಲ ನಾವು ಅಯ್ಯೋ ಮಾನ ಹೋಗ್ಬಿಟ್ರೆ ಅಂತ ಅವಮಾನಕ್ಕೆ ಅಂಜದೇ ಇದ್ದವನಿಗೆ ಮಾತ್ರ ಮಾನ ಪ್ರಾಪ್ತಿಯಾಗುತ್ತೆ ಮಾನ ಬಯಸುವವರಿಗೆ ಅವಮಾನ ಕಟ್ಟಿಟ್ಟ ಬುತ್ತಿ ಇವುಗಳೆಲ್ಲ ನಮಗೆ ಅನುಭವದಿಂದ ತಿಳಿಯತ್ತೆ ಅನುಭವ ಇನ್ನೊಬ್ಬರಿಗೆ ಆಹಾರವಾದಾಗ ಜೀವನ ಸುಲಭವಾಗುತ್ತೆ ಕ್ಷರವಲ್ಲದ್ದು ಅಕ್ಷರ ಕ್ಷರಕ್ಕೂ ಅಕ್ಷರಕ್ಕೂ ನಡುವೆ ಅಕಾರದ ವ್ಯತ್ಯಾಸವಿದೆ ಏನಿದು ಅಕಾರ ಅಂದ್ರೆ ಕ್ಷರವಲ್ಲದ್ದು ಅಕ್ಷರ ಅಂತ ಅಂದ್ರೆ ಏನು ಅಲ್ಲ ಅದನ್ನ ಅಕಾರ ಹೇಳುತ್ತೆ ಶೋಕವಿಲ್ಲದ್ದು ಅಶೋಕ ಅಂದ್ರೆ ಇಲ್ಲ ಅಲ್ಲ ಈ ಎರಡರ ಸಂಕೇತ ಅಕಾರ ಮತ್ತೆ ಅದು ಇದೆ ಈ ಎತ್ತರದಲ್ಲಿದೆ ಅಂತ ಹೇಳುತ್ತೆ ಉಕಾರ ಉಪ ಇಲ್ಲ ಇದೆ ಅದು ಸಿಗತ್ತೆ ಅಂತ ಹೇಳುತ್ತೆ ಮಕಾರ ಇದು ದೇವರ ಒಂದು ಉದಾಹರಣೆ ಇದನ್ನ ಓಂ ಅಂತಾರೆ ಆ ಉ ಮ ಸೇರಿ ಓಂ ಅಂತಾರೆ ಅಂದ್ರೆ ಅದು ಇಲ್ಲ ಅದು ಇದೆ ಅಂತ ಎರಡನೇ ಹೆಜ್ಜೆ ಮೇಲೆ ಇದೆ ಅಂತ ಮಕಾರ ಸಿಗತ್ತೆ ಸಿಕ್ಕಿತು ಅಂತ ಪ್ರತಿನಿಧಿಸುತ್ತೆ ಅದನ್ನೇ ಓಂ ಅಂತಾರೆ ಇದು ಕಾಣದ ದೇವರ ಹೆಸರಾದ್ರೆ ಕಣ್ಣಿಗೆ ಕಾಣುವ ದೇವರ ಹೆಸರು ಆಗಲಿಲ್ಲ ಅಮ್ಮ ಆಯಿತು ಅಲ್ಲಿ ನೋಡಿ ಉಕಾರವೇ ಇಲ್ಲ ಅಕಾರ ಮಕಾರ ಮಕಾರ ಇಲ್ಲದೆ ಇತ್ತು ನಾ ಭೂಮಿಗೆ ಬಂದ ತಕ್ಷಣ ಸಿಕ್ಕೇ ಸಿಕ್ಕಿತು ಅಂತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ರೂಪವನ್ನ ಅಮ್ಮ ಅಂತಾರೆ ಆ ಅಮ್ಮನ ಒಂದು ಬಳುವಳಿ ನಮಗೆ ಬಹುಮಾನ ಸಿಕ್ಕಿದ್ದು ಪಾರ್ವತಿಯಿಂದ ಅಂತ ಶಿವಪುರಾಣ ಹೇಳುತ್ತೆ ನೋಡಿ ಮೊದಲು ಒಂದು ಗಂಡು ಒಂದು ಹೆಣ್ಣು ಪ್ರಾಣಿಗಳು ಪ್ರತಿಯೊಂದನ್ನು ನಮ್ಮ ಆರಂಭ ಕಾಲದಲ್ಲಿ ಯಾರು ಅಭಿಯಂತರರಾಗಿ ಅನೇಕ ಗ್ರಹಗಳಿಂದ ಬಂದದ್ರು ಅದನ್ನ ಮಾಡ್ತಿದ್ರು ಆದ್ರೆ ಬರ್ತಾ ಬರ್ತಾ ಅದರಿಂದಾನೇ ಅದು ಉತ್ಪತ್ತಿ ಆಗೋ ತರ ಮಾಡಿದ್ರು ಅವಾಗ ಏನ್ ಮಾಡಿದ್ರು ಆ ಗಂಡು ಹೆಣ್ಣಿನ ನಡುವೆ ಒಂದು ಮೊಟ್ಟೆ ಬರೋ ಹಾಗೆ ಮಾಡಿದ್ರು ಈ ಮೊದಲು ಎರೆ ಹುಳ ತರ ಆ ಗಂಡು ಆಗ್ಲಿ ಎಣ್ಣಾಗ್ಲಿ ಎರಡ್ ಇರ್ಲಿಲ್ಲ ಅದು ಎರಡು ಭಾಗ ಆದ ತಕ್ಷಣ ಎರಡು ಜೀವಿ ಆಗೋ ತರ ಆಯ್ತು ಅಮೀಬಾ ಇವೆಲ್ಲ ಪ್ರೋಟೋಸ್ ಓವನ್ ಪಾರಿಫೆರಾ ಹೀಗ್ ಬಂತು ಇದಾದ ನಂತರ ಮೊಟ್ಟೆ ಬಂತು ಆ ಮೊಟ್ಟೆನ ಇಟ್ಬಿಟ್ಟು ಎಲ್ಲಾದ್ರೂ ಓಡೋಗ್ಬಿಡ್ತಿದ್ರು ಗಂಡು ಹೆಣ್ಣು ಆ ಮೊಟ್ಟೆ ಅದು ನಾಶಕ್ಕೂ ಗುರಿ ಆಗ್ತಿತ್ತು ಅದರ ನಂತರ ಮೊಟ್ಟೆ ಅಸುರರು ಅಂತ ಬರ್ತಾರೆ ಶಿವಪುರಾಣದಲ್ಲಿ ಆ ಹಸುರರು ಏನ್ ಮಾಡಿದ್ರು ಎಲ್ಲಿ ಮೊಟ್ಟೆ ಕಂಡ್ರೆ ಅದನ್ನ ನಾಶ ಮಾಡ್ತಿದ್ರು ಆದ್ರೆ ಮತ್ತೆ ಅದರ ಅಪ್ಗ್ರೇಡೇಶನ್ ಆಗಿ ಆ ಮೊಟ್ಟೆಯನ್ನ ಹೊಟ್ಟೆಯಲ್ಲಿ ಇಡಕ್ ಶುರು ಮಾಡಿದ್ರು ದೇವತೆಗಳು ಅದೇ ರೀತಿ ಸೃಷ್ಟಿಯ ಕ್ರಮ ಬೆಳೀತಾ ಬಂತು ಹೊಟ್ಟೆಯಲ್ಲಿ ಇಟ್ಟರು ಆ ಮಮ್ಮತೆ ಇರಲಿಲ್ಲ ಹುಟ್ಟಿದ ತಕ್ಷಣ ಮಗುನ್ ಬಿಟ್ಟು ಅವ್ರವ್ರ ಕೆಲಸಕ್ಕೆ ಹೊಟ್ಟೋಗ್ತಾ ಇದ್ರು ಗಂಡು ಹೆಣ್ಣು ಅದು ಒಂದು ಕತೆ ಬರುತ್ತೆ ಶಿವಪುರಾಣದಲ್ಲಿ ಒಂದು ಸಲ ಪಾರ್ವತಿ ಮತ್ತೆ ಶಿವ ಮಂದಾರ ಪರ್ವತದ ಹತ್ರ ನಡೆದುಕೊಂಡು ಬರಬೇಕಾದ್ರೆ ಒಂದು ಮಗುವಿನ ಆಕ್ರಂದನ ಕೇಳಿಸುತ್ತೆ ಅದು ಎಲ್ಲಿ ಅಂತ ಹುಡ್ಕೊಂಡು ಹೋದಾಗ ಒಂದು ಗುಹೆ ಗುಹೆಯ ಒಳಗಡೆ ಮಗು ತುಂಬಾ ಜೋರಾಗಿ ಕಿರುಚ್ತಾ ಇರುತ್ತೆ ಆದ್ರೆ ಅಲ್ಲಿ ಯಾರು ಇರೋದಿಲ್ಲ ಪಾರ್ವತಿ ಆ ಮಗುನ ಎತ್ತಿ ತನ್ನ ಎದೆಗೆ ಒಪ್ಪಿಕೊಂಡಾಗ ಮಗು ಅಳು ನಿಲ್ಲಿಸುತ್ತೆ ಆಗ ಗೊತ್ತಾಗತ್ತೆ ಯಾರೋ ಗಂಧರ್ವ ದಂಪತಿಗಳು ಆಗ ತಾನೇ ಹುಟ್ಟಿದ ಮಗುವನ್ನಲ್ಲಿ ಬಿಟ್ಟು ಹೋಗಿ ತಮ್ಮ ಒಂದು ನೃತ್ಯದಲ್ಲಿ ಲೀನವಾಗಿರ್ತಾರೆ ಆಗ ಪಾರ್ವತಿ ನಿರ್ಧಾರ ಮಾಡಿದ್ದು ಮಗು ಮತ್ತು ತಾಯಿಯ ಅನುಬಂಧ ಹುಟ್ಟಿಗೆ ಸೀಮಿತವಾಗಬಾರದು ಹುಟ್ಟಿನ ನಂತರವೂ ಇರಬೇಕು ಅಂತ ಮಮತೆಯನ್ನ ತಾಯಿಯಲ್ಲಿ ಅಂಕುರ ಮಾಡ್ತಾರೆ ಪಾರ್ವತಿ ನಿಯಮ ಮಾಡ್ತಾರೆ ತಾನೇ ಆ ಮಮತೆಯಾಗಿ ಗರ್ಭದ ತ್ರಿಗುಣ ಮಯಿ ಮಾಯಿಯಾಗಿ ತಾಯಿಯ ಹೊಟ್ಟೆಲಿ ಕುತ್ಕೋತಾರೆ ಅದಕ್ಕೆ ಗಂಡಿಗೆ ಒಂದು ಆತ್ಮ ಆದರೆ ಹೆಣ್ಣಿಗೆ ಎರಡಿರುತ್ತೆ ಇರುತ್ತೆ ಒಂದು ಪಾರ್ವತಿ ಮಾತೆ ಗರ್ಭಾಶಯದಲ್ಲಿ ಸೇರಿಕೊಂಡಿರುತ್ತೆ ಇದನ್ನ ಅರಿತು ಬಿಟ್ಟರೆ ಸಾಕು ನಿಮಗೆ ಅದೊಂದು ಅನೈಚ್ಛಿಕ ಅಂಗ ನಮ್ಮಲ್ಲಿದೆ ಅಂತ ಪ್ರತಿಯೊಂದು ಹೆಣ್ಣು ಅರಿತ್ರೆ ನಮಗೆ ಯಾವ ಬಾಧೆಗಳು ಇರೋದಿಲ್ಲ ಆ ಶರೀರದ ಪ್ರತಿಯೊಂದು ಅಂಗದಲ್ಲೂ ಜೀವ ಇದೆ ಅಂತ ಜೀವ ವಿಜ್ಞಾನ ಹೇಳುತ್ತೆ ಕಣ ಕಣದಲ್ಲೂ ಜೀವ ಇದೆ ಕಣಕಣದ ಸೇರುವಿಕೆಯಿಂದ ನಮ್ಮ ದೇಹ ಆಗಿದೆ ಅಂತ ಹಾಗೆ ಅಂಗ ಅಂಗದಲ್ಲೂ ಜೀವ ಇದೆ ನಾವು ಇದರ ಒಬ್ಬ ಪ್ರಧಾನಿಯಾಗಿ ದೇಹವನ್ನ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಹೀಗಿರ್ಬೇಕಾದ್ರೆ ಪ್ರತಿಯೊಂದು ಅಂಗ ನಮಗೆ ಉಪಯೋಗ ಆಗ್ತಾ ಇರತ್ತೆ ಈ ಗರ್ಭಾಶಯ ಮಾತ್ರ ಉಪಯೋಗ ಆಗೋದಿಲ್ಲ ಅವಾಗ ಎಲ್ಲ ಅಂಗಗಳು ಅದನ್ನ ನೀ ಉಪಕಾರಿ ಇಲ್ಲ ನೀನು ಯೂಸ್ ಇಲ್ಲ ಅಂತ ಹೇಳಿ ಆ ಗರ್ಭಾಶಯಕ್ಕೆ ಹೇಳ್ತಾ ಇರ್ಬೇಕಾದ್ರೆ ಆ ಗರ್ಭಾಶಯ ನನಗೂ ಸಮಯ ಬರುತ್ತೆ ಅಂತ ಹೇಳ್ತಾ ಇರತ್ತೆ ಯಾವಾಗ ಮದ್ವೆ ಆಗತ್ತೋ ಆವಾಗ ಗರ್ಭಾಶಯ ಸಂತೋಷ ಪಡುತ್ತೆ ನನಗೆ ಸಮಯ ಸಿಕ್ತು ಕೆಲಸ ಸಿಕ್ತು ನಾ ಇನ್ ಮುಂದೆ ಒಳ್ಳೆ ಮಗುನ ಉತ್ಪತ್ತಿ ಮಾಡಬಹುದು ಅಂತ ಆದ್ರೆ ಈಗ ಆಗ್ತಾ ಇರೋದು ನೋಡಿ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಐ ವಿ ಎಫ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ ಇದ್ರೂ ಕೂಡ ಅದ್ರ ಆರಂಭದ ದಿಶೆಯಲ್ಲಿ ಒಂದು ಎರಡು ಐ ವಿ ಎಫ್ ಸೆಂಟರ್ಸ್ ಇತ್ತು ಈಗ ನೋಡಿ ಒಂದು ಎಂಟು ನೂರಕ್ಕೂ ಹೆಚ್ಚು ಬೆಂಗಳೂರಿನಲ್ಲೇ ಇದೆ ಇನ್ನು ಮುಂಬೈ ಅಂತ ನಗರಿಗಳಲ್ಲಿ ಸಾವಿರಕ್ಕೂ ಹೆಚ್ಚಿದೆ ಏನಕ್ಕೆ ಹೀಗೆ ಬೆಳೀತು ಅಂದ್ರೆ ಜನಗಳಲ್ಲಿ ಮಕ್ಕಳಾಗ್ತಿಲ್ಲ ಗರ್ಭಾಶಯಗಳು ಕೆಲಸ ಮಾಡದ್ ನಿಂತಿದೆ ಯಾಕೆ ಅಂದರೆ ಗರ್ಭಾಶಯ ತ್ರಿಗುಣ ಮೈಮಾಯಿ ತುಂಬಾ ಕೋಪಿಷ್ಟೆ ಆಕೆ ಹೇಳತ್ತೆ ಮದುವೆ ಆದ ನಂತರ ಇವರು ಮಗು ಬೇಡ ಮದುವೆ ಅನ್ನುವುದು ಒಂದು ಸುಖದ ಒಂದು ಜೀವನ ಅಂತ ತಿಳ್ಕೊಂಡು ಮಗು ಇವಾಗ ಬೇಡ ಒಂದು ಎರಡು ವರ್ಷ ಆದ್ಮೇಲೆ ಆಗಲಿ ಮೂರು ವರ್ಷ ಆದ್ಮೇಲೆ ಆಗಲಿ ಅಂತ ಪ್ಲಾನ್ ಮಾಡ್ತಾರೆ ಯಾವಾಗ ಮೊದಲಿನಿಂದ ಕಾದಿರುವಂತಹ ಗರ್ಭಾಶಯಕ್ಕೆ ಮಗುವಿನಿಂದ ವಂಚಿತ ಮಾಡಿದಾಗ ಆ ಗರ್ಭಾಶಯ ಹೇಳುತ್ತೆ ನಾನ್ ಬಯಸಿದಾಗ ನೀವು ಕೊಡ್ಲಿಲ್ಲ ನೀವು ಬಯಸ್ದಾಗ ನಾನ್ ಕೊಡೋಲ್ಲ ಅನ್ನೋ ಹೋಪ್ ಕಳ್ಕೊಳತ್ತೆ ಆಗ ಶುರುವಾಗುತ್ತೆ ಈ ಐ ವಿ ಎಫ್ ವಾಡಿಕೆ ಅದರಿಂದ ಯೋಚಿಸಿ ನೀವೆಲ್ಲ ಒಂದು ವೇಳೆ ಮಗು ಬೇಡ ಅನ್ನೋದಾದ್ರೆ ಮದುವೆನು ಬೇಡ ಮದುವೆ ಬೇಕು ಅನ್ನೋದಾದ್ರೆ ಮಗು ಆಗುವುದಕ್ಕೆ ಯಾವುದೇ ಅಡಚಣೆ ಬೇಡ ಆ ಗರ್ಭಾಶಯಕ್ಕೆ ಯಾವುದೇ ವಂಚನೆ ಬೇಡ ಆ ತಾಯಿಯ ಮಮತೆ ಉತ್ಪತ್ತಿಯಾಗುವುದೇ ಹಾಗೆ ಅಲ್ಲಿಂದಲೇ ಮತ್ತೆ ಇದೇ ರೀತಿ ಆ ತಾಯಿತನದ ಮೇಲೆ ಅನೇಕ ಆಘಾತಗಳು ನಮ್ಮಲ್ಲಿ ನಡೀತಾ ಇದೆ ಈ ಮಾಡ್ರನ್ ಮೆಡಿಕಲ್ ಸಿಸ್ಟಮ್ಸಿಂದ ಏನದು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸ್ ಅಂದರೆ ನೋಡಿ ನಾವು ಮೊದಲನೇದಾಗಿ ಇವತ್ತು ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದು ನಮ್ಮ ಅಜ್ಞಾನ ಅವರಲ್ಲಿ ತಿಳಿದಿದ್ದೇವೆ ಅಂತ ತಿಳಿದಿರುವ ಅವರ ಜ್ಞಾನ ಇವ ಇವೆರಡರ ನಡುವಿನ ಘರ್ಷಣೆಯಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ ಇವತ್ತು ನಾವು ಬರೀ ಈ ಮಕ್ಕಳು ಮತ್ತೆ ತಾಯಿಯ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡೋಣ ಏನು ಅಂದ್ರೆ ನೋಡಿ ಒಂಬತ್ತು ತಿಂಗಳ ತಾಯಿಯ ಒಂದು ವಿಧಾನ ಹೇಗೆ ನಡ್ಕೊಂಡ್ಬಂದಿದೆ ಬಂದಿದೆ ಅಂದ್ರೆ ಅದೊಂದು ಸೃಷ್ಟಿಯ ಸಂಕೇತವಾಗಿದೆ ಮಾನವನಲ್ಲಿ ನೋಡಿ ಮೊದಲನೇ ತಿಂಗಳು ಹೊಟ್ಟೆಯಲ್ಲಿ ಅಂಕುರಿಸಿದ ಗರ್ಭ ಮೀನಿನ ಆಕೃತಿಲಿರುತ್ತೆ ಎರಡನೇ ತಿಂಗಳಲ್ಲಿ ಅದೊಂದು ಆಮೆಯ ರೂಪಕ್ಕೆ ಬರುತ್ತೆ ಆ ಎರಡು ಕೈ ಮೇಲೆ ಎರಡು ಕೈ ಕೆಳಗಡೆ ಚಿಕ್ಕ ಬಾಲ ಚಿಕ್ಕ ತಲೆ ಮೂರನೇ ತಿಂಗಳಿಗೆ ವರಾಹ ಅಂತ ಮತ್ಸ್ಯ ಕೂರ್ಮ ವರಾಹ ಅಂದ್ರೆ ಚಿಕ್ಕ ಹಂದಿಯ ಮರಿ ಇದ್ದಂಗೆ ಇರುತ್ತೆ ಮಗು ನಾಲ್ಕನೇ ತಿಂಗಳಿಗೆ ನರಸಿಂಹಂತರ ಕೂದಲು ಬರಕ್ ಶುರು ಆಗತ್ತೆ ಮಗುಗೆ ಉಗುರುಗಳು ಬರಕ್ ಶುರು ಆಗತ್ತೆ ಅದೊಂದು ಸಿಂಹದ ಮರಿ ಇದ್ದಂಗೆ ಆಗತ್ತೆ ಐದನೇ ತಿಂಗಳಿಗೆ ಒಂದು ಕುಬ್ಜ ಮಾನವ ಆಕೃತಿ ಬರುತ್ತೆ ಅದಕ್ಕೆ ಅದನ್ನು ವಾಮನ ಅಂತ ಕರೆದ್ರು ನೋಡಿ ಆರನೇ ತಿಂಗಳಲ್ಲಿ ಮಗು ಎಲ್ಲ ಮಾನವ ರೂಪಕ್ಕೆ ಬರುತ್ತೆ ಆದರೆ ಅದಕ್ಕೆ ಫೀಲಿಂಗ್ಸ್ ಇರೋದಿಲ್ಲ ಪರಶುರಾಮನ ರೀತಿ ಆ ಆರನೇ ತಿಂಗಳಲ್ಲಿ ಆ ಮಗು ಫೀಲಿಂಗ್ಸ್ ಇಲ್ಲದೆ ಆ ಪರಶುರಾಮನ ಸಂಕೇತವಾಗಿರುತ್ತೆ ಏಳನೇ ತಿಂಗಳಿಗೆ ಮರ್ಯಾದಾ ಪುರುಷೋತ್ತಮನಾಗಿ ರಾಮನಾಗಿ ಒಂದು ಭಾವನೆಗಳಿಂದ ಉತ್ಪತ್ತಿ ಆಗುತ್ತೆ ಆದರೆ ಭಾವನೆಯಿಂದಲೇ ಮನುಷ್ಯ ಜೀವನ ಸಹ ಪರಿಪೂರ್ಣವಾಗೋದಿಲ್ಲ ಅದರಿಂದ ಎಂಟನೇ ತಿಂಗಳಲ್ಲಿ ಬುದ್ಧಿ ಬರುತ್ತೆ ಭಾವನೆ ಮತ್ತೆ ಬುದ್ಧಿ ಆ ಬುದ್ಧಿಯ ಚುರುಕುತನವೇ ಕೃಷ್ಣ ಆ ಎಂಟನೇ ತಿಂಗಳಲ್ಲಿ ಆ ಮಗು ಗರ್ಭದಲ್ಲಿ ಕೃಷ್ಣನನ್ನು ಪ್ರತಿನಿಧಿಸುತ್ತೆ ಅದಾದ ನಂತರ ಯಾವುದು ನ ನಶ್ವರ ಅನ್ನೋದನ್ನ ಯಾವುದು ಬೇಕೋ ಯಾವುದು ಬೇಡ ಅನ್ನೋದನ್ನ ತಾಯಿಯ ಗರ್ಭದಿಂದ ಕಲಿತಾ ಇರುತ್ತೆ ಒಂಬತ್ತನೇ ತಿಂಗಳಲ್ಲಿ ಆ ಕಲಿಯುವಿಕೆ ಒಂದು ಮೊಬೈಲ್ ಮತ್ತೆ ಕಂಪ್ಯೂಟರ್ ನಡುವೆ ಇರುವಂತಹ ಕನೆಕ್ಟಿವಿಟಿ ಆ ಡೇಟಾ ಟ್ರಾನ್ಸ್ಫರ್ ಆಗುವಾಗ ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಹೇಗೆ ಆ ಮೊಬೈಲು ಹಾಳಾಗತ್ತೆ ಹಾಗೆ ಈಗ ನಡೀತಾ ಇರೋ ಅತ್ಯಾಚಾರ ಅಲ್ಲಿಂದ ಶುರುವಾಗತ್ತೆ ಮಗು ಒಂಬತ್ತನೇ ತಿಂಗಳ ಕಾಲಿಟ್ಟ ತಕ್ಷಣ ಎಲ್ಲಾ ನರ್ಸಿಂಗ್ ಹೋಮ್ ಅವರು ನಮ್ ಕೈ ತಪ್ಪಿ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಹತ್ರನೇ ಆಗ್ಲಿ ಅಂತ ಹೇಳಿ ನಾಳೆನೆ ಸಿಜೇರಿಯನ್ ಇವಾಗ್ಲೇ ಸಿಸೇರಿಯನ್ ಅಂತ ಟೆಸ್ಟ್ ಹೋದ ತಕ್ಷಣ ಅಲ್ಲೇ ಸಿಸೇರಿಯನ್ ಮಾಡ್ತಾ ಇದಾರೆ ಅದು ತಾಯಿಯಿಂದ ಮಗು ಕಲಿಬೇಕಾಗಿರುವಂತಹ ತಿಂಗಳದು ಬುದ್ಧ ಅಂತ ಅದಾದ ನಂತರ ಮಗು ತಾನೇ ತನ್ನ ಪರಿಪೂರ್ಣತೆಯ ಅರಿವಾಗಿ ತಾನು ಹೊರಗೆ ಬರಬೇಕು ಅಂತ ಬಯಸುದು ಕಲ್ಕಿ ಅಲ್ಲಿವರೆಗೂ ಬಿಡ್ತಾನೆ ಇಲ್ಲ ಈ ಪ್ರಪಂಚ ಅಲ್ಲಿಂದ ಸಿಜೇರಿಯನ್ ಹಾವಳಿ ಶುರುವಾಯ್ತು ಸಿಝೇರಿಯನ್ ಅಂದ್ರೆ ಅರ್ಥನೂ ಗೊತ್ತಿರಲ್ಲ ಈ ವೈದ್ಯರುಗಳಿಗೆ ಅವರು ಅಷ್ಟು ಇದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಸಿಸೇರಿಯನ್ ಅಂದ್ರೆ ಕತ್ತರಿಲಿ ಕಟ್ ಮಾಡೋದಲ್ಲ ಜೂಲಿಯಸ್ ಸೀಸರ್ ಮೊದಲು ಹುಟ್ಟಿದ ರೀತಿ ಅದಾಗಿತ್ತು ಅದಕ್ಕೆ ಆ ಸೆಕ್ಷನ್ ಸಿಸೇರಿಯನ್ ಸೆಕ್ಷನ್ ಅಂತ ಕರೆದ್ರು ಆ ಅದಕ್ಕೆ ಒಂದು ನೀತಿ ನಿಯಮಗಳಿದೆ ರೀತಿ ಇದೆ ಅವನ್ನೆಲ್ಲ ಮರೆತಿದ್ದಾರೆ ಪ್ರಕೃತಿ ಒಂದು ರೀತಿಯ ವಿಕೋಪಕ್ಕೆ ವಿಕೋಪಕ್ಕೋದ್ರೆ ಸುಮಾರು ಮ್ಯಾಕ್ಸಿಮಮ್ ಹದಿಮೂರೂವರೆ ಪರ್ಸೆಂಟ್ ಹೋಗ್ಬೋದು ಅಂತ ವೇದಗಳು ಹೇಳುತ್ತೆ ಆ ವಿರುದ್ಧವಾಗೋದಾದ್ರೆ ಇನ್ನು ಮಿಕ್ಕಿರೋ ಎಂಬತ್ತಾರೂವರೆ ಪರ್ಸೆಂಟ್ ಪ್ರಕೃತಿ ಸರಿಯಾಗಿರುತ್ತೆ ಆದರೆ ಇವತ್ತು ಸುಜೇರಿಯನ್ನುಗಳು ತೊಂಬತ್ತು ಪರ್ಸೆಂಟ್ ದಾಟಿದೆ ಅಂದ್ರೆ ಪ್ರಕೃತಿಗೆ ಬೆಲೆನೇ ಇಲ್ಲ ಇಲ್ಲಿ ಆ ಪ್ರತಿಯೊಂದು ಸುಜೇರಿನ್ ಹೋಗ್ತಾ ಇದೆ ಮಗು ಪರಿಪೂರ್ಣ ಆಗೋದಕ್ಕೆ ಮೊದಲೇ ಹುಟ್ಟುತ್ತೆ ನೀವೆಲ್ಲ ಯೋಚಿಸಿ ಮಗು ಆ ಒಂಬತ್ತನೇ ತಿಂಗಳ ಆ ತಿಯರಿ ಏನು ಒಂದು ತಿಂಗಳಲ್ಲಿ ತಾಯಿಯಿಂದ ಕಲಿಯುತ್ತೋ ಅದನ್ನ ಹೊರಗೆ ಬಂದ ಮೇಲೆ ಕಲಿಯೋದಿಕ್ಕೆ ಹನ್ನೆರಡು ವರ್ಷ ಬೇಕು ಅದಕ್ಕೆ ಸಿಸೇರಿಯನ್ ಹುಟ್ಟಿದ ಮಕ್ಕಳು ಬೆಡ್ ವೇಟ್ ಮಾಡ್ಕೊಳ್ಳೋದಾಗ್ಲಿ ಹೈಟ್ ಫೋಬಿಯಾ ಸ್ಪೀಡ್ ಫೋಬಿಯಾ ಮತ್ತೆ ಅನೇಕ ಇವಾಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ತೊಂಡೋಲ್ಕರ್ ನಾರ್ಮಲ್ ಡೆಲಿವರಿ ಅಂತ ಇಟ್ಕೊಳ್ಳೋಣ ಸುಮಾರು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬರೋ ಬಾಲ್ನ ತೀಕ್ಷ್ಣವಾಗಿ ನೋಡುವಷ್ಟು ಸಾಮರ್ಥ್ಯ ಇದೆ ಆತನಿಗೆ ಆದರೆ ಸಿಸೇರಿಯನ್ ನಲ್ಲಿ ಏನಾದರೂ ಅವರೇ ಹುಟ್ಟಿದ್ರೆ ಆ ತೀಕ್ಷ್ಣತೆ ಇರೋ ಇರುವುದಿಲ್ಲ ಇದರಿಂದ ನಮ್ಮ ದೇಶಕ್ಕೆ ದ್ರೋಹ ಆಗ್ತಾ ಇದೆ ಸಿಸೇರಿಯನ್ ಹಣಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅದರಿಂದ ಹಣನೂ ಸಿಗುತ್ತೆ ಡಾಕ್ಟರ್ಗಳಿಗೆ ಅದರಿಂದ ಸಮಯ ಸಿಗ್ತಾ ಇದೆ ಅವರಿಗೆ ಅವ್ರಿಗೆ ಅಂದ್ಕೊಂಡಾಗ ಸಿಸೇರಿಯನ್ ಸೆಕ್ಷನ್ ಮಾಡ್ಬೋದು ಯಾಕಂದರೆ ಒಂದು ಗರ್ಭಿಣಿಯ ಹಿಂದೆ ಅನ್ಪ್ರಿಡಿಕ್ಟಿಬಲ್ ಆಗಿರುತ್ತೆ ಜಗತ್ತಿನಲ್ಲಿ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮಗು ಯಾವಾಗತ್ತೆ ಅಂತ ಆ ತಾಯಿ ಹಿಂದೆ ಮೂರು ಮೂರು ದಿನ ತಾನು ಐದು ವರ್ಷ ಡಾಕ್ಟ್ರು ಓದ್ಬಿಟ್ಟು ಸಮಯ ವೇಸ್ಟ್ ಆಗ್ತಿದೆಯಲ್ಲ ಅಂತ ಒದ್ದಾಡೋ ಬದಲು ಸಿಸೇರಿಯನ್ ಮಾಡಿ ತೆಗೆದುಬೇಡಣ್ಣ ಅಂತ ವೈ ವಿಜ್ಞಾನವನ್ನು ತಮ್ಮ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ ಅದರಿಂದ ಡಾಕ್ಟರ್ಸು ದಯವಿಟ್ಟು ಇದನ್ನು ಕೇಳಿದವರೆಲ್ಲ ಇದರಿಂದ ಆಚೆ ಬನ್ನಿ ನಿಮ್ಮಿಂದ ಗೊತ್ತಿಲ್ಲದೆ ದೇಶಕ್ಕೆ ದ್ರೋಹ ಆಗ್ತಾ ಇದೆ ಮಾನವ ಜನಾಂಗಕ್ಕೆ ದ್ರೋಹ ಆಗ್ತಾ ಇದೆ ಮತ್ತೆ ತಾಯಂದ್ರೂ ಅಷ್ಟೇ ನೋವು ಮುಕ್ತಿಗೋಸ್ಕರ ಸಿಸೇರಿಯನ್ಗೆ ಬಲಿ ಆಗ್ತಾ ಇದಾರೆ ಆಕ್ಚುಲಿ ನೋವು ಅನ್ನೋದು ಭ್ರಮೆಯಾಗಿದೆ ಅದೊಂದು ಹೆಸರು ಬಂದಿದೆ ಅಷ್ಟೆ ಈ ಹೆರಿಗೆ ನೋವು ಅನ್ನೋದು ಅದೊಂದು ಅದೊಂದು ಮಿಂಚು ನೋವಿಗೂ ಅದಕ್ಕೂ ತುಂಬಾ ದೂರದ ಸಂಬಂಧ ಅದೊಂದು ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ನು ಆ ಮಿಂಚು ಆ ನೋವು ಸಹಿಸುವಂತಹ ನೋವು ದೇವರು ಕೊಡುವಂತಹ ನೋವು ಆ ಮಗುವಿಗೂ ನಿಮಗೂ ಅನುಬಂಧ ಬೆಳೆಸುವಂತಹ ನೋವು ಅದನ್ನು ಆ ತಾಯಿ ಮತ್ತು ಮಗುವಿನ ಅನುಬಂಧ ಹೆಚ್ಚು ಮಾಡುತ್ತೆ ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಹುಟ್ಟುವವರೆಗೂ ಇಲ್ಲದ ಹಾಲು ಹುಟ್ಟಿದ ತಕ್ಷಣ ಬರುತ್ತೆ ತಾಯಿಲಿ ಅದೇ ಸೆಜೇರಿಯನ್ನಲ್ಲ ಆದ ತಕ್ಷಣ ಆ ಪ್ರೊಸೀಜರು ದೇಹ ಕನ್ಫ್ಯೂಷನ್ ಆಗಿಬಿಡುತ್ತೆ ಮಗು ಹುಟ್ಟಿದೆಯಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಹುಟ್ಟಬೇಕಾಗಿರೋ ಪ್ರೊಸೀಜರಲ್ಲಿ ಮಗು ಬರದೇ ಇರೋದ್ರಿಂದ ಆ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗಿ ಕೆಲವರಿಗೆ ಒಂದೇ ದಿವಸಕ್ಕೆ ಹಾಲು ನಿಂತೋಗುತ್ತೆ ಕೆಲವರಿಗೆ ಹಾಲೇ ಬರೋದಿಲ್ಲ ಈ ರೀತಿಯ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ ಆದಷ್ಟು ಪ್ರಕೃತಿಯ ಜೊತೆ ನಡೆದು ಹೋಗೋಣ ಇದು ತಾಯಿಯಿಂದ ನಾವು ಕಲಿಬೇಕು ತಾಯಿತನಕ್ಕೆ ದ್ರೋಹ ಆಗದಂಗೆ ನೋಡ್ಕೋಬೇಕು ಭಗವಂತ ಅನ್ನೋದು ಮೊದಲ ವಾಕ್ಯದಲ್ಲಿ ಹೇಳಿದೆ ಆ ಭಗವಂತನ ಕಾಣುವ ರೂಪನೇ ತಾಯಿ ಆ ತಾಯಿಯ ಸುಖ ಕಂಡವರಿಗೇ ಗೊತ್ತು ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ ಇದು ನಿಮಗೆ ಉಪಯೋಗ ಆಗುವ ವಿಚಾರಗಳಾದ್ರಿಂದ ಇಷ್ಟು ಮಾತ್ರ ಹೇಳಿದೀನಿ ಒಬ್ಬ ಜ್ಯೋತಿಷಿಯಾಗಿ ಹೇಳಬೇಕು ಅಂದ್ರೆ ದಿನಕ್ಕೆ ಒಂದಾದ್ರೂ ಫೋನ್ ಬರುತ್ತೆ ನಮ್ಮ ಮಗುಗೆ ಡಾಕ್ಟರ್ ಸಿಸೇರಿಯನ್ ಡೇಟ್ ಕೊಟ್ಟಿದ್ದಾರೆ ಸರ್ ನೀವು ಒಳ್ಳೆ ಟೈಮ್ ಆಗಿ ತುಂಬಾ ಚೆನ್ನಾಗಿರ್ಬೇಕು ಭವಿಷ್ಯ ನೀವು ಹೇಳಿದ ಟೈಮ್ಗೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇಲ್ಲ ನೋಡಿ ಹಾಗೇನಾದ್ರೂ ಆಗೋದಿದ್ರೆ ಭಾರತ ದೇಶ ಎಲ್ಲ ಪ್ರಧಾನ ಮಂತ್ರಿಗಳು ಅಬ್ದುಲ್ ಕಲಾಂ ಅಂತ ಅವರೇ ಹುಟ್ಟುತ್ತಾ ಇದ್ರು ಮಾ ಬೇಡ ಆ ರೀತಿ ಮಾಡಬೇಡಿ ಅದು ಭಗವಂತ ಕೊಡೋ ಸಮಯ ಅದು ಒಂದು ವೇಳೆ ಅದು ಅದನ್ನ ನಾವು ಬ್ರೇಕ್ ಮಾಡಿದ್ರೆ ಆ ಸಮಯ ಹೈಡ್ ಆಗ್ಬಿಡುತ್ತೆ ವಿನಃ ಆ ನಿಮಗೆ ಈ ಸಿಸೇರಿಯನ್ ಸಮಯಕ್ಕೂ ಮಗುವಿನ ಜಾತಕಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಆಕ್ಚುಲಿ ಇಂತಹ ಜ್ಯೋತಿಷಿಗಳ ಮಾತು ಕೇಳಿಕೊಂಡು ಕೂಡ ಎಷ್ಟೋ ಜನ ಸಿಸೇರಿನ್ ಮಾಡಿಸ್ತಾರೆ ಅಂಥದ್ದಕ್ಕೂ ಬಲಿಯಾಗಬೇಡಿ ಇದರಲ್ಲಿ ಡಾಕ್ಟರ್ಗಳು ಒಬ್ಬರೇ ಅಲ್ಲ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಈ ಸೃಷ್ಟಿ ಅಷ್ಟು ಅಜ್ಞಾನದಿಂದ ಆಗಿಲ್ಲ ನಾವು ಪ್ರತಿಯೊಂದು ನಮ್ಮ ಹತೋಟಿಯಲ್ಲಿಲ್ಲ ಅನ್ನೋದನ್ನ ತಿಳಿಬೇಕು ನೀವು ಸಮಯ ಹುಟ್ಟಿದ ಸಮಯದಿಂದಲೇ ಭವಿಷ್ಯ ನಿರ್ಧಾರ ಆಗೋದಾದ್ರೆ ಈ ಜಗತ್ತಿಗೆ ಅರ್ಥನೇ ಇಲ್ಲ ಆಕ್ಚುಲಿ ಅವನು ಹುಟ್ಟಿಸಿದ ತ ಸಮಯ ಭವಿಷ್ಯ ಅರಿಯಲು ಉಪಯೋಗ ಆಗುತ್ತೆ ಅನ್ನೋದು ಋಷಿ ಮುನಿಗಳು ಸಾಧಿಸಿ ತೋರಿಸಿರುವ ಶಾಸ್ತ್ರನೇ ಜ್ಯೋತಿಷ್ಯ ಜ್ಯೋತಿಷ್ಯದ ದುರ್ಬಳಕೆಯಾಗ್ಲಿ ವೈದ್ಯಕೀಯದ ದುರ್ಬಳಕೆಯಾಗ್ಲಿ ಮಹಾಪಾಪ ಅದು ಪ್ರಕೃತಿಯ ಸದ್ಬಳಕೆಯಾಗ್ಲಿ ತಾಯಂದಿರ ಬೆಳವಣಿಗೆ ಆಗ್ಲಿ ಈ ಭಾರತ ತಾಯಿ ಕಣೋ ಅಂತ ಹೇಳಿಕೊಡದೆ ನಮ್ಮ ತಾಯಿ ಅಲ್ವಾ ದೇಶ ಪ್ರೇಮ ಅನ್ನೋದು ನಮ್ಮಲ್ಲಿ ಶಿವಾಜಿ ಮಹಾರಾಜರಲ್ಲಿ ಹೊತ್ತಿಸಿದ್ದೆ ಆ ತಾಯಿ ಜೀಜಾ ಮಾತೆ ಅಲ್ವಾ ತಾಯಿತನದ ವೃದ್ಧಿ ಆಗ್ಲಿ ಸಮೃದ್ಧಿ ಆಗ್ಲಿ ತಾಯಂದಿರ ಸೇವೆಯಾಗ್ಲಿ ಆ ತಾಯಿ ತಂದೆಯನ್ನ ತೋರಿಸಿ ಇತ ತಂದೆ ಅಂತ ಹೇಳಿದಾಗ ಆ ತಂದೆಯ ಮೇಲೆ ಪ್ರೇಮ ಹುಟ್ಟತ್ತಲ್ವ ಅದಕ್ಕೂ ತಾಯಿನೇ ಕಾರಣ ಈ ಜಗತ್ತಲ್ಲಿ ನಾವು ಕಿಂಚಿತ್ತಾದ್ರೂ ಸಾಧನೆ ಮಾಡಿದ್ರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ ಅಂತ ತಿಳ್ಕೊಳ್ಳೋಣ ಕೊನೆಯದಾಗಿ ಇಷ್ಟೆಲ್ಲಾ ವಿಚಾರಗಳು ಹೇಳಿದ್ನಲ್ಲ ಇವನಿಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತ ನಿಮಗೆ ಅನಿಸಿದ್ದಲ್ಲಿ ಈ ಮೂರ್ಖನಿಗೆ ಇವುಗಳನ್ನು ಇವನ ಜೀವನ ಸಮಯದಲ್ಲಿ ಆ ಮೂರು ಕಣ್ಣ ಹೇಳಿಕೊಟ್ಟ ಮಾತುಗಳಿವು ಅನುಭವದ ಮಾತುಗಳು ಈ ಅನುಭವವನ್ನು ಅನುಭವಿಸಿದವರಿಗೆ ಇದರ ರುಚಿ ಗೊತ್ತಾಗತ್ತೆ ನಿಮ್ಮೆಲ್ಲರ ಜೀವನ ಅಷ್ಟು ರುಚಿಮಯವಾಗಲಿ ಅನ್ನುವ ಒಂದು ಕಾರಣಕ್ಕೆ ನಿಮ್ಮ ಹತ್ರ ಇವನು ಇಷ್ಟೆಲ್ಲ ಮಾತುಗಳನ್ನು ಹಂಚಿಕೊಂಡಿದ್ದಾನೆ ಧನ್ಯವಾದ ಅಹೋರಾತ್ರ ಇಂಥ ಮಹಾನ್ ಚೇತನವನ್ನ ಬಹಳ ಹತ್ತಿರದಿಂದ ನೋಡುವಂಥ ಸುವರ್ಣಾವಕಾಶ ನಂದಾಯಿತು ಅವರ ಪರ್ಸನಾಲಿಟಿ ಆಗಿರಬಹುದು ಅವರ ಫ್ಯಾಮಿಲಿ ಆಗಿರ್ಬಹುದು ಅವರ ಟು ಅನ್ ಎಕ್ಸ್ಟೆಂಟ್ ಕರಿಯರ್ ಸೈಡ್ ಆಗಿರಬಹುದು ಇದೆಲ್ಲವನ್ನ ಅವ್ರ ಜೊತೆ ಕೆಲವು ಕಾಲ ಇದ್ಕೊಂಡು ನೋಡಿ ಅನುಭವಿಸಿ ಆಗನ್ನಿಸ್ತು ಹೇಳಿದ್ದನ್ನ ಮಾಡುವ ಧೈರ್ಯ ಎದೆಗಾರಿಕೆ ಒಬ್ಬನಿಗೆ ಬೇಕು ಅದು ಇವರಲ್ಲಿದೆ ಅಂತ ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ತಾನೇ ತಾಯ್ತನದ ಬಗ್ಗೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಬಗ್ಗೆ ಜೊತೆಗೆ ಹೇಗೆ ಮ್ಯಾಚ್ ಗಳು ಫಿಕ್ಸ್ ಆಗಿರುತ್ತೋ ಈಗ ಕ್ರಿಕೆಟ್ ಮ್ಯಾಚ್ಗಳು ಹಾಗೆ ಡೆಲಿವರಿ ಡೇಟ್ಸ್ ಕೂಡ ಫಿಕ್ಸ್ ಮಾಡಬಹುದು ಅನ್ನೋದನ್ನ ಹೇಗೆ ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಆದರೆ ಅವರು ಏನೇನು ದೃಢವಾಗಿ ನಂಬಿದ್ದಾರೋ ಅದನ್ನು ಸಾಬೀತುಪಡಿಸೋದಕ್ಕೆ ಅವರ ಜೀವನದಲ್ಲಿ ನಡೆದಂತಹ ಎರಡು ಘಟನೆಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಅವರ ಐದು ಹೆಣ್ಣು ಮಕ್ಕಳಲ್ಲಿ ಕೊನೆ ಇಬ್ಬರ ಹೆಣ್ಮಕ್ಳಿಗೆ ಅದು ಪ್ರಣತಿ ಮತ್ತೆ ಸಂಹಿತ ಡಾಕ್ಟರ್ಸು ಇಲ್ಲ ಇದು ಸಿ ಸೆಕ್ಷನ್ ಮಾಡೇ ಡೆಲಿವರಿ ಮಾಡಬೇಕು ಅಂತ ಹೇಳಿದಾಗ ಅವರದನ್ನ ಖಂಡಿಸಿ ತಾವೇ ಸ್ವತಃ ಆ ಎಲ್ಲ ಪುಸ್ತಕಗಳನ್ನ ಓದ್ಕೊಂಡು ಮತ್ತಷ್ಟು ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ಮನೆಯಲ್ಲೇ ಅವರ ಇಡೀ ಸೊಸೈಟಿಯ ವಿರೋಧದಲ್ಲೂ ಅವರು ಡೆಲಿವರಿ ಮಾಡಿದ್ರು ಇದ್ರ ಬಗ್ಗೆ ಸಾಕಷ್ಟು ಪ್ರಶಂಸನೀಯವಾದ ಪ್ರತಿಕ್ರಿಯೆಗಳು ಮಾಧ್ಯಮಗಳಲ್ಲೂ ಬಂತು ಹೀಗಿದ್ದಾಗ ಕೇವಲ ನಂಬಿಕೆ ಅಷ್ಟೇ ಅಲ್ಲ ಅದನ್ನ ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ನಾವು ಎಷ್ಟು ಅದನ್ನ ನಂಬಿದ್ದಕ್ಕೂ ಮೀರಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದಕ್ಕೆ ಜ್ವಲಂತ ನಿದರ್ಶನವಾಗಿ ಅಹೋರಾತ್ರ ತಮ್ಮ ಜೀವನದಲ್ಲಿದ್ದಾರೆ ಈಗ ಅವರ ಮಾತುಗಳನ್ನು ಕೇಳಿದ್ವಿ ಈ ಮಾತುಗಳು ನಮ್ಮ ಜೀವನದಲ್ಲಿ ದಾರಿದೀಪವಾಗಲಿ ಅಂತ ಆಶಿಸೋಣ